ಏನೆಂದರೆ, ಪಾಶ್ಚಾತ್ಯರಲ್ಲಿ ಈ ಬಗೆಯ ರೌಢ ಚಿಂತನೆ 19ನೇ ಶತಮಾನದಿಂದ ಈಚೆಗೆ ಅಷ್ಟೇ ಆರಂಭ ಆಗಿದೆ. ಯಾರು ರೆಕಾರ್ಡ್ ಮಾಡ್ಕೋಬೋದು, ಏನು ಚಿಂತೆ ಇಲ್ಲ, ಅವ ಕಾಪಿರೈಟೇ ಇಲ್ಲ. ಪಾಶ್ಚಾತ್ಯರಲ್ಲಿ ರಂಗಚಿಂತನೆ ಗ್ರಂಥ ರೂಪಕ್ಕೆ ಬರುವುದು ತುಂಬ ಈಚೆಗೆ ಆಯಿತು. ನಮ್ಮಲ್ಲಿ ಎಷ್ಟು ಕಡಿಮೆ ಕಡಿಮೆ ಅಂತಂದರು ಅವರಿಗಿಂತ 2500-3000 ವರ್ಷಗಳಿಗೂ ಹಿಂದಿನದು ಅಂತ. ಭರತಮುನಿ ನಾಟ್ಯಶಾಸ್ತ್ರ ಮೊದಲು ಅಂತಂದರು, ತತ್ಪೂರ್ವದಲ್ಲಿಯೇ ಎಷ್ಟೋ ನಾಟ್ಯಶಾಸ್ತ್ರ ಪ್ರವರ್ತಕರು ಆಚಾರ್ಯರು ಇದ್ದರು ಅಂತ ಗೊತ್ತಾಗುತ್ತೆ. ಗ್ರಂಥದೊಳಗೆ ಉದಾಹರಣೆ ಸಿಗುತ್ತದೆ. ಅತ್ರ ಆನುವಂಶವು ಶ್ಲೋಕವು ಭವತಃ, ಅತ್ರ ಆನುವಂಶಿಯೇ ಆರ್ಯೇ ಭವತಃ ಅಂತ ಪರಂಪರೆಯಿಂದ ಬಂದಂಥ ಮಾತುಗಳು, ಶ್ಲೋಕಗಳು, ಸಂಗ್ರಹಗಳು ಇಲ್ಲಿವೆ ಅಂತನ್ನುವುದು. ಮತ್ತು ಶಿಲಾಲಿ ವಿಶಾಶ್ವಾಯಂಥವರೆಲ್ಲರೂ ನಾಟ್ಯಶಾಸ್ತ್ರ, ನಾಟ್ಯಸೂತ್ರ, ನಟಸೂತ್ರ, ಭಿಕ್ಷುಸೂತ್ರ ಅಂತೆಲ್ಲ ಮಾಡಿದಂಥ ಪತಂಜಲಿ ಮುನಿಗಳು, ಪಾಣಿನಿ ಮುನಿಗಳು ಹೇಳೋದು. ಇನ್ನು ಪತಂಜಲ ಮಹಾಭಾಷ್ಯದಲ್ಲಿ ಕೂಡ, ಪತಂಜಲ ಭಾಷ್ಯದಲ್ಲಿ ಶೋಭನಿಕರು, ಹೀಗೆಲ್ಲ ಉಲ್ಲೇಖಗಳು ಬೇಕಾದಷ್ಟಿವೆ. ನಾನು ಅದರ ಇತಿಹಾಸಕ್ಕೆ ಹೋಗೋಲ್ಲ. ತಾತ್ಪರ್ಯತಃ ನಾಟ್ಯಶಾಸ್ತ್ರದಂಥ ಒಂದು ಸಮಗ್ರ ಗ್ರಂಥ ನಿರ್ಮಾಣದ ಹಿಂದೆ ತುಂಬ ದೊಡ್ಡ ಪರಂಪರೆ ಕೆಲಸ ಮಾಡಿದೆ. ಹಾಗೆ ಕೆಲಸ ಮಾಡಿರೋದ್ರಿಂದಲೇ ನಾಟ್ಯಶಾಸ್ತ್ರ ಪರಂಪರೆ ದೊಡ್ಡ ಇತಿಹಾಸವನ್ನು ಒಳಗೊಂಡಿದೆ. ನಮ್ಮಲ್ಲಿ ಎಷ್ಟೋ ಶಾಸ್ತ್ರಗಳು ಒಂದು ರೀತಿ ಸ್ವಯಂಭೂ ಅನ್ನುವಂತೆ ಬಂದಿವೆ. ಅದರ ಹಿಂದೆ ಎಷ್ಟು ಕೆಲಸ ನಡೆದಿತ್ತು ಅನ್ನೋದನ್ನು ನಾವು ಊಹೆ ಮಾಡಿ ತಿಳಿಯಬೇಕು. ನಮ್ಮ ಊಹೆಗೂ ಎಷ್ಟೋ ಬಾರಿ ನೆಲಕೊಲ್ಲ. ಹಾಗಾಗಿ ವೇದಗಳಲ್ಲಿಯೇ ಕಾಣಿಸುತ್ತದೆ. ಯಜುರ್ವೇದವನ್ನು ಕಂಡಾಗ ಯಜುರ್ವೇದದಲ್ಲಿ ರಾಜಸೂಯ, ಅಶ್ವಮೇಧ ಈ ಯಾಗಗಳ ಕುರಿತು, ಪುರುಷಮೇಧ, ಪುರುಷ ಸಾಕ ಇತ್ಯಾದಿ ಯಾಗಗಳನ್ನು ಕುರಿತು ಹೇಳುವಾಗ ಇಡೀ ಸಮಾಜದ ಸಮುದಾಯಗಳನ್ನು ಎಲ್ಲವನ್ನು ಉಲ್ಲೇಖ ಮಾಡ್ತಾರೆ. ಆಗಲೂ ನಾಟ್ಯ, ನೃತ್ಯ, ನಟ, ನರ್ತಕಾದಿಗಳ ಉಲ್ಲೇಖ ಬರುತ್ತದೆ. ಮತ್ತೆ ನಮ್ಮಲ್ಲಿ ಆರಾಧನೆಯ ಒಂದು ಅವಿಭಾಜ್ಯ ಅಂಗವೇ ಆಗಿದ್ದು ಕಾಣಿಸುತ್ತದೆ. ಮಹಾಭಾರತದಲ್ಲಿ ಒಂದು ವಿನೋದ ಪ್ರಾಸನವನ್ನು ಮಾಡಬೇಕು ಅನ್ನೋದಾಗಲಿ, ಅಥವಾ ಸೋಮಯಾಗಗಳಲ್ಲಿ, ಚೈನಾದಿಗಳಲ್ಲಿ ಮಾರ್ಜಾಲಿಯ ಅಗ್ನಿಯನ್ನು ಪರಿಕ್ರಮ ಮಾಡಿಕೊಂಡು ಮಾರ್ಜಾಲಿಯ ಕನ್ಯೆಯರು ಅಂತ ಅವರು ಜಲಕುಂಭಗಳನ್ನು ಇಟ್ಟುಕೊಂಡು ಸಾಮಗಾನಕ್ಕೆ ನೃತ್ಯ ಮಾಡಬೇಕು ಅನ್ನೋದಾಗಲಿ, ಈ ಥರದ ಎಷ್ಟೆಷ್ಟೋ ಅಂಶಗಳಲ್ಲಿ ನಮಗೆ ಕಾಣುತ್ತೆ. ಒಂದು ದೊಡ್ಡ ಪರಂಪರೆ ಇದೆ ಅಂತ ತಿಳಿಯುತ್ತದೆ. ಹೀಗಾಗಿ ನಾಟ್ಯಶಾಸ್ತ್ರ ಒಂದು ಆಕಸ್ಮಿಕ ಅಲ್ಲ, ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್. ಅದು ಅತ್ಯಂತ ಪರಿಪಾಕ ಪಡೆದ ಸಂಸ್ಕೃತಿಯ ಜ್ಞಾನ ಸಮಷ್ಟಿಯ ಸಂಗ್ರಹ ಅಂತ ಗೊತ್ತಾಗ್ತದೆ. ಇದರಿಂದಲೇ ಅದೊಂದು ಕಾಲ್ಪನಿಕವಾದ ಆಲೋಚನೆಗಳನ್ನು ಇಟ್ಟುಕೊಂಡು ಬರೆದದ್ದು ಅಲ್ಲ. ಅಂದರೆ ಈಗ ಕೆಲವರದ್ದು ಒಂದು ರೀತಿಯ ಹೈಪೋಥಿಸಿಸ್, ಹಿಂದೆ ಯಾರು ಏನು ಮಾಡಿರಲ್ಲ, ನಮ್ಮ ಕಲ್ಪನೆಯನ್ನು ತಾವು ಬರೀತಾರೆ. ಹಾಗೆ ಕಲ್ಪನೆಯನ್ನು ಬರೆದದ್ದಲ್ಲ. ಅಂದರೆ ಅದಕ್ಕೆ ಪರಂಪರೆ ಇದೆ, ಅನುಭವ ಇದೆ, ವಾಸ್ತವದ ಆಧಾರ ಇದೆ. ಅದರಿಂದಲೇ ಗೊತ್ತಾಗುತ್ತೆ, ಈ ಹೊತ್ತು ನಮಗೆ ಯಾವುದಾದ್ರೂ ಕಲಿಯೋದಕ್ಕಿದ್ರೆ ನಾಟ್ಯಶಾಸ್ತ್ರ ಹೆಚ್ಚು ಪ್ರಯೋಜನವನ್ನು ಕೊಡುತ್ತಿದೆ. ಆಮೇಲೆ ನಾಟ್ಯಶಾಸ್ತ್ರ ಹಳತನ್ನು ಸಂಗ್ರಹ ಮಾಡಿದೆ, ಹೊಸತನ್ನು ಹೊಮ್ಮಿಸಿದೆ. ಎಲ್ಲ ಮಹಾಗ್ರಂಥಗಳು ಮಾಡೋ ಕೆಲಸ ಇಂಥದ್ದೇನೆ. ಸಂಸ್ಕೃತದ ಅಲಂಕಾರ ಶಾಸ್ತ್ರದಲ್ಲಿ ಒಂದು ಮಹಾಗ್ರಂಥ ಇದೆ, ಮಮ್ಮಟ್ಟನ ಕಾವ್ಯ ಪ್ರಕಾಶ. ಅದರ ಬಗೆಗೆ ಆಚಾರ್ಯ ತೀನು ಶ್ರೀಕಂಠಯ್ಯನವರು ಹೇಳ್ತಾರೆ, ಹಿಂದಿನ ಎಲ್ಲ ಗ್ರಂಥಗಳ ಸಾರವಾಗಿ ಬಂದು ಮುಂದಿನ ಎಷ್ಟೋ ವಿಚಾರಗಳಿಗೆ ಅದು ಮೂಲವೂ ಆಯಿತು. ಶಂಕರ ಭಗವತ್ಪಾದರ ಭಾಷ್ಯಗಳ ಬಗ್ಗೆ ಆ ಮಾತು ಹೇಳ್ತಾರೆ. ಅವರಿಗೆ ಹಿಂದೆ ಎಷ್ಟೋ ವೇದಾಂತಗಳು, ಎಷ್ಟೋ ಬ್ರಹ್ಮಸೂತ್ರ ಉಪನಿಷತ್ ಭಾಷ್ಯಗಳನ್ನು ಬರೆದಿದ್ದರು, ನಮಗೂ ಸಿಕ್ಕಿಲ್ಲ. ಅವುಗಳೆಲ್ಲದರ ಎಷ್ಟೆಷ್ಟೋ ಸ್ವಾರಸ್ಯ ಸಾರ ಇಲ್ಲಿ ಬಂದಿದೆ, ಅವರ ಉಲ್ಲೇಖ ಬಂದಿದೆ. ಮತ್ತು ಇವರ ಗ್ರಂಥ ಇಷ್ಟೆಷ್ಟೋ ಜನರಿಗೆ ಸಿದ್ಧಾಂತ ಪೂರ್ವಪಕ್ಷಕ್ಕೆ ಬೇಕಾದಷ್ಟು ಬಳಕೆಯಾಗಿದೆ. ಇದೆಲ್ಲ ದೊಡ್ಡ ಕೃತಿಗಳಲ್ಲೂ ಹೇಳ್ತಾರೆ. ರಾಘವನ್ನಂಥ ದೊಡ್ಡ ನಾಟ್ಯ, ಸಂಗೀತ, ಕಾವ್ಯಾದಿ ಶಾಸ್ತ್ರ ಕೋವಿದರಾದ ಮಹಾವಿದ್ವಾಂಸರು ಹೇಳ್ತಾರೆ, ಕಾಳಿದಾಸರ ಬಗ್ಗೆ ಹೇಳ್ತಾ, ಆಲ್ ದಟ್ ವಾಸ್ ರಿಟನ್ ಬಿಫೋರ್ ಹಿಮ್ ಟು ಒಬ್ಲಿವಿಯನ್ ಅಂಡ್ ವಾಟ್ ಆಲ್ ಕೇಮ್ ಆಫ್ಟರ್ ಹಿಮ್ ವಾಸ್ ಮೋಸ್ಟ್ಲಿ ಮಾಡೆಲ್ಡ್ ಆನ್ ಹಿಮ್. ಅವನ ಮಹಾಗ್ರಂಥದ ಪ್ರಭಾವ ಇಂಥದ್ದು, ಕಾವ್ಯಗಳ ಪ್ರಭಾವ ಹಿಂದಿನದೆಲ್ಲ ಮಂಕಾಗಿ ಮುನಿದರದೆಲ್ಲ ಇದರ ಪ್ರಭಾವದಿಂದ ಪರಿವಿಷ್ಟವಾಯಿತು ಅಂತ. ಹೀಗೆ ನಾವು ಮಹಾಕೃತಿಗಳ ಬಗ್ಗೆ ಎಲ್ಲ ಕೇಳ್ತೀವಿ. ಅದರಿಂದ ನಾಟ್ಯಶಾಸ್ತ್ರ ಯಾವುದೋ ಒಂದು ಘಟನೆ ಅಲ್ಲ, ಅದು ಮಹಾ ಪ್ರಜ್ಞಾವಂತಿಕೆಯ ಸಂಗ್ರಹ. ಮತ್ತು ಆ ಮಾತು ಕೇಳಿದಾಗಲೇ ಕೆಲವು ಪಾಶ್ಚಾತ್ಯ ವಿದ್ವಾಂಸರು, ನಮ್ಮವರು ಕೆಲವರು ಅನೇಕ ತುಂಡು ತುಣುಕುಗಳ ಬೆಸುಗೆ, ಕೊಲಾಜ್ ಅಂತಾರೆ, ಅದು ಅಲ್ಲ, ಕೌದಿ ಉಪಲದಲ್ಲಿ ಎಲ್ಲದನ್ನು ತುಂಡು ತುಣುಕು ಸೇರಿಸಿದ್ದು ಅಂತ. ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆನೂ ಆ ಥರ ಅಪವಾದಗಳನ್ನು ಹೇಳ್ತಾರೆ. ನಮ್ಮ ಯಾವುದೇ ಒಂದು ಮಹಾಗ್ರಂಥವು ಒಬ್ಬನ ಬುದ್ಧಿ ಅಲ್ಲ ಅಂತಾರೆ.
ಆದರೆ ನಾಟ್ಯಶಾಸ್ತ್ರ ನೋಡಿದ್ರೆ ಒಂದು ಪರಂಪರೆ ಹೌದು, ಅದರ ಹಿಂದೆ ಇದೆ, ಆದರೆ ಅದನ್ನು ನಿರ್ಮಾಣ ಮಾಡಿದ್ದು ಒಬ್ಬ ಮಹಾಮತಿ ಅಂತ ಗೊತ್ತಾಗುತ್ತೆ. ಪರಂಪರೆ ಇರೋದ್ರಿಂದ ಅಲ್ಲಿ ಎಷ್ಟೋ ವಿಚಾರಗಳು ಬಂದಿವೆ. ಒಬ್ಬ ಮಹಾಮತಿ ಕೆಲಸ ಮಾಡೋದ್ರಿಂದ ಅದರೊಳಗೆ ಅನ್ಯೋನ್ಯ ಸಾಮಂಜಸ್ಯ ಬಂದಿದೆ. ಇದು ಎರಡನ್ನೂ ನಾವು ಗಮನಿಸಬೇಕಾಗುತ್ತದೆ. ನಮ್ಮ ಕಲೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಕಲೆಯಲ್ಲಿ ಬಾನಿ ಘರಾನ ಅಂತ ಒಂದು ಪರಂಪರೆ ಹೇಳ್ತೀವಿ, ಅವರವರ ಶೈಲಿ ಅಂತ ಹೇಳ್ತಕ್ಕಂಥ ವಿಶಿಷ್ಟತೆಯನ್ನು ಹೇಳ್ತೀವಿ. ಒಂದಕ್ಕೆ ಒಂದು ವಿರೋಧ ಅಲ್ಲ. ಸೀರೆ ಪರಂಪರೆಯಾದರೆ ನಾವು ಉಟ್ಕೊಳ್ಳುವ ಸ್ಟೈಲ್ ಇದೆಯಲ್ಲ, ಅದು ನಮ್ಮ ವಿಶಿಷ್ಟತೆ. ಎಲ್ಲರೂ ಒಂದೇ ರೀತಿ ಸೀರೆಯನ್ನು ಉಡೋಲ್ಲ, ಎಲ್ಲರೂ ಒಂದೇ ರೀತಿ ಚಪ್ಪಲಿ ಹಾಕ್ಕೊಂಡ್ರು ಅದು ಸವಿಯೋದು ಬೇರೆ ಬೇರೆ ಥರ, ಅವರ ಕಾಲಿದ್ದಂತೆ ಆ ರೀತಿ ಇರೋದು. ಅದರಿಂದಾಗಿ ನಾವು ಇಲ್ಲೆಲ್ಲ ಯಾಕೆಂದ್ರೆ ತುಂಬ ವ್ಯಧಿಕರಣ ಬುದ್ಧಿಗಳಿದ್ದಾರೆ, ಅದು ಹಾಗಲ್ಲ ಅದು ಹೀಗಲ್ಲ ಅಂತ. ಸಮಗ್ರ ಪರಂಪರೆ ಎನ್ನುವ ಹಿನ್ನೆಲೆಯಿಂದ ಅಖಂಡತೆ ಕಾಣ್ತದೆ. ಒಬ್ಬ ವ್ಯಕ್ತಿತ್ವದ ಮಹಾಮತಿ ಕೆಲಸ ಮಾಡಿದೆ ಅನ್ನೋದ್ರಿಂದ ಅನನ್ಯತೆ ಗೊತ್ತಾಗುತ್ತದೆ. ಇದು ನಮ್ಮ ಎಲ್ಲ ಗ್ರಂಥಗಳಲ್ಲಿ ಜಗತ್ತಿನ ಮಟ್ಟಿಗೂ ಸತ್ಯ ಕೂಡ, ಭಾರತದ ಮಟ್ಟಿಗೆ ಇನ್ನೂ ಹೆಚ್ಚಿನ ಸತ್ಯ. ಯಾಕೆಂದ್ರೆ ಇಲ್ಲಿ ಅಲಿಖಿತವಾದ ಸಂಪ್ರದಾಯಗಳು ಎಷ್ಟೋ ಇವೆ, ಆ ಸಂಪ್ರದಾಯಗಳೆಲ್ಲ ಸ್ವಾರಸ್ಯದಿಂದ ಬಂದಿವೆ, ಅದಕ್ಕೆ ಶಾಸ್ತ್ರದಲ್ಲಿ ಸಂವಾದ ಸಿಗುತ್ತದೆ ಅಂತ ಗೊತ್ತಾಗುತ್ತದೆ. ಆದರೆ ಇವತ್ತು ನಾಟ್ಯಶಾಸ್ತ್ರ ನಮಗೆ ಕಾಣುವಂತೆ ನೋಡಿದಾಗ 36 ಅಧ್ಯಾಯಗಳಲ್ಲಿ ಕೆಲವೊಂದು ಅಧ್ಯಾಯಗಳು ಹಿಂದೆ ಮುಂದೆ ಆದಂತೆ ಕಾಣಿಸುತ್ತೆ. ಉದಾಹರಣೆಗೆ ನಾಟ್ಯಶಾಸ್ತ್ರದ ಮೊದಲಿಂದ ಓದ್ಕೊಂಡು ಹೋಗ್ತೀವಿ ಅಂದರೆ ಕೆಲವೊಮ್ಮೆ ಮುಂದಿನದು ಓದ್ದೆ ಹಿಂದಿದ್ದು ಗೊತ್ತಾಗಲ್ಲ ಅಂತ ಆಗುತ್ತದೆ. ಮೊದಲಿಗೆ ಮಾರ್ಗದ ದಿಕ್ಸೂಚಿಯಾಗಿ ಒಂದು 4 ಅಧ್ಯಾಯ ತಾಂಡವ ಲಕ್ಷಣ ಅಧ್ಯಾಯ ಅಂತ ಕರೀತಾರೆ, ಅದು ಕರ್ಣಾಧ್ಯಾಯ ಅಂತಲೂ ಕರಿತೀವಿ. ತುಂಬ ವಿಸ್ತೃತವಾದ ಅಧ್ಯಾಯ. ಅಲ್ಲಿ ನೃತ್ಯದ ಮೂಲಭೂತ ಅಂದರೆ ನೃತ್ಯ ಅಂದರೆ ಅಂಗ ವಿಕ್ಷೇಪ ಆಂಗಿಕ, ಆ ಆಂಗಿಕದ ಮೂಲ ಅಂಶ ಅಂತ ಯಾವುದಿದೆ ಅದನ್ನು ಕುರಿತು ಹೇಳೋದಾಗಿದೆ. ಕರ್ಣ ಅನ್ನೋದನ್ನು ಸಾಮಾನ್ಯ ಒಂದು ವಾಕ್ಯದಂತೆ ಹೇಳಬಹುದು. ಭರತಮುನಿ ಹಸ್ತಪಾದ ಸಮಾಯೋಗ ನೃತ್ಯಸ್ಯ ಕರ್ಣಂ ಭವೇತ್ ಅಂತ ಹೇಳ್ತಾರೆ. ಹಸ್ತ ಅಂದರೆ ಸೊಂಟದ ಮೇಲಿರುವ ಇಡೀ ಶರೀರ ಅಂತ ತಾತ್ಪರ್ಯ, ಪಾದ ಅಂತ ಸೊಂಟದ ಕೆಳಗಿರುವ ಶರೀರದ ಭಾಗ ಅಂತ. ಹಸ್ತಪಾದ ಸಮಾಯೋಗ ಅಂದರೆ ಸೊಂಟದ ಮೇಲೆ ಸೊಂಟದ ಕೆಳಗೆ ಇರತಕ್ಕಂಥ ಎರಡು ಭಾಗಗಳ ಸಮರಸದ ಚಲನೆ, ಅದು ಕರ್ಣ ಅಂತ ಆಗುತ್ತದೆ. ಕ್ರಿಯತೆ ಅನೇನ ಇತಿ ಕರ್ಣಂ, ಇದು ಕೆಲಸ ಮಾಡುತ್ತದೆ, ಅಭಿನಯವನ್ನು ತೋರ್ಪಡಿಸುತ್ತದೆ, ಆಂಗಿಕವೂ ಒಂದು ಅಭಿನಯ. ಕಮ್ಯುನಿಕೇಶನ್ ಸಂವಹನ ಅಂತ ಹಾಗೆ ಅಂತ. ಅಲ್ಲಿ ಆ ಕರ್ಣದಲ್ಲಿ ಇರುವಂಥದ್ದು ಮುಖ್ಯವಾಗಿ ಸ್ಥಿತಿ ಮತ್ತು ಗತಿಗಳ ಸಮರಸವಾದ ಮಿಶ್ರಣ. ಕರ್ಣವನ್ನು ಒಟ್ಟಂಗದಲ್ಲಿ ಹೇಳೋದು ಒಂದು ವಾಕ್ಯ ಇದ್ದಂತೆ. ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯೆ ಇರಬೇಕಲ್ಲ, ಆ ರೀತಿಯಲ್ಲಿ ಒಂದು ಕರ್ಣಕ್ಕೆ ಸ್ಥಾನಕ ಚಾರಿ ನೃತ್ಯಹಸ್ತ ಅಂತ ಮೂರಿರಬೇಕು. ನೃತ್ಯಹಸ್ತ ಅಂದರೆ ಇಡೀ ಭುಜದ ಮೂಲದಿಂದ ಉದುರ್ಕೊಂಡು ಬೆರಳು ತುದಿವರೆಗೂ ಬರತಕ್ಕಂಥ ಚಲನೆ ಅಷ್ಟು ಕೂಡ ಅಂತ ಹೇಳಬೇಕಾಗುತ್ತದೆ. ಅಭಿನಯ ಹಸ್ತಕ್ಕೆ ಹೇಗೆ ಒಂದು ವಿಶಿಷ್ಟ ಸ್ಥಾನ ಉಂಟು ಆ ಥರ ಇದೆ, ಸ್ಥಾನಕ್ಕೆ ತಕ್ಕಂತೆ ಬದಲಾಗುತ್ತದೆ ಅಂತ ಇಲ್ಲ ನೃತ್ಯಹಸ್ತ. ಈಗ ಪತಾಕ ಸ್ಥಾನವನ್ನು ಇಲ್ಲಿ ಇಟ್ಟರೆ ಅಭಯಹಸ್ತ, ಅದನ್ನು ಹೀಗಿಟ್ಟರೆ ವರದಹಸ್ತ ಆಗುತ್ತದೆ, ಅದನ್ನು ಈಗ ಮೇಲೆ ಈ ಕಡೆ ಮಾಡಿಕೊಡ್ಸೋದು ಮೋಡವೋ ಏನೋ ಅಂತ, ಈಗ ಮೇಲಿಂದ ಚಾಚಿದ್ರೆ ಆಶೀರ್ವಾದ ಅನ್ನುವ ಅರ್ಥದಲ್ಲಿ ಬರುತ್ತೆ, ಈಗ ಚಾಚಿದ್ರೆ ಆ ಪ್ರದೇಶ ವಿಸ್ತಾರ ಅಂತೆಲ್ಲ ಗೊತ್ತಾಗುತ್ತೆ. ಇದು ನಾನು ಅಂತಕ್ಕಂಥದ್ದು, ಇದು ಬೇಡ ಅಂತಕ್ಕಂಥದ್ದು, ಇದು ಸಾಕು, ಹೀಗೆ ಅದರ ಸ್ಥಾನಕ ಪೊಸಿಷನ್ನಿಂದಾಗಿ ಅರ್ಥ ಬೇರೆ ಆಗುತ್ತೆ. ಆದರೆ ಕರ್ಣದಲ್ಲಿ ಬರತಕ್ಕಂಥ ನೃತ್ಯ ಹಸ್ತ ಆಗಲ್ಲ. ಕೇಶಬಂಧ ಹಸ್ತ ಅಂದರೆ ಅದು ಇಲ್ಲಿ ಕಟಿ ಮೂಲದಿಂದ ತಗೊಂಡು ಕಿವಿ ಹತ್ತಿರ ಹಾಕಿ ತಲೆ ಕೂದಲಿಂದ ತೆಕ್ಕೋತೀವಲ್ಲ, ಈ ಥರ ಮಾಡಿದ್ರೆ ಕೇಶಬಂಧ ಹಸ್ತ ಅಂತ. ಅಲ್ಲಿಗೆ ಅದು ಕಟಿ ರೇಚಿತಾನು ಹುಟ್ಟು ಬರ್ತಾ ಹೋಗುತ್ತೆ. ಅಲ್ಲಿ ಯಾವತ್ತಿಂದ ಪರಿವರ್ತಿತಂಥ ಹಸ್ತಗಳೆಲ್ಲೂ ತಿರುಗಿಸೋದು ಇದು ಬಿಡತಕ್ಕಂಥದ್ದು. ಒಟ್ಟಿನಲ್ಲಿ ನೃತ್ಯ ಹಸ್ತ ಆಗೋದು ಇಟ್ಸ್ ಎ ಕೋರ್ಸ್ ಆಫ್ ಮೂಮೆಂಟ್, ಒಂದು ಇಡೀ ಚಲನೆಯ ಹಂತ ಅಂತ. ಇನ್ನು ಚಾರಿ ಸೊಂಟದಿಂದ ಕೆಳಕ್ಕೆ ಕಾಲಿನ ಓಡಾಟ, ಒಂದೇ ಕಾಲು ನೆಲದ ಮೇಲೆ ಸದಾ ಇದ್ದು ಒಂದು ಕಾಲು ಮೇಲೆಯೇ ಸದಾ ಇರುವಂಥದ್ದು ಅಂತಾದ್ರೆ ಅದು ಆಕಾಶ ಚಾರಿ. ಎರಡೂ ಕಾಲು ಹೆಚ್ಚಿಗೆ ನೆಲದ ಮೇಲೆ ಓಡಾಡ್ತಾ ಇದೆ ಅಂದರೆ ಭೂಮಿಚಾರಿ ಅಂತೆಲ್ಲ ಹೇಳುತ್ತಾರೆ. ಒಟ್ಟಿನಲ್ಲಿ ಈ ಕರ್ಣದಲ್ಲಿ ವಾಕ್ಯ ಕರ್ತೃ ಕರ್ಮ ಕ್ರಿಯೆ ಸೇರದ್ರೆ ಹೇಗೋ ಹಾಗೆ ಸ್ಥಾನ, 6 ಬಗೆಯ ಪುರುಷ ಸ್ಥಾನ, 3 ಬಗೆಯ ಸ್ತ್ರೀ ಸ್ಥಾನ ಅಂತಾರೆ. ಇದೇ ಹೆಂಗಸರಿಗೆ 3 ಕೊಟ್ಟಿರೋದು ಅಂತಾರೆ.
ಅದು ಸ್ತ್ರೀಣ ಅನ್ನುವ ಅರ್ಥದಲ್ಲಿ ಹೆಂಗಸರು ಸಾಮಾನ್ಯವಾಗಿ ನಿಂತಕ್ಕಂಥದ್ದು. ನೃತ್ಯ ಮಾಡುವಾಗ ಹೆಣ್ಣಿನ ನೃತ್ಯ ಗಂಡಿನ ನೃತ್ಯ ಅಂತ ಇಲ್ಲ, ಸ್ತ್ರೀತ್ವದ ನೃತ್ಯ ಪೌರುಷದ ನೃತ್ಯ ಅಂತ ಇದೆ. ಫೆಮಿನೀನ್ ಡಾನ್ಸ್ ಅಂಡ್ ಮ್ಯಾಸ್ಕುಲಿನ್ ಡಾನ್ಸ್ ಅಂತ ಇದೆಯೇ ಹೊರತು ಫಿಮೇಲ್ ಡಾನ್ಸ್ ಅಂಡ್ ಮೇಲ್ ಡಾನ್ಸ್ ಅಂತ ಇಲ್ಲ, ನಾಟ್ಯಕ್ಕೆ ಲಿಂಗ ಇಲ್ಲ. ಹಾಗಾಗಿ ಪುರುಷ ಸ್ಥಾನಕ ಅಂದರೆ ಪುರುಷತ್ವವನ್ನು ತೋರಿಸುವ ಸ್ಥಾನಕಗಳು, ಸ್ತ್ರೀ ಸ್ಥಾನಕ ಅಂದರೆ ಸ್ತ್ರೀತ್ವವನ್ನು ತೋರಿಸುವ ಸ್ಥಾನ ಅಂತ ಹೇಳ್ಬಿಟ್ಟು ಇವರೇ ಅದು ಮಾಡಬೇಕು ಇವರೇ ಇದು ಮಾಡಬೇಕು ಅಂತ ಇದೆ. ಒಟ್ಟು 3+6 ಸ್ತ್ರೀ ಸ್ಥಾನ, 3 ಪುರುಷ ಸ್ಥಾನ, 6. ಈ ಸಂಖ್ಯೆಗಳು ತುಂಬ ನಿರ್ದಿಷ್ಟವಲ್ಲ. ಮುಂದೆ ಸಂಗೀತ ರತ್ನಾಕರದಲ್ಲಿ ಇದಕ್ಕೆ ಹೆಚ್ಚು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಹೀಗೆ ಹೋಗುತ್ತದೆ. ಅದು ಒಂದು, ಅದು ಸ್ಥಿತಿ. ಈ ಚಾರಿ ಮತ್ತು ವೃತ್ತಾಸ್ತದಿಂದ ಗತಿ, ಈ ಸ್ಥಿತಿ ಗತಿಗಳ ಹೊಂದಾಣಿಕೆ ಮಾಡಿದಾಗ ಒಂದು ಬಗೆಯ ಹಿತವಾದ ಚಲನೆ ಬರ್ತದೆ. ಸುಮ್ಮನೆ ಓಡ್ತಾನೆ ಇದ್ದರೆ ಅದು ಬರೀ ಗತಿ, ನಿಂತೇ ಇದ್ದರೆ ಸ್ಥಿತಿ. ಆ ಓಟದಲ್ಲಿ ನಿಲುಮೆ ಮತ್ತು ನಡೆ ಎರಡು ಸೇರಿದಾಗ ಒಂದು ಸೌಂದರ್ಯ ಬರುತ್ತದೆ. ಸಂಗೀತ ಅಂದರೆ ಶುರು ಮಾಡಿ ನಿಲ್ಲಿಸ್ದೇನೆ ಇದ್ರೆ ಅದನ್ನೇನು ಅನ್ನೋಣ, ನಿಲುಗಡೆ ಮಾಡಿದ್ರೆ ಲಯ ಬಂತು, ಆರಂಭ ಮಾಡಿದ್ರೆ ಶ್ರುತಿ ಶೂಯತೆ ಅಂತ, ಶ್ರುಯತೆ ಇದು ಶ್ರುತಿ, ಶುರು ಮಾಡಬೇಕು ಅದನ್ನು, ಮತ್ತೆ ಲೀಯತೆ ಇದು ಲಯ ಕರಗಬೇಕು. ಹೀಗೆ ಅಲ್ಲಿಯೂ ಕೂಡ ನಾದದ ಗತಿ ಲಯದ ಸ್ಥಿತಿ ಅವೆರಡೂ ಸೇರಿ ಸಂಗೀತ ಆಗುತ್ತದೆ. ಅದೇ ರೀತಿ ದೇಹದ ಸ್ಥಿತಿ ಮತ್ತು ದೇಹದ ಗತಿ ಎರಡೂ ಸೇರಿ ನೃತ್ಯಸ್ಯ ಕರಣಂ ಭವೇತ್ ಅಂತ ಆಗಿದೆ. ಈ ಒಂದು 4ನೇ ಅಧ್ಯಾಯದ ಕರಣಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ 8, 9, 10, 11 ಈ ಅಧ್ಯಾಯಗಳಲ್ಲಿ ಬರತಕ್ಕಂಥ ಪಾದಭೇದಗಳನ್ನು, ಬಾಹುಭೇದಗಳನ್ನು, ಶಿರೋಭೇದಗಳನ್ನು, ಗ್ರೀವಾಭೇದಗಳನ್ನು, ಮತ್ತು ಕಟಿಭೇದಗಳನ್ನು ಇವನ್ನೆಲ್ಲವನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಅಂದರೆ ಮುಂದಿನ ಯಾವುದೋ ಅಧ್ಯಾಯದಲ್ಲಿರೋದನ್ನು ಈಗ ನಾನು ಹೇಗೆ ಓದ್ಕೊಳ್ಳೋಕ್ಕೆ ಸಾಧ್ಯ? ಅಲ್ಲಿಂದಲೇ ಗೊತ್ತಾಗುತ್ತೆ ನಾಟ್ಯಶಾಸ್ತ್ರವನ್ನು ಹಿಂದೂ ಮುಂದೆ ಓಡಿ, ಮುಂದೆ ಬಂದು ಹಿಂದೆ ಓಡಿ ಮಾಡಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. 6ನೇ ಅಧ್ಯಾಯದಲ್ಲಿ ನೋಡಿದ್ರೆ ಅದು ಪ್ರಾಯಶಃ ನಾಟ್ಯಶಾಸ್ತ್ರದ ಆದಿಯಾಗುವಂತೆ ಕಾಣಿಸುತ್ತದೆ. ಶ್ಲೋಕ ಸಂಗ್ರಹ ಕಾರಿಕ ಇತ್ಯಾದಿಗಳೆಲ್ಲ ಏನು ಅಂತ ಹೇಳಿದ್ದಾರೆ ನಿಮಗೆ ಅಮೃತೇಶ್ ಅವರು ಹೇಳಿರಬೇಕು. ರಸಾಭಾವ ಅಭಿನಯ ಧರ್ಮಿ ವೃತ್ತಿ ಪ್ರವೃತ್ತೇಹ ಸಿದ್ಧಿಸ್ವರಸ್ತಕಾತೋದ್ಯಮ ಗಾನ ಪ್ರಗಶ್ಚ ಸಂಗ್ರಹ ಅಂತ ಒಂದು ಬಹಳ ಪ್ರಸಿದ್ಧವಾದ ಶ್ಲೋಕ, ಅದು ನಾಟ್ಯ ಸಂಗ್ರಹ ಕಾರಿಕ ಅಂತ ಕರೀತಾರೆ. ಅದನ್ನು ಭರತಮುನಿ ಮಾಡಿದ್ದಾರೆ. ಆ ಒಂದು ಶ್ಲೋಕದಲ್ಲಿಯೇ ಇಡೀ ನಾಟ್ಯಶಾಸ್ತ್ರದ ಸರ್ವಸ್ವವೂ ಬಂದಿದೆ. ಅದು ಒಂದು ರೀತಿ ಮಾಸ್ಟರ್ ಕೀ, ಅದನ್ನು ಹಿಡ್ಕೊಂಡು ಎಲ್ಲವನ್ನು ತೆಗೆಯಬಹುದು. ಅಲ್ಲಿ ರಸ ಅಂದರೆ ರಸನಾತ್ ರಸ, ರಸ್ಯಂತೆ ಇತ್ತೆ ರಸ, ರಸನಂ ರಸ, ಆಸ್ವಾದವೇ ರಸ, ಆಸ್ವಾದಿಸಲ್ಪಡುವಂಥದ್ದು ರಸ ಅಂತೆಲ್ಲ ನಿರ್ವಚನೆ ಕೊಟ್ಟಿದ್ದಾರೆ. ಒಟ್ಟಂದದಲ್ಲಿ ಕಲೆಯ ಪರಿಣಾಮ ರಸ, ಇನ್ನು ಕಲೆಯ ಮೂಲಭೂತ ಸಾಮಗ್ರಿ ಭಾವ. ಭಾವ ಅದು ವಿಭಾವ, ಅನುಭಾವ, ವ್ಯಭಿಚಾರಿ ಭಾವ, ಸ್ಥಾಯಿ ಭಾವ ಅಂತೆಲ್ಲ ಸಾತ್ವಿಕ ಭಾವ ಅಂತ ಬಗೆ ಬಗೆಯಾಗಿದೆ. ವಿಭಾವ, ವ್ಯಭಿಚಾರಿ ಭಾವ, ಸ್ಥಾಯಿ ಭಾವ, ಅನುಭಾವ, ಸಾತ್ವಿಕ ಭಾವ ಅಂತ ಪಂಚವಿಧವಾಗಿದೆ. ಅದನ್ನೆಲ್ಲ ನಿಮಗೆ ಹೇಳಿದ್ದಾರೆ ಅನಿಸುತ್ತೆ 7ನೇ ಅಧ್ಯಾಯದಲ್ಲಿ. ಅಲ್ಲಿ ಭಾವ ಅಂತ ತುಂಬ ಜನ ನಮ್ಮ ಒಳಗಿರ್ತಕ್ಕಂಥ ಫೀಲಿಂಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅವುಗಳ ಸಂವೇದನೆಗಳು ಅಂತ ಮಾತ್ರ ಅಂದುಕೊಂಡಿದ್ದಾರೆ. ಆದರೆ ಉದ್ದೀಪನ ವಿಭಾವ ಅಂತ ವಿಭಾವ ಅಂತ ತಗೊಂಡಾಗ ತಂಗಾಳಿ ಒಂದು ವಿಭಾವ, ತಂಗಾಳಿಗೆ ಯಾವುದು ಭಾವನೆ ಇಲ್ಲ, ಆದರೆ ನನಗೆ ತಂಗಾಳಿಗೆ ಸಂಬಂಧಪಟ್ಟಂತೆ ಭಾವನೆ ಇಲ್ಲ. ಮತ್ತು ಬೇರೆ ಬೇರೆ ಸನ್ನಿವೇಶದಲ್ಲಿ ಬದಲಾಗುತ್ತೆ. ಮನುಷ್ಯರು ಸಖಿ ಮತ್ತು ದೂತ ವಿದೂಷಕ ಈ ಥರನೂ ಬರ್ಬೋದು, ಕಾಲ ಋತುಗಳಾಗಿ ಬರ್ಬೋದು, ಆಟಗಳಾಗಿ ಬರ್ಬೋದು, ಇವೆಲ್ಲ ಉದ್ದೀಪನ ವಿಭಾವಗಳು ಅಂತಂದು. ಹಾಗೆ ಆಲಂಬನ ವಿಭಾವ ಅಂತ ನಾಯಕಿಗೆ ನಾಯಕ ಇರ್ತಾನೆ, ತಾಯಿಗೆ ಮಗು ಇರುತ್ತೆ, ಹೀಗೆ ಒಂದೊಂದಕ್ಕೆ ಒಂದೊಂದು. ಅಂದರೆ ಇಡೀ ಪ್ರಪಂಚವೇ ಭವಪ್ರಪಂಚ, ಭಾವಪ್ರಪಂಚ, ದಿ ವರ್ಲ್ಡ್ ಆಫ್ ಥಿಂಗ್ಸ್ ಆ್ಯಂಡ್ ವರ್ಲ್ಡ್ ಆಫ್ ಫೀಲಿಂಗ್ಸ್ ಎಲ್ಲವನ್ನೂ ಭಾವ ಅನ್ನುವ ಒಂದು ಶಬ್ದದಲ್ಲಿ ಹೇಳಿದೆ. ಹೀಗಾಗಿ ದ ರಾ ಮೆಟೀರಿಯಲ್ ಆಫ್ ಆರ್ಟ್ ಅಂತಿವಲ್ಲ, ಕಲೆಯ ಕಚ್ಚಾ ಸಾಮಗ್ರಿ ತುಂಬ ದೊಡ್ಡದು, ವಿಶ್ವದಷ್ಟು ದೊಡ್ಡದು ಅಂತ ಇದೆ. ಕಟ್ಟಕಡೆಗೆ ಕಲೆ ಏನು ಅಂದರೆ ಅನುಭಾವ ವಿಭಾವಾನ ವರ್ಣನಾ ಕಾವ್ಯ ಮುಚ್ಚತೆ ತೇಷಾಮಯ ಪ್ರಯೋಗಸ್ತು ನಾಟ್ಯಂ ಗೀತಾದಿ ರಂಜಿತ.
ಈ ಬೇರೆ ಬೇರೆ ಭಾವಗಳನ್ನು ಸರಿಯಾಗಿ ಜೋಡಿಸುವುದು. ಅಲ್ಲಿ ವಿಭಾವ ಮತ್ತು ಅನುಭಾವ ಅಂತಂದರೆ ಕಾರಣ ಮತ್ತು ಕಾರ್ಯ ಅಂತ ಅರ್ಥ. ಲೋಕ ವ್ಯವಹಾರದಲ್ಲಿ ನಾವು ಕಾರ್ಯಕಾರಣ ಭಾವ ಕೌಸೇಷನ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಮಳೆ ಚೆನ್ನಾಗಾಗದೇ ಇದ್ದರಿಂದ ಕಾವೇರಿಯಲ್ಲಿ ನೀರು ಬರಲಿಲ್ಲ. ಹೀಗಾಗಿ ಮಳೆ ಅನ್ನೋದು ವಿಭಾವ, ಆದರೆ ನೀರು ಬರಲಿಲ್ಲ ಅಂತಕ್ಕಂಥದ್ದು ಅನುಭಾವ ಅನ್ನುವಂತೆ. ಆದರೆ ಕಲೆಯಲ್ಲಿ ಯಾಕೆ ಕಾರ್ಯಕಾರಣ ಭಾವ ಅಂತ ಹೇಳಲ್ಲ, ಅನುಭಾವ ವಿಭಾವ ಅಂತಿದ್ದರೆ ಇದು ಅಲೌಕಿಕ. ಲೌಕಿಕದಲ್ಲಿ ಪ್ರಯೋಜನ ಬಹಳ ಮುಖ್ಯವಾಗುತ್ತದೆ. ಕಲೆಯಲ್ಲಿ ಪ್ರಯೋಜನಕ್ಕಿಂತ ಪ್ರಕ್ರಿಯೆ ಮುಖ್ಯ ಆಗುತ್ತದೆ. ಲೌಕಿಕ ವ್ಯವಹಾರದಲ್ಲಿ ಸ್ವಾರ್ಥ ಪ್ರೇರಿತವಾದದಲ್ಲಿ ಎಂಡ್ ಪ್ರಾಡಕ್ಟ್ ಅಂತೀವಲ್ಲ, ಪ್ರಾಡಕ್ಟ್ ಅನ್ನೋದು ಬಹಳ ಮುಖ್ಯ. ಕಲೆಯಲ್ಲಿ ಪ್ರೋಸೆಸ್, ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು. ಹಾಗಾಗಿ ಸಂಗೀತ ಕೇಳಿದ ಮೇಲೆ ನನಗೇನಿಸ್ತು ಅಲ್ಲ, ಕೇಳೋವಾಗ ಏನನ್ನಿಸ್ತು ಅನ್ನೋದು ಬಹಳ ಮುಖ್ಯ. ನಮ್ಮಲ್ಲಿ ತುಂಬ ಜನ ವಿಮರ್ಶಕರು ನೃತ್ಯ ನೋಡಿದ ಮೇಲೆ ನಮಗೇನಿಸ್ತು ಅಂತ ಬರೀತಾರೆ ಅಂತ. ನೃತ್ಯ ನೋಡೋವಾಗ ಎಲ್ಲಿ ಆಹಾ ಅಂದಿರ್ತಾರೆ, ಎಲ್ಲಿ ಚೀ ಅಂದಿರ್ತಾರೆ, ಅದೇ ನಿಜವಾದ ವಿಮರ್ಶೆ. ತೆಲುಗಿನ ಮಹಾಕವಿ ವಿದ್ವಾಂಸ ವಿಶ್ವನಾಥ್ ಸತ್ಯನಾರಾಯಣ ಅವರು ಹೇಳ್ತಾರೆ, ಒಂದು ಪುಸ್ತಕವನ್ನು ಓದಿದ ಮೇಲೆ ನಿಮ್ಮ ರಾಗದ್ವೇಷಗಳ ಬೆಳಕಿನಲ್ಲಿ ವಿಮರ್ಶೆ ಮಾಡಿದ್ರೆ ವಿಮರ್ಶೆ ಅಲ್ಲ, ಪುಸ್ತಕ ಓದುವ ಹೊತ್ತಿನಲ್ಲಿ ಏನನ್ನಿಸ್ತೋ ಅದೇ ನಿಜವಾದ ವಿಮರ್ಶೆ. ಆಸ್ವಾದ, ಆ ಪ್ರಕ್ರಿಯೆ ಮುಖ್ಯ. ಹೀಗಾಗಿ ಅಲ್ಲಿ ಫಲಕ್ಕಿಂತ ಪ್ರಕ್ರಿಯೆ ಫಲವಾಗಿರ್ತಕ್ಕಂಥದ್ದು. ಬಿದ್ದಂತೆ ಲೋಕದಲ್ಲಿ 31ನೇ ತಾರೀಕು 30ನೇ ತಾರೀಕು ಸಂಬಳ ಕೊಡ್ತಾರೆ ಅಂದರೆ ಸಂಬಳದ ದಿವಸ ಇರುವಷ್ಟು ಸೊಗಸು ಇನ್ನು 29, 30 ದಿವಸ ಇರೋಲ್ಲ. ಹೀಗಾಗಿ ಪ್ರಾಡಕ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಕೆಲವೊಮ್ಮೆ ಕಲೆನೂ ಹಾಗೆ ಇರುತ್ತೆ, ಇವ್ರು ನೃತ್ಯ ನಿಲ್ಲಿಸಿದ ಮೇಲೆ ಸುಖ ಅಂತಿರುತ್ತೆ. ಪ್ರೀತಿ ಅದಕ್ಕೆ ಹೇಳೋದುಂಟು, ಸುಖಾಂತ ನಾಟಕ ಅಂತ. ಯಾವುದು ಅಂತವಾದ ಮೇಲೆ ಪ್ರೇಕ್ಷಕರಿಗೆ ಸುಖವೋ ಅಂಥದ್ದನ್ನು ಸುಖಾಂತ ನಾಟಕ ಅಂತ ಕರೀತಾರೆ ಅಂತಾರೆ. ಹಾಗೆ ಅಲ್ಲ, ಕಲೆಯಲ್ಲಿ ಪ್ರಕ್ರಿಯೆಯಲ್ಲಿಯೇ ಹೆಚ್ಚಿನ ಸ್ವಾರಸ್ಯ ಉಂಟು, ಅದರಿಂದ ಇಲ್ಲಿ ಸ್ವಾರ್ಥ ಕಡಿಮೆ ಉಂಟು. ಸ್ವಾರ್ಥ ಅನ್ನುವುದು ಅಪಗತವಾಗುತ್ತದೆ, ಕರಗೋಗುತ್ತದೆ, ಆಸ್ವಾದಕ್ಕೆ ಹೆಚ್ಚಿನ ಬೆಲೆ ಬರುತ್ತದೆ ಅಂತ ಈ ಅಂಶವನ್ನು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಕಾಣ್ತೀವಿ. ಅದಕ್ಕೆ ಇದು ಕಾರ್ಯಕಾರಣ ಭಾವ ಅನ್ನೋದನ್ನು ವಿಭಾವ ಅನುಭಾವ ಅಂತ ಹೇಳುವುದಂತ ಅಭಿನವಕ್ತರು ತಿಳಿಸ್ತಾರೆ. ಅದನ್ನು ಕುರಿತು ಹೇಳುತ್ತೆ ಅಂದರೆ ರಸ ಒಟ್ಟು ಕಲೆಯ ಪರಿಣಾಮ, ಆದರೆ ಒಟ್ಟು ಕಲೆಯ ಮೂಲ ಸಾಮಗ್ರಿ ಭಾವ. ಅಭಿನಯ ಕೊಂಡೊಯ್ಯತಕ್ಕಂಥದ್ದು ಯಾವುದನ್ನು, ಈ ಭಾವಗಳನ್ನೇ, ಭಾವಗಳ ಸಂಯೋಜನೆಯನ್ನೇ ನಾವು ಮುಟ್ಟಿಸಬೇಕು ಪ್ರೇಕ್ಷಕರಿಗೆ. ಹಾಗೆ ಮುಟ್ಟಿಸುವಲ್ಲಿ ಯಾವುದೆಲ್ಲ ಪ್ರಯೋಜನಕ್ಕೆ ಬರುತ್ತೆ, ಮಾತೊಂದು ಪ್ರಯೋಜನಕ್ಕೆ ಬರುತ್ತೆ. ಅದು ಗದ್ಯ ಪದ್ಯ ಗೀತ ಮೂರು ಬಗೆಯಲ್ಲಿ ಇರ್ಬೋದು, ಪ್ರೋಸ್ ವರ್ಸ್ ಅಂಡ್ ಸಾಂಗ್ ಅಂತ ಅಂತೀವಿ. ಇಂದು ಬೆಳಗ್ಗೆ ಆ ವಿಷಯ ಚರ್ಚೆಗೆ ಬಂತು. ಗದ್ಯ ಪದ್ಯ ಗಾನವನ್ನೇ ನಾವು ಯಜಸ್ಸು ಋಕ್ತು ಸಾಮ ಅಂತ ವೇದಗಳಲ್ಲಿ ಕರೀತೀವಿ. ಯಾವ ಸಾಹಿತ್ಯವೂ ಇದಕ್ಕಿಂತ ಆಚೆಗೆ ಏನೂ ಇರೋಲ್ಲ. ಸೇಡಿಯಪ್ಪ ಕೃಷ್ಣಭಟ್ರು ತುಂಬ ಚೆನ್ನಾಗಿ ಇದನ್ನು ಬರೆದಿದ್ದಾರೆ. ಹಿಂದಿಯೇ ಇದನ್ನು ನಿರುಕ್ತದಲ್ಲಿ ಕೂಡ ಯಸ್ಕರ್ ತಿಳಿಸ್ತಾರೆ. ಪ್ರೊಫೆಸರ್ ಎಂ ಹಿರಿಯಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾರೆ, ಮೂರು ಅಂಶಗಳೇ ಎಲ್ಲ ಭಾಷೆಗೆ ಬರ್ತದೆ. ಅದನ್ನು ವಾಚಿಕ ಅಂತ ಕರೆದು, ಅಂದರೆ ಯಾವುದು ಶಬ್ದಾರ್ಥ ರೂಪದ ಭಾಷೆ ಮತ್ತು ಶ್ರುತಲೀಯ ರೂಪದ ಭಾಷೆ ಎರಡು ಸೇರಿಕೊಳ್ಳುತ್ತದೆ, ನಾದದ ಭಾಷೆಯೂ ಸೇರಿಕೊಳ್ಳುತ್ತದೆ. ಹಾಗಲ್ಲದೆ ಫೋನೆಟಿಕ್ ಲ್ಯಾಂಗ್ವೇಜ್ ಅಂತೀವಲ್ಲ, ಆ ಥರ ಉಚ್ಚಾರಾಂಶಗಳಿಂದ ವ್ಯಕ್ತವಾಗುವ ಭಾಷೆ ಎರಡು ಆಗಿದೆ. ಇನ್ನೊಂದು ಆಂಗಿಕ ದೇಹದ ಭಾಷೆ, ಅಲ್ಲಿ ಮುಡಿಯಿಂದ ಅಡಿಯವರೆಗೂ ಅಂತೀವಲ್ಲ ಎಲ್ಲ ಅಂಗ ಉಪಾಂಗ, ಭರತ ಇವೆರಡನ್ನೇ ಹೇಳ್ತಾನೆ. ಮುಂದೆ ಸಂಗೀತ ರತ್ನಾಕರಾದಿಗಳು ಪ್ರತ್ಯಂಗ ಸೇರಿಸ್ಕೊಂಡು ದೇಹ ಅನ್ನುವ ಅಂಗಕ್ಕೆ ಶಿರಸ್ಸು ಉಪಾಂಗ, ಶಿರಸ್ಸಿನಲ್ಲಿ ಕಣ್ಣು ಉಪಾಂಗ, ಈ ಥರ ಭರತನದು. ಈಗ ಶಿರಸ್ಸು ಅನ್ನುವ ಅಂಗಕ್ಕೆ ಕಣ್ಣು ಉಪಾಂಗ ಅಂತ ಹೇಳ್ತಾರೆ, ಕಣ್ಣು ಅನ್ನೋ ಅಂಗಕ್ಕೆ ಕಣ್ರೆಪ್ಪೆಗಳು. ಇಲ್ಲಿ ಪೃಥಕ್ಕರಣ ಮಾಡಿಕೊಂಡು ಅಂಗ ಮುಖವಾದರೆ ಕಣ್ಣು ಉಪಾಂಗವಾದರೆ ಕಣ್ರೆಪ್ಪೆ ಪ್ರತ್ಯಂಗ ಅಂತ ಹಾಗೆ ಸ್ಫುಟೀಕರಣ ಮಾಡಿಕೊಂಡಿದ್ದಾರೆ. ಅದರ ಅನುಕ್ತ ಮನ್ಯತೋ ಗ್ರಾಹ್ಯಂ ಇಲ್ಲಿ ಹೇಳದೇ ಇರೋದಕ್ಕೆ ಬೇರೆ ಕಡೆಯಲ್ಲಿ ತಗೊಳ್ಬಹುದು ಅಂತ ಉಂಟು. ಈ ಆಂಗಿಕ ಇದೆ. ಆಮೇಲೆ ಸಾತ್ವಿಕ ಆಹಾರ್ಯ, ಈ ಆಹಾರಿ ಶಬ್ದವೇ ತುಂಬ ಚೆನ್ನಾಗಿದೆ. ಆ ಕ್ರಿಯತೆ ಎದ್ದು ತದ್ದು ಆಹಾರ್ಯ, ಯಾವುದನ್ನು ಕಿತ್ಕೊಂಡು ಬಿಡ್ಬೋದು ಅಂಥದ್ದು ಆಹಾರ್ಯ. ಅಂದರೆ ದಟ್ ಕ್ಯಾನ್ ಬಿ ಸ್ನ್ಯಾಚ್ಡ್ ಅವೇ ರಿಮೂವ್ಡ್
ಹಾಗಾಗಿ ತುಂಬ ಜರ್ಬಿನ ಅಲಂಕಾರ ಯಾರು ಕಿತ್ಕೊಂಡು ಬಿಡ್ಬೋದು, ಯಾರ್ದು ಯಾರು ಹಾಕ್ಕೊಂಡು ಬಿಡ್ಬೋದು. ನಮ್ಮ ಅಂಗಿಕವನ್ನು ಯಾರು ಕಿತ್ಕೊಳಕ್ಕಾಗಲ್ಲ, ನಮ್ಮ ವಾಚಕವನ್ನು ಯಾರು ಕಿತ್ಕೊಳಕ್ಕಾಗಲ್ಲ, ಕೆಲವೊಮ್ಮೆ ಅದನ್ನೂ ಅನುಕರಿಸಬಹುದು. ಅಂದರೆ ಸಾತ್ವಿಕವನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಈ ಅರ್ಥದಲ್ಲಿ ಈ ಚತುರ್ವಿಧ ಅಭಿನಯದಲ್ಲಿ ಆಹಾರಕ್ಕೆ ಕಡೆಯ ಪ್ರಾಶಸ್ತ್ಯ, ಸಾತ್ವಿಕಕ್ಕೆ ಪ್ರಥಮ ಪ್ರಾಶಸ್ತ್ಯ, ನಡುವೆ ಆಂಗಿಕ ವಾಚಕಗಳು ಬರುತ್ತವೆ ಅಂತ ಗೊತ್ತಾಗುತ್ತದೆ. ಆ ಶಬ್ದಗಳಲ್ಲಿ ಅದೆಷ್ಟು ಚೆನ್ನಾಗಿದೆ ಆ ಸ್ವಾರಸ್ಯ ಅಂತ ಅಂತ ಸಾತ್ವಿಕ ಅದಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಒಳಗಿನ ಭಾವಕ್ಕೆ ಸಂಬಂಧಪಟ್ಟಿದೆ ಅಷ್ಟು ಕೂಡ ಸಾತ್ವಿಕವಾಗಿದೆ. ಈಗ ಸಾತ್ವಿಕ ಇಲ್ಲದೆ ಆಂಗಿಕದಲ್ಲಿ ಮಾಡಬಹುದು, ವಾಚಕದಲ್ಲಿ ಹೇಳಬಹುದು. ಈಗ ಉದಾಹರಣೆಗೆ ನಾನು ಈ ದಿವ್ಯವಾದ ಪರಿಮಳವನ್ನು ಆಘ್ರಾಣಿಸುತ್ತೇನೆ ಅಂತ ತಗೋಬಹುದು, ಆಘ್ರಾಣಿಸುತ್ತೇನೆ ಅಂತ ವಾಚಿಕೆ ಹೇಳಿದ್ದಾಗಿದೆ. ಬೇಕಾದ್ರೆ ಅವನು ಹೂವನ್ನೇ ತಗೊಂಡು ಬಂದು ಮೂಗು ಹತ್ರ ಇಟ್ಕೋಬಹುದು, ಮತ್ತೆ ಆ ಹೂವನ್ನ ಇಟ್ಕೊಂಡಂತೆ ಕಟಕಾಮುಖ ಹಸ್ತ ಮಾಡಿ ಅಲಪದ್ಮ ಹಸ್ತ ಮಾಡಿ ಹೂವನ್ನ ಕಿತ್ತು ಮೂಸ್ ನೋಡಬಹುದು. ಬೇಕು ಅಂದ್ರೆ ನಾನು ಉಸಿರನ್ನು ಎಳಕೊಂಡಂತ ಅಭಿನಯವನ್ನು ಕೂಡ ಅಂಗೀಕಾರ ಮಾಡುದು ಅಂತ. ಆದ್ರೆ ಅಂತ ಮಾಡಿದಾಗ ಬರ್ತಕ್ಕಂಥದ್ದು ಆ ಪರಿಮಳದ ಭಾವ, ಅದು ಸಾತ್ವಿಕ. ಅದು ಇಲ್ಲದೆ ಯಾವುದು ಮಾಡಿದ್ರು ಪೂರ್ಣತೆ ಬರೋಲ್ಲ. ಇದಕ್ಕೆಲ್ಲವೂ ತಾನೇ ತಾನಾಗಿ ಬರಬೇಕು. ಒಮ್ಮೆ ಸಾತ್ವಿಕ ಬಂದರೆ ಅದು ಹಿಂಪಾಲಿಸಿಬಿಟ್ಟದ್ದೆಲ್ಲ ಬಂದುಬಿಡುತ್ತೆ. ಇದು ಆ ಅಭಿನಯ ಚತುಷ್ಟಯಕ್ಕೆ ಕ್ರಮ ಗೊತ್ತೇ ಇದೆ. ಹೀಗಾಗಿ ರಸ ಭಾವ ಅಭಿನಯ ಇನ್ನು ಧರ್ಮಿ ಅಂದರೆ ಯಾವುದನ್ನ ಒಂದು ಕ್ರಮವಾಗಿ ಮಾಡಬಲ್ಲವು. ಭಾಗ್ಯತೆ ಧರತಿ ಅಂತ ತಾಳ್ತಕ್ಕಂಥದ್ದು ಧಾರಣಾ ಧರ್ಮ ಅಂತ ತಾಳಿಸುವುದು. ಯಾವುದು ತಾಳಿಸುತ್ತೆ? ರಂಗದ ಕ್ರಮ ತಾಳಿಸುತ್ತದೆ ನೃತ್ಯವನ್ನು. ಅದು ಎರಡು ತರಹ, ಒಂದು ಲೋಕದಲ್ಲಿ ಏನಿದೆ ಅದನ್ನೇ ಮಾಡಿದ್ರೆ ತಾಳುತ್ತದೆ, ಇನ್ನೊಂದು ಅದನ್ನು ಮಾಡೋಕ್ಕಾಗಲ್ಲ ಕೆಲವೊಂದು ವ್ಯವಸ್ಥೆ ಇಟ್ಕೊಳ್ಬೇಕು ಆ ತರಹ ಅಂತ. ಅಂದರೆ ಸರಳವಾಗಿ ಹೇಳೋದಿದ್ರೆ ಲೋಕದ್ದು ತುಂಬ ಚೆನ್ನಾಗಿದ್ದರೂ ಅಷ್ಟನ್ನು ನಾವು ಹಾಗೆ ಮಾಡೋಕ್ಕಾಗಲ್ಲ. ಕಾರಣ ಕಲೆಯ ಕಾಲ ಪ್ರಮಾಣ ಲೋಕದ ಕಾಲ ಪ್ರಮಾಣ ಬೇರೆ ಬೇರೆ, ಕಲೆಯ ದೇಶ ಲೋಕದ ದೇಶ ಬೇರೆ ಬೇರೆ, ಕಲೆಯ ವರ್ತನೆ ಲೋಕದ ವರ್ತನೆ ಬೇರೆ ಬೇರೆ, ವಿರುದ್ಧವಲ್ಲ ಭಿನ್ನ ಭಿನ್ನ. ಇದನ್ನು ಅರ್ಥ ಮಾಡ್ಕೋಬೇಕು. ಯಾರು ನಾಟ್ ಅಪೋಸ್ ಟು ಈಚ್ ದರ್ ಬಟ್ ದೇ ಆರ್ ಡಿಫರೆಂಟ್. ಈಗ ನೋಡಿ, ಒಂದು 14 ವರ್ಷದ 20 ವರ್ಷದ ರಾಮಾಯಣದ ಘಟನೆಯನ್ನು ಒಂದೆರಡು ಗಂಟೆ 3 ಗಂಟೆ ಸಿನಿಮಾದಲ್ಲೋ ಒಂದು ಅರ್ಧ ದಿವಸದ ಯಕ್ಷಗಾನದಲ್ಲಿ ತೋರಿಸೋದಕ್ಕೆ ಕಾಲ ಕುಗ್ಗಿಸಿದ್ದಾಯಿತು. ಹಾಗೆಯೇ ಕಾಲವನ್ನು ಹಿಗ್ಗಿಸೋದು ಆಗುತ್ತದೆ. ಅದು ಯಾವ ತರಹ? ಒಂದು ಕ್ಷೇತ್ರಿನ ಪದ ಇದೆ, ಎಂಥ ಚಕ್ಕಣಿ ವಾಡೆ ನಾ ಸ್ವಾಮಿ ಭುವ ಗೋಪಾಲ ಅಂತ. ನನ್ನ ಪ್ರಿಯಕರ ಎಷ್ಟು ಚೆನ್ನಾಗಿದ್ದಾನೆ ಅಂತ ಈ ಒಂದು ಸಾಲನ್ನ ಹಲವು ವಿಧದಲ್ಲಿ ಹಾಡಿ ಅಭಿನಯ ಮಾಡಿದಾಗ ಯಾರು ಕೂಡ ನನ್ನ ಪ್ರಿಯ ಎಷ್ಟು ಚೆನ್ನ ಅನ್ನೋದನ್ನು ಒಂದು ಸಾಲು ಸತ್ತಿ ಕುಣಿಯೋಲ್ಲ. ಇಲ್ಲಿ ಕಾಲ ವಿಸ್ತಾರ ಮಾಡಿತ್ತು. ಅದು ಅದೇ ತರಹ ದೇಶವನ್ನು 3 ಲೋಕಗಳಲ್ಲಿ ನಡೀತಕ್ಕಂಥದ್ದನ್ನ ರಂಗಸ್ಥಳದ ಮೇಲೆ ಅಂಗೈಗಳ ಜಾಗ ತೋರಿಸೋದಾಗುತ್ತೆ, ದೇಶದ ಪ್ರಸ್ವೀಕರಣ ಆಗುತ್ತದೆ. ಇನ್ನು ಕೆಲವೊಮ್ಮೆ ನಮ್ಮ ಮನಸ್ಸು ಸೂಕ್ಷ್ಮಾತಿ ಸೂಕ್ಷ್ಮವಾದ ಮನಸ್ಸಿನ ಒಳಗೆ ಅದಕ್ಕೆ ಅಸ್ತಿತ್ವವೇ ಇಲ್ಲ, ವಾಸ್ತವ ದ್ರವ್ಯಾತ್ಮಕವಾದ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಇಲ್ಲ, ಅದನ್ನು ಹೊರಗಡೆಗೆ ಅಷ್ಟು ವಿಸ್ತರಿಸಿ ತೋರಿಸ್ತೀವಿ ಅಂದರೆ ದೇಶ ಎಷ್ಟು ವಿಸ್ತಾರವಾಗಿದೆ. ಹೀಗೆ ದೇಶ ಕಾಲಗಳು ಕುಗ್ಗುವ ಹಿಗ್ಗುವುದು ಉಂಟು. ಈ ರೀತಿಯಾದ ಸ್ವಾತಂತ್ರ್ಯ ತಗೊಳ್ಳೋದೇ ನಾಟ್ಯಧರ್ಮಿ, ಅಂದರೆ ಆರ್ಟಿಸ್ಟಿಕ್ ಕನ್ವೆನ್ಷನ್, ಕಲೆಯಲ್ಲಿ ಮಾಡಿಕೊಳ್ಳುವ ಕೆಲವು ಅಂಗೀಕಾರ, ಸಮಯ ಅಂತ ಕರಿತೀವಿ, ಅಗ್ರಿಮೆಂಟ್ ಅಂತ. ಅದು ಕಲಾ ಸಮಯ, ಅದನ್ನು ನಾಟ್ಯಧರ್ಮಿ ಅಂತ. ಸಾಹಿತ್ಯದಲ್ಲಿ ಕವಿ ಸಮಯ ಅಂತ ಆಗುತ್ತದೆ, ಇಲ್ಲಿ ನೃತ್ಯದಲ್ಲಿ ನಾಟ್ಯದಲ್ಲಿ ಅದನ್ನು ನಾಟ್ಯಧರ್ಮಿ ಅಂತ ಕರೀತಾರೆ. ಹಾಗಿದೆ, ಅದಿಲ್ಲದೆ ಕಲೆ ಇರೋದು, ಯಾವ ಕಲೆಗೂ ಬೇಕು. ಆದರೆ ತುಂಬ ನಾಟ್ಯಧರ್ಮಿ ಆದರೆ ಅಷ್ಟು ಮಟ್ಟಿಗೆ ಜನರಿಂದ ದೂರ ಆಗುತ್ತೆ. ಕಥಕಳಿ ಕೂಡಿಯಾಟಂ ಅದಕ್ಕೆ ದೊಡ್ಡ ಉದಾಹರಣೆ. ಕಥಕಳಿಯಲ್ಲಿ ಬಣ್ಣ ಪರಿಮಳ ರುಚಿ ಇವುಗಳಿಗೂ ಹಸ್ತಗಳಿವೆ. ನಾನು ಜಾಮೂನ್ ತಿಂದೆ ಅಂತಂದರೆ ಸಿಹಿಯಾದ ಜಾಮೂನ್ ತೋರಿಸೋದಕ್ಕೆ ಒಂದು ಹಸ್ತ ಇದೆ. ಹೀಗೆ ಹಸ್ತಲಕ್ಷಣ ದೀಪಕಾದಂಥ ಗ್ರಂಥಗಳಲ್ಲಿ ಮಾಡಿದಾಗ ನಮಗೆ ಬರುವ ದೊಡ್ಡ ಕಷ್ಟ ಏನಂದರೆ ಇವರು ಕಲೆಯನ್ನು ಆಸ್ವಾದ ಮಾಡೋದಕ್ಕೆ ನಾವು ತುಂಬ ಕಲಿಯಬೇಕಾಗುತ್ತೆ. ಆ ಕಷ್ಟ ತುಂಬ ಇರಬಾರದು. ಹಾಗಾಗಿ ಅತಿಯಾದ ನಾಟ್ಯಧರ್ಮಿ ಒಂದು ಕಷ್ಟ.
ಇನ್ನು ಅತಿಯಾದ ಲೋಕದಲ್ಲಿ ಬಂದರೆ ಯಥಾವತ್ತಾಗಿ ಮಾಡಿಕೊಡಿಸ್ಬೇಕು, ಅದು ಸಿನಿಮಾ ಬಂದ್ಬಿಡುತ್ತೆ, ಕಲೆಗೆ ಅವಕಾಶ ಇರಲ್ಲ. ನಾನು ಸದಾ ಉದಾಹರಣೆ ಕೊಡ್ತಾ ಇರ್ತೀನಿ, ಒಂದು ಈ ವ್ಯಾಲೆಂಟೈನ್ಸ್ ಡೇ ದಿವಸ ಏನೇನು ನಡೆಯುತ್ತೆ ಅಂತ ನಿಮಗೆ ಗೊತ್ತು. ಹುಡುಗ ಹುಡುಗಿಗೋ ಹುಡುಗಿ ಹುಡುಗನಿಗೋ ಪ್ರಪೋಸ್ ಮಾಡೋದು ಅಂತ, ಅದನ್ನು ಸಿನಿಮಾದಲ್ಲಿ ತೋರಿಸ್ಬೇಕು ಅಂದರೆ ಒಂದು 500 ಜನ ಈ ಕಾಲದ ಸಿನಿಮಾಗಳ ಅಳತೆಯಲ್ಲಿ ಗಂಡು ಮಕ್ಕಳು ಡಾನ್ಸ್ ಮಾಡಿಕೊಂಡು ಹೆಣ್ಣು ಮಕ್ಕಳು ಡಾನ್ಸ್ ಮಾಡಿಕೊಂಡು ಅವರೆಲ್ಲರಿಗೂ ಯಾರು ತರಬೇತಿ ಕೊಟ್ಟಿರ್ತಾರೋ ಎಲ್ಲಿಂದ ಬರ್ತಾರೋ ಒಂದೇ ರೀತಿ ಚಲನೆ ಮಾಡ್ತಾರೆ, ಬೇರೆ ಬೇರೆ ಚಿತ್ರ ವಿಚಿತ್ರವಾದ ಇನ್ನೊಂದು ಗ್ರಹಗಳಿಂದ ಬಂದಂತೆ ವೇಷ ಹಾಕ್ಬಿಟ್ಟಿರ್ತಾರೆ, ಲಾರಿಗಟ್ಟಲೆ ಗುಲಾಬಿಗಳನ್ನು ಉರುಳಿಸ್ತಾರೆ, ಬಂಡಿಗಟ್ಟಲೆ ಬೆಲೂನುಗಳನ್ನು ತೇಲ್ಬಿಡ್ತಾರೆ, ಹೀಗೆಲ್ಲ ಮಾಡಿ ಮಾಡಬೇಕಾಗುತ್ತೆ. ಅಂದರೆ ಲೋಕಧರ್ಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಇದು ಸಿನಿಮಾ ಆದರೆ ಥಿಯೇಟರಲ್ಲಿ ಅಲ್ಲಿ ಒಂದು ಪಾರ್ಕ್ ಅಂತಲೇ 4 ಫೂಟ್ ಕುಂಡಗಳಿಟ್ಟರೆ ಸಾಕು, ಒಂದಿಬ್ಬರು ಅವರು ಅಲ್ಲಿ ಓಡಾಡ್ತಾ ಇರ್ತಾರೆ, ಒಂದು ಕಾಗದದ ಗುಲಾಬಿಯನ್ನು ಪ್ಲಾಸ್ಟಿಕ್ನ ಗುಲಾಬಿಯನ್ನು ಕೊಟ್ಟರು ಸಾಕು, ಅಲ್ಲಿ ಹುಡುಗಿ ಹುಡುಗ ಅವ್ರ ಡ್ರೆಸ್ಸು ಎಲ್ಲ ಬೇಕು. ಅದೇ ನೃತ್ಯಕ್ಕೆ ಬಂದರೆ ಹುಡುಗನೂ ಬೇಡ ಹುಡುಗಿನೂ ಬೇಡ, ಯಾರೋ ಒಬ್ಬರು ಸಾಕು, ಯಾವ ಕಾಸ್ಟ್ಯೂಮ್ ಅಂತಲೂ ಇಲ್ಲ, ಯಾವುದಾದ್ರೂ ಪರವಾಗಿಲ್ಲ ಕಾಸ್ಟ್ಯೂಮ್ ಆಯಿತು. ಅಲ್ಲಿದ್ದು ಅವಳು ಆಲ್ಬಮ್ ಹಸ್ತ ಮಾಡಿ ಕಟಕ ಹಸ್ತ ಮಾಡಿ ಅವನು ಕೊಡೋದು ಅಥವಾ ಇವಳು ತಗೊಳ್ಳೋದು ಹಾಕ್ ಚೆನ್ನಾಗಿದೆ ಅಂತಂದರೆ ಅದು ಇನ್ನೊಂದು ಅಲ್ಬದ್ ಮಸ್ತ ಹೋಗೋ ಅಂತಂದರೆ ಆಯಿತು, ಇಲ್ಲ ಆಲ್ಬದ್ ಮಸ್ತನೆ ಇಟ್ಕೊಂಡು ನಾಚಿಕೆ ಅಂತ ತೋರ್ಪಡಿಸೋದು ಆಯಿತು, ಅಲ್ಲಿಗೆ ಮುಗೀತು ವ್ಯಾಲೆಂಟೈನ್ಸ್ ಡೇ ಆಗೋಯ್ತು. ಹೀಗಾಗಿ ಲೋಕಧರ್ಮಿ ತುಂಬ ಕಾಸ್ಟ್ಲಿ, ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ, ನಾಟ್ಯಧರ್ಮಿಯಲ್ಲಿ ಕಡಿಮೆ. ಅದನ್ನು ಕಾಂಪನ್ಸೇಟ್ ಮಾಡೋದು ಸತ್ವ, ಸಾತ್ವಿಕದಿಂದ ಹೆಚ್ಚೆಚ್ಚು ಕಾಂಪನ್ಸೇಟ್ ಮಾಡಬೇಕು. ಯಾವುದಲ್ಲಿ ಆಹಾರ್ಯದಿಂದ ಆಗುತ್ತದೆ ಸಿನಿಮಾದಲ್ಲಿ, ಇಲ್ಲಿ ಅದು ಸಾತ್ವಿಕದಿಂದ ಆಗಬೇಕು. ಹೀಗಾಗಿ ನಾಟ್ಯಶಾಸ್ತ್ರ ನಮ್ಗೆ ಹೇಳೋದೇನೆಂದರೆ ನೀವು ನರ್ತಕನಾಗಬೇಕು ಅಂದರೆ ಸತ್ವವನ್ನು ಹಿಡ್ಕೊಳ್ಳಿ, ಆಹಾರ್ಯದ ಕಡೆ ಜಾಸ್ತಿ ಗಮನ ಕೊಡಬೇಡಿ. ಆಹಾರ್ಯದ ಕಡೆ ಜಾಸ್ತಿ ಗಮನ ಕೊಡಬೇಡಿ ಅಂತಂದರೆ ಕೆಟ್ಟದಾಗಿ ಡ್ರೆಸ್ ಮಾಡ್ಕೊಳ್ಳಿ ಅಂತ, ಒಂದು ಕುಂಕುಮವು ಇಟ್ಕೊಳ್ಬೇಡಿ, ಒಂದು ಜಡ ಬಂಗಾರವನ್ನು ತೊಟ್ಕೊಳ್ಬೇಡಿ, ಒಂದು ಬಳೆಯನ್ನು ಹಾಕ್ಕೊಳ್ಬೇಡಿ, ಈಗೆಲ್ಲ ಆ ಥರ ಮಾಡ್ತಾರೆ, ಟೈಟ್ಸನ್ನು ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ಮಾಡ್ತೀವಿ ಅಂತ ಮಾಡ್ತಾರೆ. 2 ಕಾಲ 1.5 ಕಾಲ ನಿಮ್ಮನ್ನು ನೋಡಬೇಕಲ್ಲ ಜನ, ಅದಕ್ಕಾದ್ರೂ ಒಂದು ಸ್ವಲ್ಪ ಲಕ್ಷಣವಾಗಿರಲಿ ಅಂತೀನಿ ಅಷ್ಟೇ. ವಿಶಿಷ್ಟವಾಗಿ ಕಾಣಿಸಬೇಕು ಅಂತ. ಆ ವಿಶಿಷ್ಟತೆ ಇಲ್ಲದೆ ಇದ್ರೆ ಹೇಗೆ, ಒಂದು ಒಳದುದ್ದ ನೋಟದಲ್ಲಿ ಕಾಫಿ ಅಂತ ಕೊಟ್ಟುಬಿಟ್ರೆ ಅದಕ್ಕೆ ಒಂದಿಷ್ಟು ರುಚಿ ಪಾಕ ಅಂತ ಇಲ್ಲದೆ ಇದ್ರೆ ತುಂಬ ಆರೋಗ್ಯ ಅಂತ ಯಾವುದೋ ಒಂದು ಡ್ರಿಂಕ್ ಕೊಟ್ಬಿಡ್ತಾರೆ, ಬಾಯಿಗೆ ಇಟ್ಕೊಂಡ್ರೆ ಉಗಿಯೋ ಥರ ಆಗುತ್ತೆ. ಅದು ಯಾಕಕ್ಕೆ ಈ ಥರ ಕಂಡಾಗ ನಮಗೆ ಗೊತ್ತಾಗುತ್ತದೆ, ಒಂದು ಪ್ರೆಸೆಂಟಬಲ್ ಅಂತೀವಲ್ಲ ಅಂಗೀಕಾರವಾದ ಒಂದು ಆಹಾರ ಬೇಕು. ಕುವೆಂಪು ಅವ್ರು ಹೇಳ್ತಾರಲ್ಲ, ಕಥಿತಾಂ ನಿಮಿತ್ತ ಮಾತ್ರ ಆತ್ಮಕ್ಕೆ ಶರೀರ ಗೋಲಂತೆ, ಆತ್ಮಕ್ಕೆ ಶರೀರ ಇದ್ದಂತೆ ಬೇಕು ಕಥೆ ಅಂತ. ಹಾಗೆಯೇ ಇಲ್ಲಿ ಕೂಡ ಆಹಾರ ಒಂದಿಷ್ಟು ಬೇಕು, ಆದರೆ ತನ್ಮೂಲಕ ನಾವು ಸಾಧಿಸಬೇಕಾಗಿದ್ದು ಸತ್ವ. ಈ ದೃಷ್ಟಿಯಿಂದ ಲೋಕಧರ್ಮಿ ನಾಟ್ಯಧರ್ಮಿಯನ್ನು ಕಂಡಾಗ ಕಲೆಯಲ್ಲಿ 2 ಹದ ಇದೆ. ಈ ನೃತ್ಯದಲ್ಲಿ ನಾಟ್ಯಧರ್ಮಿಯನ್ನು ನಾವು ತುಂಬ ಸಮರ್ಥವಾಗಿ ಬಳಸಿಕೊಂಡು ದೇಶ ಕಾಲಗಳ ಹೆಚ್ಚು ಕಡಿಮೆಗಳನ್ನು ಸಾಧಿಸ್ತೀವಿ, ಮತ್ತು ಕೆಲವೊಂದು ತುಂಬ ಸಾಮಾನ್ಯವಾಗಿ ಕಾಣೋದನ್ನು ಸುಂದರವಾಗಿ ಕಾಣೋ ಥರ ಮಾಡ್ತೀವಿ. ಈಗ ನೋಡಿ, ನಮಗೆ ಒಂದು ಬಾವಿನಲ್ಲಿ ನೀರು ಸೇದುವಂಥದ್ದು ಅದು ತುಂಬ ಯಾಂತ್ರಿಕವಾಗಿರುತ್ತೆ, ಮೈಮ್ ಅಂತ ಮಾಡೋದು, ಅದು ನೃತ್ಯ ಅಂತ ನಾಟ್ಯಧರ್ಮಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಪ್ಪಲಿ ಅಂತಂದರೆ ಅದನ್ನು ಹೇಗೆ ತೋರಿಸೋದು, ಅದೇ ಪತಾಕಾಸ್ತ್ರವನ್ನು ಇಟ್ಕೊಂಡು ಭರತ ರಾಮನ ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಂಡು ಹೋದ ಅಂದರೆ, ಈಗ ಕೂಟ ಯಂತ್ರಿಕ ಅಂತ ಕರೀತಾರೆ ಪಾದುಕೆ ಇರ್ತಕ್ಕ, ಈಗ ತಲೆ ಮೇಲೆ ಇಟ್ಕೊಂಡು ಹೋದ ಅಂತ ತೋರಿಸಿದಾಗ ಅದಕ್ಕೆ ತನ್ನದೇ ಒಂದು ಸೌಂದರ್ಯ ಬರುತ್ತೆ. ಅಯ್ಯೋ ನಿನ್ನ ಮಾತು ನಾನು ಕೇಳಲಾರೆ ಅಂತ ತ್ರಿಪತಾಕಾಸ್ತ ಮಾಡಿದ್ರೆ ಭರತ ಹೇಳ್ತಾರೆ, ತ್ರಿಪತಾಕಾಸ್ತ್ರದಲ್ಲಿ ಕೆಟ್ಟದನ್ನು ಕೇಳದಂತೆ ಮಾಡಬೇಕು ಅಂತ, ಕಿವಿಗೆ ಏರ್ ಬಡ್ಸ್ ಅಂತಾರಲ್ಲ ಹಾಗೆ ಸೇರ್ಕೊಳ್ಳುತ್ತೆ. ಅಂದರೆ ಈ ಆಂಗಿಕದಲ್ಲಿ ನಾಟ್ಯಧರ್ಮಿಯಲ್ಲಿ ಒಂದು ಸೌಂದರ್ಯ ಇದೆ ಅಂತ ತೋರಿಸ್ತಕ್ಕಂಥದ್ದು. ಈ ಹೂವಿನ ಮಾಲೆಯನ್ನು ಹಿಂಗೆ ಹಿಡ್ಕೊಂಡ್ರೆ ಅದು ಹೂವಿನ ಮಾಲೆಯ ಅಥವಾ ಶೂಲವನ್ನು ಹಿಡ್ಕೊಂಡ್ಬಿಡೋದು, ಮಾಲೆಯ ಶೂಲವ ಸುಕುಮಾರವಾಗಿ ಅದನ್ನು ಹಂಸಾಸ್ಯಾಸ್ತ್ರದಲ್ಲಿ ಇಟ್ಕೊಳ್ಬೋದು. ಅವಾಗ ಏನು ಒಂದೆಡೆ ಮಾಲೆನ ಇನ್ನೂ ಚೆನ್ನಾಗಿ ಕಟಕಾಮುಖ ಹಸ್ತದಲ್ಲಿ ಮಾಡಿಕೊಂಡಾಗ ಆ ಸೌಂದರ್ಯ ಬರುತ್ತೆ, ಮಾಲೆ ಹಾಕ್ತಾ ಇದ್ದಂತೆ ಬೆರಡು ಕಾಣಿಸ್ಕೊಳ್ತದೆ. ಹೀಗೆ ಲೋಕಧರ್ಮಿ ನಾಟ್ಯಧರ್ಮಿಯಿಂದ ರಂಜಿತವಾಗುವಂಥದ್ದು. ಹಾಗೆ ಧರ್ಮಿಗಳಾಯಿತು, ಮತ್ತು ವೃತ್ತಿ ಮತ್ತು ಧರ್ಮಿ ಅಭಿನಯ ಮೂರು ಒಂದಕ್ಕಿನ್ನೊಂದು ಮತ್ತೊಂದು ಸೇರಿಕೊಂಡಿದೆ, ಅದನ್ನು ಒಂದರ ಮೇಲೆ ಒಂದು ಬಿದ್ದಿರೋದ್ರಿಂದ ಪೂರ್ತಿ ಪೂರ್ತಿ ಪ್ರತ್ಯೇಕ ಮಾಡೋಕ್ಕಾಗಲ್ಲ. ವೃತ್ತಿ ಅಂದರೆ ವರ್ತನೆಗೆ ಸಂಬಂಧಪಟ್ಟಿದ್ದು,
ಡಾಕ್ಟರ್ ವಿ ರಾಘವಲ್ ಅವರು ತುಂಬ ಚೆನ್ನಾಗಿ ಒಂದು ಸಂಶೋಧನಾ ಗ್ರಂಥಗಳಲ್ಲಿ ಈ ಗ್ರಂಥದಲ್ಲಿ ಬರೀತಾರೆ, ನಿವೃತ್ತಿ ಸಂತ ದೊಡ್ಡ ಲೇಖನ ಆಗಿದೆ. ಪ್ರಾಚೀನ ಭಾರತದ ನಾಲ್ಕು ಬುಡಕಟ್ಟುಗಳ ಯುದ್ಧ ತಂತ್ರವೇ ಈ ನಾಲ್ಕು ವೃತ್ತಿಗಳಾಯಿತು ಅಂತ. ಉತ್ತರ ಭಾರತದ ಭಾರತರದು ಭಾರತೀ ವೃತ್ತಿ, ಪೂರ್ವ ಭಾರತದ ಆರಭಟರದು ಆರಭಟಿ ವೃತ್ತಿ, ಪಶ್ಚಿಮ ಭಾರತದ ಸಾತ್ವಿಕರದು ಸಾತ್ವತಿ ವೃತ್ತಿ, ದಾಕ್ಷಿಣಾತ್ಯರ ಕೈಶಿಕಿ ವೃತ್ತಿ, ಕೃತಕೈಶಿಕ ಅನ್ನುವ ಬುಡಕಟ್ಟಿನವರು ಕೈಶಿಕಿ ವೃತ್ತಿ ಅಂತ. ಇಷ್ಟಕ್ಕೂ ವೇದೋಪಸ್ತಿ ಇದೆ. ನಾನು ಅದರ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದೀನಿ, ರಣರಂಗ ಮತ್ತು ರಸರಂಗ ಅಂತ. ಯಾವುದನ್ನ ಹಗಲತ್ತು ಮನುಷ್ಯ ಬೇಟೆ ಮತ್ತು ಯುದ್ಧ ಇತ್ಯಾದಿಗಳಲ್ಲಿ ಮಾಡಿದ್ರು ಅದನ್ನು ವಿರಾಮದಲ್ಲಿ ಅನುಕರಿಸಿದಾಗ ಕಲೆ ಆಯಿತು. ಕಲೆಯನ್ನ ಲೋಕದ ಅನುಕರಣ ಕೃತಾನುಕರಣವೇ ನಾಟ್ಯಂ ಅಂತ ಪಂಪ ಹೇಳ್ತಾನೆ ಆದಿಪುರಾಣದಲ್ಲಿ. ಆ ಮಾತನ್ನ ದಶರೂಪಕದಲ್ಲಿ ಧನಂಜಯನು ಹೇಳ್ತಾನೆ, ನಾಟ್ಯಶಾಸ್ತ್ರಕಾರರು ಹೇಳ್ತಾನೆ. ಇನ್ನು ಮುಂದುವರೆದು ತ್ರೈಲೋಕ್ಯಸ್ಯ ಸರ್ವಸ್ಯ ನಾಟ್ಯ ಭಾವಾನುಕೀರ್ತನಂ ಅನ್ನುವ ಮಾತು ಹೇಳ್ತಾರೆ. ಹೀಗಾಗಿ ನಾವು ಯಾವುದನ್ನ ಫಲಾಪೇಕ್ಷೆಯಿಂದ ಮಾಡ್ತೀವೋ ಅದನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಅದು ಕಲೆ ಆಗುತ್ತೆ. ಫಲಾಪೇಕ್ಷೆಯಿಂದ ಮಾಡಿದ್ದು ಕರ್ಮ, ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದು ಲೀಲೆ ಅಥವಾ ಕಲೆ. ಈ ಅರ್ಥದಲ್ಲಿ ನೋಡಿದಾಗ ಆಸ್ವಾದ ಪ್ರಕ್ರಿಯೆ ಹೆಚ್ಚಿನ ಬೆಲೆ ಕೊಟ್ಟರೆ ಕಲೆ ಆಗುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ನಮಗೆ ವೃತ್ತಿಗಳು ಯಾವ ರೀತಿ ಮೋಡ್ಸ್ ಆಫ್ ಆಪರೇಷನ್ಸ್ ಅಂತ ಕರಿತೀವಿ. ಈ ನಾಲ್ಕು ತಂತ್ರಗಳು ಭಾರತೀಯ ಮಾತಿಗೆ ಸಂಬಂಧಪಟ್ಟದ್ದು. ಅಲ್ಲಿಗೆ ನೋಡಿ ವಾಚಿಕಾಗ್ನೇಯ ಬಂತು. ಇನ್ನು ಸಾತ್ವತಿ ಭಾವಕ್ಕೆ ಸಂಬಂಧಪಟ್ಟದ್ದು. ಆದರೆ ಅಂಗಿಕ ಹೇಳಿಲ್ಲ, ಆಹಾರ್ಯ ಹೇಳಿಲ್ಲ ಇಲ್ಲಿ ಇದ್ರೆ ಅವೆಲ್ಲಕ್ಕೂ ಆಗುವಂತೆ ಇಲ್ಲಿ ಎರಡು ಹೇಳಿದ್ದಾರಲ್ಲ ಅಲ್ಲಿ ಬರುತ್ತದೆ. ಆರಭಟಿ ಮತ್ತು ಕೈಶಿಕಿ, ಸುಕುಮಾರವಾದದ್ದು ಕೈಶಿಕಿ, ಉದ್ಧತವಾದದ್ದು ಆರಭಟಿ. ನೀವು ಉದ್ಧತವಾಗಿ ಮಾತಾಡಿ ಅದು ಆರಭಟಿ ಭಾರತ, ಸುಕುಮಾರವಾಗಿ ಮಾತಾಡಿ ಅದು ಕೈಶಿಕಿ ಭಾರತ. ತುಂಬಾ ಕಳಕಳ ಪಳಪಳ ಹೊಳೆಯುವಂತ ವೇಷ ಹಾಕ್ಕೊಳ್ಳಿ ಅದು ಆರಭಟಿ ಆಹಾರ್ಯ, ಹಾಗಲ್ಲದೆ ಸೌಮ್ಯವಾದ ವೇಷ ಹಾಕ್ಕೊಳ್ಳಿ ಅದು ಕೈಶಿಕಿ ಆಹಾರ್ಯ. ಹೀಗೆ ಯಾವುದು ಒಬ್ಬೊಬ್ಬರ ಮನೋಧರ್ಮ ಇದ್ರೊಳಗೆ ಇದು ತಪ್ಪು ಇದು ಸರಿ ಅಂತಿಲ್ಲ. ಇದನ್ನ ನಿಮಗೆ ಕಷ್ಟ ಆಗ್ತಾ ಇದೆಯಾ ಅರ್ಥ ಮಾಡ್ಕೊಳ್ಳೋದಕ್ಕೆ, ಏನಾದ್ರು ತೊಡಕಾಗ್ತಾ ಇದೆಯಾ, ಏನಾದ್ರು ಇದ್ರೆ ಮಧ್ಯೆ ನಿಲ್ಲಿಸಿ, ನಾನು ನನ್ಬಾಡಕ್ಕೆ ನಾನು ಹೇಳ್ಕೊಂಡು ಹೋಗ್ಬಾರ್ದು ಸ್ವಾಗತ. ನಿಮಗೆ ಅರ್ಥವಾಗಬೇಕು, ನಿಮಗೆ ಕಷ್ಟ ಇದ್ರೆ ತಿಳಿಸಿ, ನಾನು ಮಧ್ಯದಲ್ಲೇ ಅದಕ್ಕೆ ಏನಾದ್ರು ಉದಾಹರಣೆ ಕೊಟ್ಟು ಅದನ್ನು ಬದಲಾಯಿಸಿ ಮಾಡ್ತೀನಿ. ಆಗ್ಬೋದಾ? ಸಂಕೋಚ ಬೇಡ, ಇದು ತುಂಬಾ ಅನೌಪಚಾರಿಕ, ಅದಕ್ಕೆ ಅಜ್ಜತನದ ಮಳೆ ಬಿಟ್ಟು ಕೆಳಗೆ ಕೂತಿದ್ದೀನಿ. ಯು ಅಂಡರ್ಸ್ಟ್ಯಾಂಡ್ ಐ ಅಪ್ಪರ್ ಸ್ಟ್ಯಾಂಡ್ ಅಂತ ಹೇಳಬೇಕಾಗಿಲ್ಲ ಅಂತಲೇ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ ರೀತಿ ಅಥವಾ ಮಾರ್ಗ ಅಂತ ಸಾಹಿತ್ಯದಲ್ಲಿ ಒಂದು ಕ್ರಮ ಇದೆ. ವೈದರ್ಭ ಮಾರ್ಗ, ವೈದರ್ಭಿ ಶೈಲಿ, ವೈದರ್ಭಿ ರೀತಿ ಅದು ತುಂಬ ಉತ್ತಮ, ಗೌಡಿ ರೀತಿ ಅದು ಆಡಂಬರದ್ದು, ಹೀಗೆಲ್ಲ ಅಭಿಪ್ರಾಯಗಳಿವೆ. ಅದಕ್ಕೆ ಸಾವಿರ ವರ್ಷಗಳ ಕೆಳಗೆ ಕುಂತಕ ಅನ್ನೋನೊಬ್ಬ ಈ ಶೈಲಿ ಉತ್ತಮ, ಈ ಶೈಲಿ ಅಧಮ ಅಂತ ಅಲ್ಲ, ಅದು ಕವಿ ಮನೋಧರ್ಮವನ್ನು ಅವಲಂಬಿಸಿದೆ. ಹಾಗಾಗಿ ಯಾವುದು ಪರಿಣಾಮಕಾರಿಯೋ ಅದು ಚೆನ್ನ. ಯಾರು ಯಾವುದಕ್ಕೆ ಹೆತ್ತುಕೊಳ್ತಾರೆ ಒಬ್ಬೊಬ್ಬರಲ್ಲಿ ಒಂದೊಂದು ಮನೋಧರ್ಮ ಇರುತ್ತೆ. ಕೆಲವು ಗಾಯಕರಿಗೆ ಅವ್ರ ಮನೋಧರ್ಮ ತುಂಬ ಸೌಮ್ಯವಾಗಿರುತ್ತೆ. ಅವರು ತುಂಬ ಗಮಕಗಳಿಲ್ಲದೆ, ತುಂಬ ಬಿರುಕಾಗಳಿಲ್ಲದೆ ಮೃದುವಾಗಿ ಹಾಡ್ತಾರೆ. ಆ ರೀತಿಯಾದ ಹಾಡುಗಾರಿಕೆ ಅವರ ಲಕ್ಷಣ, ಅದನ್ನು ಕೇಳಿದ್ರೂ ಇರುತ್ತೆ, ಅದಕ್ಕೊಂದು ಸ್ವಾರಸ್ಯ ಇರುತ್ತದೆ. ಇನ್ನು ಕೆಲವರು ಓಜಸ್ವಿಯಾಗಿ ಹಾಡ್ತಾರೆ, ತುಂಬ ಬ್ರೈಟ್ ಅಂತ ಇವೆಲ್ಲ ಆ ರೀತಿಯಾದ ಕಂಠ, ಯಾವುದನ್ನ ತುಂಬ ತಾರಸ್ಥಾಯಿಯಲ್ಲಿ ಮಂದ್ರದಲ್ಲಿ ಮಧ್ಯಮದಲ್ಲಿ ಲೀಲಾಜಾಲವಾಗಿ ಓಡಬಲ್ಲ ಗಮಕ ಮೊದಲಾದರೂ ಸಮೃದ್ಧವಾಗಿರ್ತಕ್ಕಂಥ ವಿಕ್ಕ ಎಲ್ಲ ಇರ್ತಕ್ಕಂಥ ವರಿಕ ರಾಗಗಳನ್ನು ಹಾಡುವ ಶಕ್ತಿ ಇರುತ್ತೆ, ಅದು ಅವ್ರದ್ದೊಂದು ಶೈಲಿ. ಹೀಗೆ ಆಯಾ ಕಲಾವಿದನ ಮನೋಧರ್ಮ, ಕವಿ ಮನೋಧರ್ಮಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಇದು ಉತ್ತಮ, ಇದು ಮಧ್ಯಮ, ಅಧಮ ಅನ್ನೋದಕ್ಕಿಂತ ಅದು ಪರಿಣಾಮವನ್ನು ಏನು ಮಾಡಿತು ಅಂತ ನೋಡಬೇಕು ಅಂತ. ಹೀಗಾಗಿ ಕೈಶಿಕಿ ಉತ್ತಮವ, ಆರಭಟಿ ಉತ್ತಮವ ಅಂತಲ್ಲ, ಯಾವ ಸನ್ನಿವೇಶಕ್ಕೆ ಮತ್ತು ನಮಗೆಷ್ಟು ಸಾಧ್ಯ ಅದನ್ನು ನೋಡಬೇಕು. ಹೀಗೆ ಕೈಶಿಕಿ ಮತ್ತು ಆರಭಟಿ ಅಂತನ್ನುವಾಗ ಅದು ವಾಚಿಕಕ್ಕೆ, ಆಂಗಿಕಕ್ಕೆ, ಆಹಾರಕ್ಕೆ, ಸಾತ್ವಿಕಕ್ಕೆ ಅಷ್ಟಕ್ಕೂ ಸಂಬಂಧಪಟ್ಟಿದೆ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಇಲ್ಲಿ ಪರಿಭಾಷೆಗಳು ಸ್ವಲ್ಪ ಗೊಂದಲವಾಗಿರೋ ಥರ ಕಾಣಿಸುತ್ತೆ, ಅಡ್ಡಿ ಇಲ್ಲ, ತಾತ್ಪರ್ಯ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಮತ್ತೆ ಹೇಳ್ತೀನಿ, ನಾಟ್ಯಧರ್ಮಿ ಮತ್ತು ಲೋಕಧರ್ಮಿಯಲ್ಲಿ ಕೂಡ ಈ ವೃತ್ತಿಗಳ ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ. ಆಂಗಿಕದಲ್ಲಿ ವಾಸ್ತಿಕ ಸಾತ್ವಿಕ ಆಹಾರದಲ್ಲಿ ಕೂಡ
ಓವರ್ಲ್ಯಾಪ್ ಆಗುತ್ತೆ, ಒಂದರ ಮೇಲೂ ಸೇರಿಕೊಳ್ಳುತ್ತೆ, ಇವೆಲ್ಲ ಸೇರಿ ಒಂದು ಚಿತ್ರಣ ನಮಗೆ ಕೊಡುತ್ತೆ. ಆಮೇಲೆ ಪ್ರವೃತ್ತಿ. ವೃತ್ತಿ ಅನ್ನೋದು ಒಂದು ತಾತ್ವಿಕವಾದ ಸಿದ್ಧಾಂತ, ಆದರೆ ಪ್ರವೃತ್ತಿ ಅದು ಪ್ರಾದೇಶಿಕವಾಗಿ ತೋರಿಕೊಳ್ಳುವ ಬಗೆ. ಅಂದರೆ ವೃತ್ತಿ ಇಟ್ಸ್ ಎ ಥಿಯರಿಟಿಕಲ್ ಕಾನ್ಸೆಪ್ಟ್. ಅಂದರೆ ಆಯುರ್ವೇದದ ಪಿತ್ತ ವಾತ ಕಫ ಹಾಗೆ ಅದೊಂದು ಸಿದ್ಧಾಂತ. ಪ್ರವೃತ್ತಿ ಆಯಾ ಪ್ರಾಂತಗಳಲ್ಲಿ ಆಯಾ ಜನಗಳಲ್ಲಿ ತೋರಿಕೊಳ್ಳುವುದು. ಅಂದರೆ ಮಾರ್ಗ ಅನ್ನುವುದು ವೃತ್ತಿಯಾದರೆ ದೇಶಿ ಅನ್ನೋದು ಪ್ರವೃತ್ತಿ ಅಂತ. ಆದರೆ ಸಂವಾದ ನಾನು ಹೇಳ್ತಾ ಇದ್ದೀನಿ, ಈ ಮಾರ್ಗವೇ ಪ್ರವೃತ್ತಿ, ದೇಶೀಯೇ ಪ್ರವೃತ್ತಿ, ಮಾರ್ಗವೇ ವೃತ್ತಿ, ಈಕ್ವೇಶನ್ ಅಲ್ಲ, ದೃಷ್ಟಾಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅಂದರೆ ಈಗ ನೋಡಿ, ಒಂದೊಂದು ಪ್ರಾಂತದವರು ಒಬ್ಬೊಬ್ಬ ವ್ಯಕ್ತಿಗಳಿಗೆ ಕೆಲವು ಕೆಲವು ಇಷ್ಟವಾಗುತ್ತೆ, ಕೆಲವು ಕೆಲವು ಅಲ್ಲಿ ಚೆನ್ನಾಗಿ ಕಾಣುತ್ತದೆ. ಆ ರೀತಿಯಾದ ವಿಶಿಷ್ಟತೆಯನ್ನು ನಾವು ಕೇಳ್ತೀವಿ. ಈಗ ದಾಕ್ಷಿಣಾತ್ಯ ಪ್ರವೃತ್ತಿ, ಅವಂತಿ ಪ್ರವೃತ್ತಿ, ಪಾಂಚಾಲಿ ಪ್ರವೃತ್ತಿ, ಬೋಟರಮಾಗುದಿ ಪ್ರವೃತ್ತಿ ಅಂತ ನಾಲ್ಕು ಪ್ರವೃತ್ತಿಗಳನ್ನು ಭರತ ಹೇಳಿದ್ದಾರೆ. ಅದು ನಾಲ್ಕು ಪ್ರಾಂತಗಳನ್ನು ಅನುಲಕ್ಷಿಸಿ ಹೇಳಿದ್ದಾರೆ. ಈ ದಾಕ್ಷಿಣಾತ್ಯ ಪ್ರವೃತ್ತಿಯಲ್ಲಿ ಕೈಶಿಕಿ ಜಾಸ್ತಿ ಅಂತ. ಆದರೆ ಕುಂತಕನೇ ಹೇಳ್ತಾನೆ ತನ್ನ ಕಾಲಕ್ಕೆ ಇವೆಲ್ಲ ಬೆರೆತೋಗುತ್ತೆ, ಈ ಪ್ರಾಂತದಲ್ಲಿ ಇದೇ ಮಾಡ್ತಾರೆ ಅಂತ ಇಲ್ಲ ಅಂತ. ಈ ಕಾಲದ ಉದಾಹರಣೆ ಕೊಡೋದಿದ್ರೆ, ಒಂದೊಂದು ಪ್ರಾಂತದವರು ಒಂದೊಂದು ಬಗೆಯ ಕನ್ನಡ ಆಡ್ತಾರೆ. ನಮಗೆ ಗೊತ್ತಿದೆ ಒಂದೇ ಕನ್ನಡ, ಯಾವುದು ಏಕಮೇವಾದ್ವಿತೀಯವಾಗಿ ಪಂಪನಲ್ಲಿಯೋ ರನ್ನಿನಲ್ಲಿಯೋ ಅಥವಾ ಲಕ್ಷ್ಮೀಶ್ನಲ್ಲಿಯೋ ಅಥವಾ ಮುದ್ರಣದಲ್ಲಿಯೋ ಕಾಣತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಒಂದು ಬಗೆ, ಹೈದರಾಬಾದ್ ಕರ್ನಾಟಕ ಅಂತೀವಲ್ಲ ಅಲ್ಲಿ ಒಂದು ತರಹ, ಮತ್ತೆ ಚಾಮರಾಜನಗರ ಮೈಸೂರು ಆ ಪ್ರಾಂತದಲ್ಲಿ ಒಂದು ತರಹ, ಬೆಂಗಳೂರಿನಲ್ಲಿ ಇನ್ನೂ ಒಂದು ತರಹ, ದಕ್ಷಿಣ ಕನ್ನಡದಲ್ಲಿ ಒಂದು ತರಹ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ. ಇದು ಪ್ರಾದೇಶಿಕವಾದ ಒಂದು ಪ್ರಿಫರೆನ್ಸ್, ಪ್ರಾದೇಶಿಕವಾದ ಆಯ್ಕೆ. ಆ ರೀತಿಯಲ್ಲಿ ಪ್ರವೃತ್ತಿಗಳು ಹಾಗೆ ಕಾಣಿಸಿಕೊಳ್ಳುತ್ತವೆ, ಅವುಗಳಿಗೆ ಅದರದೇ ಆದ ಸಾರ್ಥಕ್ಯ ಇದೆ. ಈಗ ಆಹಾರ ಪದಾರ್ಥಗಳು ಹಾಗೆ ಉಂಟು, ನೀರ್ದೋಸೆ ಅಂತಂದ್ರೆ ದಕ್ಷಿಣ ಕನ್ನಡ ಅಂತಂತಾರೆ, ತೆಳ್ಳೆವು ಅಂತಂದ್ರೆ ಉತ್ತರ ಕನ್ನಡ ಅಂತಾರೆ, ಮಸಾಲ ದೋಸೆ ಅಂದರೆ ಬೆಂಗಳೂರು ಮೈಸೂರು ಅಂತಾರೆ, ಅಡ ಅಂತಂದ್ರೆ ತಮಿಳ್ನಾಡು ಅಂತಾರೆ, ಅಪ್ಪಮ್ ಅಂತಂದ್ರೆ ಕೇರಳ ಅಂತಾರೆ. ಇವೆಲ್ಲ ದೋಸೆ ಇದೆ ಪ್ರಭೇದಗಳು. ಆದರೆ ತಮಿಳ್ನಾಡಿನ ಅಡನ ದೆಹಲಿ ಮುಂಬೈ ದೆಹಲಿನೂ ಮಾಡ್ತಾರೆ, ನೀರು ದೋಸೆ ಅಂದರೆ ಬೆಂಗಳೂರಲ್ಲೂ ಮಾಡ್ತಾರೆ. ಅಂದರೆ ಇದೊಂದು ಪ್ರಾದೇಶಿಕವಾಗಿ ಈಗ ಸೀಮಿತವೂ ಆಗಿಲ್ಲ, ಎಲ್ಲ ಬೆರೆತೋಗಿದೆ. ಹೀಗಾಗಿ ಈ ಕಾಲದಲ್ಲಿ ಇದು ಶುದ್ಧವಾದ ಪಂದನಲ್ಲೂರು ಶೈಲಿ, ಇದು ಶುದ್ಧವಾದ ತಂಜಾವೂರು ಶೈಲಿ, ಈ ಶುದ್ಧಿಯ ವ್ಯಾಧಿ ಇಲ್ಲ. ಕಲೆಯಲ್ಲಿ ಸೌಂದರ್ಯವೇ ಶುದ್ಧಿ, ಅದಕ್ಕಿಂತ ಇನ್ಯಾವುದೂ ಇಲ್ಲ. ಕಲಿಯುವಾಗ ಒಂದಿಷ್ಟು ಬೇಕು ಸೌಷ್ಠವ, ಆದರೆ ಈ ಶೈಲಿಗಳು ಪರಮಾರ್ಥದಲ್ಲಿ ಇಲ್ಲ, ಅದು ಅವರವ್ರು ಮಾಡ್ಕೋಬೇಕು ಅಷ್ಟೇ. ಈ ದೃಷ್ಟಿಯಿಂದ ಕಂಡಾಗ ವೃತ್ತಿ ಪ್ರವೃತ್ತಿಗಳು ವ್ಯರ್ಥ ಹೋಗ್ತಾ ಇರ್ತವೆ, ಪ್ರವೃತ್ತಿಗಳು ಸಾಂತರ್ಯಗೊಳ್ತಾ ಇರ್ತವೆ. ಭರತ ತನ್ನ ಕಾಲದಲ್ಲಿ ಒಂದಿಷ್ಟನ್ನು ಹೇಳಿದ, ಮತ್ತೆ ಅದು ಬದಲಾಗ್ತಾ ಇದೆ, ಇದನ್ನು ನಾವು ಕಾಣ್ತಾ ಇದ್ದೀವಿ. ಈ ಅಂಶವನ್ನು ನಾಟ್ಯಶಾಸ್ತ್ರ ಹೇಳುತ್ತದೆ. ಆಮೇಲೆ ವಾಚಿಕಕ್ಕೆ ಸಂಬಂಧಪಟ್ಟಂತೆ ಗಾನ ಸ್ವರ ಆತೋದ್ಯ ಹೇಳ್ತಾರೆ. ಆತೋದ್ಯ ಅಂದರೆ ವಾದ್ಯಗಳು, ತಂತಿಯಿಂದ ಮೀಟಿ ನುಡಿಸ್ತಕ್ಕಂಥದ್ದು ಅಥವಾ ಕಮಾನನ್ನು ಹಾಕಿ ನುಡಿಸ್ತಕ್ಕಂಥದ್ದು ತಂತಿ ವಾದ್ಯ, ತತವಾದ್ಯಗಳು ಅವು ಒಂದು. ಹಾಗಲ್ಲದೆ ಈ ತಾಳ ಜಾಗಟೆ ಇತ್ಯಾದಿಗಳ ಘನವಾದ್ಯಗಳು, ವೇಣು ಮತ್ತು ಕಹಳೆ ತುತ್ತೂರಿ ಈ ಥರದ್ರಲ್ಲೆಲ್ಲ ಇರ್ತಕ್ಕಂಥ ಸುಶೀರ ವಾದ್ಯ ಅಂತಿವೆಲ್ಲ, ಯಾವುದನ್ನು ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅವು. ಮತ್ತು ಅವನದ್ದ ವಾದ್ಯಗಳು ಮೃದಂಗ, ಮೃದಂಗದ ಬಗೆ ಬಗೆಯ ಪ್ರಕಾರಗಳು, ಪಡವ ಅವನದ್ದ ಥರ ಬೇರೆ ಬೇರೆ ಡ್ರಮ್ಸ್ ಅವೆಲ್ಲ ಕೂಡ ಆಗುತ್ತವೆ. ಆಮೇಲೆ ಸ್ವರ ಅನ್ನುವಲ್ಲಿ ರಾಗ ತಾಳ, ಭರತನ ಕಾಲದಲ್ಲಿ ರಾಗ ಅನ್ನುವ ಶಬ್ದ ಇರಲಿಲ್ಲ, ಮೊತ್ತ ಮೊದಲಿಗೆ ಆ ಶಬ್ದ ಪ್ರಯುಕ್ತವಾಗುವುದು ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಕಾಳಿದಾಸನಿಂದ. ಕಾಳಿದಾಸನೇ ರಾಗದ ಶಬ್ದವನ್ನು ಬಳಸ್ತಾನೆ, ಹಲವು ಕಡೆಯಲ್ಲಿ ಬಳಸ್ತಾನೆ, ತಾಂತ್ರಿಕವಾದ ಅರ್ಥದಲ್ಲಿಯೂ ಬಳಸ್ತಾನೆ. ಆಮೇಲೆ ಮತಂಗ ಕಾಳಿದಾಸ ಆದಮೇಲೆ 7ನೇ ಶತಮಾನದಲ್ಲಿ ಅವನು ರಾಗ ಅಂತ ಮೊದಲಿಗೆ ಹೇಳ್ತಾನೆ. ಭರತ ಜಾತಿ ಎನ್ನುವ ಶಬ್ದವನ್ನೇ ಕೊಡ್ತಾರೆ. ಮತ್ತೆ ಭರತನ ಕಾಲದ ತಾಳಗಳನ್ನು ನೋಡಿದ್ರೆ ಚಂಚನ್ ಪುಟ ಚಾಚಪುಟ ಅಂತೆಲ್ಲ ಇರ್ತಕ್ಕಂಥವನ್ನು ಗಮನಿಸಿದ್ರೆ ಅವು ಈ ಹೊತ್ತಿನ ತಾಳಗಳಿಗೆ ಒಂದು ದೂರ ಸಂವಾದ. ಅವನು ಕೊಟ್ಟ ಧ್ರುವಗೀತೆಗಳು ಅಂತ ಬೇರೆ ಹಾಡುಗಳಿವೆ, ಅವನ್ನು ನೋಡಿದಾಗ ಇಂದು ನಾವು ಏನು ಬಳಸ್ತೀವಿ ಹೆಚ್ಚು ಕಡಿಮೆ ಛಾಪು ತಾಳ, ಅದಕ್ಕೆ ಹತ್ತಿರದ ಗತಿಯವೇ ಅಂತ ಗೊತ್ತಾಗುತ್ತೆ. ತ್ರಿಶ್ರ ಚತುರಶ್ರ ಮಿಶ್ರ ಖಂಡ ನಾಲ್ಕೇ ಗತಿಗಳು, ಪರಮಾರ್ಥತಃ ಅಷ್ಟೇ ಇರೋದು. ಸಂಕೀರ್ಣ
ಗಣಿತೀಯವಾದ ಸಾಧ್ಯತೆಯೇ ಹೊರತು ಕಲಾತ್ಮಕ ಸಾಧ್ಯತೆ ಅಲ್ಲ, ಸಂಕೀರ್ಣ ಗತಿ. ಇಟ್ಸ್ ಎ ಮ್ಯಾಥಮೆಟಿಕಲ್ ಪಾಸಿಬಿಲಿಟಿ ಅಂಡ್ ನಾಟ್ ಅನ್ ಈಸ್ಥೆಟಿಕ್ ಪಾಸಿಬಿಲಿಟಿ ಅಂತ ಭರತಾದಿಗಳನ್ನ ನಾವು ಕಂಡಾಗ ಕಾಣಿಸುತ್ತದೆ. ಅದಕ್ಕೆ ಛಂದಸ್ಸು ಕೂಡ ಒಂದು ದೊಡ್ಡ ನಿದರ್ಶನವಾಗಿ ನಿಲ್ಲುತ್ತೆ. ಇನ್ನು ಗಾನ ಅಂತಂದಾಗ ಅಲ್ಲಿ ಸಾಹಿತ್ಯ ಬರುತ್ತದೆ. ಧ್ರುವ ಅಧ್ಯಾಯ ಅಂತ ಭರತ ಹೇಳ್ತಾನೆ, ಸುಮಾರು ನೂರಾರು ಧ್ರುವಗಳನ್ನು ಕೊಡ್ತಾನೆ. ಧ್ರುವ ಅಂದರೆ ಪರ್ಮನೆಂಟ್ ಅಂತ ಅರ್ಥ ನಮಗೆ ಗೊತ್ತಿದೆ. ಈ ಗೇಯ ಪ್ರಬಂಧಗಳಲ್ಲಿ ಕೂಡ ನೀವು ನೋಡಿ ಅಷ್ಟಪದಿನಲ್ಲಿ ಧ್ರುವ ಅಂತ ಏನುಂಟು, ಅದು ಪಲ್ಲವಿ, ಮತ್ತೆ ಬರುತ್ತೆ ಅನ್ನೋ ಕಾರಣದಿಂದ ಧ್ರುವ ಅಂತ ಕರೆದಿದ್ದಾರೆ. ಆ ಧ್ರುವವನ್ನು ನಾಟ್ಯಶಾಸ್ತ್ರದಲ್ಲಿ ಇನ್ನೊಂದು ಅರ್ಥದಲ್ಲಿ ಬಳಸ್ತಾರೆ. ಏನಂದರೆ ಇವು ಯಾವುದೇ ನೃತ್ಯ ಪ್ರಯೋಗದಲ್ಲೂ ಇರಬೇಕು. ತುಂಬ ಜನಕ್ಕೆ ಇದು ಆಶ್ಚರ್ಯವಾಗಬಹುದು, ಕಾಳಿದಾಸ ಮೊದಲಾದವರು ನಾಟಕ ಎಲ್ಲ ಬರೆದಿದ್ದಾರಲ್ಲ, ಅಲ್ಲಿ ಹಾಡುಗಳಿವೆ, ಪದ್ಯಗಳಿವೆ. ಹಾಡುಗಳಿಗೆ ಏನು ಮಾಡ್ತಿದ್ರು ಅಂದರೆ ಈ ಧ್ರುವಗಳನ್ನು ಬಳಸ್ಕೋತಾ ಇದ್ರು. ಈ ಧ್ರುವಗಳು ಯಾವ ನಾಟಕಕ್ಕೂ ಯಾವುದನ್ನು ಬಳಸ್ಕೋಬಹುದಾಗಿತ್ತು. ನಮ್ಮ ಯಕ್ಷಗಾನದಲ್ಲಿ ತುಂಡು ಪದ ಅಂತಿದೆ, ಇಷ್ಟು ಭಟ್ರಿಗೆ ಗೊತ್ತು, ಯಾವ ಯಕ್ಷಗಾನಕ್ಕೂ ಅದು ಸೇರೋದು. ಈಗ ಉದಾಹರಣೆಗೆ ಇದು ನಮ್ಮಲ್ಲಿ ಜಲಕ್ರೀಡಾ ವರ್ಣನೆಗಳ ಹಾಡುಗಳಿವೆ, ವನವಿಹಾರದ ವರ್ಣನೆ ಹಾಡುಗಳಿವೆ. ಅದು ಅಂಬೆ ಕೂಡ ವನವಿಹಾರಕ್ಕದನ್ನೇ ಬಳಸ್ತಾಳೆ, ವಿಷಯೇ ಕೂಡ ಜಲಕ್ರೀಡೆಗೆ ಅದನ್ನೇ ಬಳಸ್ತಾಳೆ, ಅಥವಾ ಕಾರ್ತವೀರ್ಯಾರ್ಜುನ ಕೂಡ ಅದನ್ನೇ ಬಳಸ್ತಾನೆ. ಹೀಗೆ ಯಾವ ಇದಕ್ಕೂ ಅದೇ ಆಗ್ತದೆ. ಇವತ್ತು ನಮ್ಮ ಸಿನಿಮಾದ ಹಾಡುಗಳಿವೆಯಲ್ಲ, ಯಾವ ಸಿನಿಮಾ ಹಾಡನ್ನು ಯಾವ್ದಕ್ಕೆ ಹಾಕಿದ್ರು ಯಾರಿಗೂ ಏನು ಬೇಜಾರಾಗೋದಿಲ್ಲ. ಜನರಲ್ ಪರ್ಪಸ್ ಹಾಡುಗಳು ಎಲ್ಲಿ ಬೇಕಾದ್ರೂ ತಂದು ಅಂಟಿಸ್ಬೋದು. ಆ ರೀತಿ ಆ ಧ್ರುವಗಳು ಹಾಗೆ ಇವೆ. ಅಂದರೆ ಆಕರ್ಷಕವಾದ ರಂಜನೀಯವಾದ ಅನ್ಯಾಪದೇಶ, ಆ ಅಲಿಗಲಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಅನ್ಯಾಪದೇಶ ಇರ್ತಕ್ಕಂಥ ಸಾಹಿತ್ಯ ಉಂಟು. ಪ್ರಕೃತಿ ಪ್ರಾಣಿ ಇತ್ಯಾದಿಗಳಲ್ಲಿ ಚಿತ್ರಿಸುವಂತೆ ನೃತ್ಯಕ್ಕೆ ಒದಗಿ ಬರುವ ಆ ಸನ್ನಿವೇಶಕ್ಕೆ ಹತ್ತಿರ ಬರ್ತಕ್ಕಂಥ ಒಂದು ಸಾಹಿತ್ಯ ಅದು. ಪ್ರಾಕೃತದಲ್ಲಿ ಸಾಮಾನ್ಯವಾಗಿರುತ್ತೆ, ರಾಗ ತಾಳಕ್ಕೆ ಒದಗಿ ಬರ್ತದೆ, ಆ ಥರ ಧ್ರುವಗೀತೆಗಳಿವೆ, ಅದನ್ನ ಗಾನ ಅಂತ. ಮತ್ತೆ ರಂಗ, ಇದು ನಾಟ್ಯಶಾಸ್ತ್ರದ ಅತ್ಯಂತ ಔಟ್ಡೇಟೆಡ್ ಭಾಗ ಅಂದರೆ ರಂಗ. ರಂಗಮಂಟಪ ಹೇಗಿರಬೇಕು? ಯಾವುದೇ ಕಾಲದ ಭೌತಿಕ ರಚನೆ ಬಹಳ ಬೇಗ ಔಟ್ಡೇಟೆಡ್ ಆಗುತ್ತೆ. ಈಗ ನೋಡಿ, ಈ ಆಧುನಿಕ ಕಾಲದಲ್ಲಿ ಅಡುಗೆ ಬದಲಾಗುವುದಿಲ್ಲ, ರುಚಿಯಂತೂ ಬದಲಾಗಲ್ಲ, ರುಚಿ ಸಾತ್ವಿಕ. ಅದೇ ಅನ್ನ ಸಾರು ಚಪಾತಿ ಬ್ರೆಡ್ಡು ಇವು ಸ್ವಲ್ಪ ಆಂಗಿಕ ಇದ್ದಂತೆ, ಆಂಗಿಕ ವಾಚಿಕ ಇದ್ದಂತೆ. ಆದರೆ ಒಲೆ ಬಟ್ಟಲು ಸೌಟು ಅದು ಆಹಾರ್ಯ ಇದ್ದಂತೆ. ನಮ್ಮ ಅಜ್ಜಿ ಹಾಕಿದ ಒಲೆ, ನಮ್ಮ ತಾಯಿ ಅಡುಗೆ ಮಾಡ್ತಾ ಇದ್ದ ಸೀಮೆ ಎಣ್ಣೆ ಸ್ಟವ್, ಇವತ್ತು ನಾನು ಅಡುಗೆ ಮಾಡುವ ಗ್ಯಾಸ್ ಸ್ಟವ್, ನಾಳೆ ಇನ್ಯಾರಾದರೂ ಮಾಡ್ತಕ್ಕಂಥ ಇನ್ಯಾವುದೋ ಒಂದು ಬಗೆಯ ಸ್ಟವ್, ಅಂದರೆ ಎಷ್ಟು ಬದಲಾವಣೆ ಆಗುತ್ತದೆ ಅಂತ ಗೊತ್ತಾಗುತ್ತದೆ. ಹಾಗೆಯೇ ನಾಟ್ಯಶಾಸ್ತ್ರ ಅಂತಲ್ಲ, ಯಾವುದೇ ಪ್ರಾಚೀನ ಶಾಸ್ತ್ರದಲ್ಲಿ ಈ ಭೌತ ಇದೆಯಲ್ಲ ಅದು ಬೇಗ ಬದಲಾಗುತ್ತೆ. ವಿಜ್ಞಾನ ತಂತ್ರಜ್ಞಾನದ ಬದಲು ಮಾಡುತ್ತೆ, ಅಂದರೆ ಭಾವ ಅಂತ ಇದೆಯಲ್ಲ ಅದು ಬದಲಾಗೋದೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ನರ್ತಕರು ಎಲ್ಲ ಸಮಕಾಲೀನ ವಸ್ತುವಿನ ವಿಷಯವನ್ನು ಆಧರಿಸಿ ಕುಣಿಯಬೇಕು ಅನ್ನುವ ಹುಚ್ಚನ್ನು ಬಿಡುತ್ತಾರೆ ಅಂತ. ಪ್ರತಿಯೊಂದನ್ನು ಇಟ್ಕೊಂಡು ನಾವು ಡಾನ್ಸ್ ಮಾಡಬೇಕು, ಏಡ್ಸ್ ಬಗ್ಗೆನೂ ಡಾನ್ಸ್ ಮಾಡಬೇಕು, ಯೋಗದ ಬಗ್ಗೆನೂ ಡಾನ್ಸ್ ಮಾಡಬೇಕು, ಅಥವಾ ಕಲ್ಪನಾ ಚಾವ್ಲಾ ಸತ್ತೋಗಿದ್ದರ ಬಗ್ಗೆನೂ ಡಾನ್ಸ್ ಮಾಡಬೇಕು ಅಂತಂದರೆ ಅದಕ್ಕೆ ಸಿನಿಮಾ ತೆಗಿಬಹುದು, ಕತೆ ಬರಿಬಹುದು. ನಮ್ಮ ನೃತ್ಯದ ವ್ಯಾಕರಣದಲ್ಲಿ ಕಷ್ಟ ಇದೆ. ಯಕ್ಷಗಾನದೊಂದು ಪಾಪ ಅದೇ ಥರ ಕೆಲವು ಬಂದು ಎಲ್ಲವನ್ನೂ ತರೋದಕ್ಕೆ ಮಾಡ್ತಾರೆ. ಅಲ್ಲಿ ಅದರ ಹಿಂದಿನ ಭಾವವನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ. ನನಗೆ ಸದಾ ನೆನಪಿಗೆ ಬರತಕ್ಕಂಥ ಒಂದು ಸನ್ನಿವೇಶ ಹೇಳ್ತೀನಿ. ನಾನು ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಗ ಮೆಟಲರ್ಜಿ ವಿಭಾಗದಲ್ಲಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿ ಆಯಿತು. ಆಗ ಅಲ್ಲಿ ಎಲ್ಲ ದೇಶ ವಿದೇಶಗಳಿಂದ ಬಂದಂಥ ಲೋಕಶಾಸ್ತ್ರಜ್ಞರಿಗೆ ವಿನೋದಕ್ಕಾಗಿ ನಮ್ಮ ದೇಶದಲ್ಲಿ ಯಾವುದೋ ನೃತ್ಯ ಮಾಡಬೇಕು ಅಂತ ಒಬ್ಬ ದೊಡ್ಡ ನರ್ತಕರಿಗೆ ಹೇಳ್ತಾ ಇದ್ದರು. ಅವ್ರ ನರ್ತಕರು ನೀನು ಮೆಟಲರ್ಜಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೆ, ಅದಕ್ಕೆ ಮೆಟಲ್ಸ್ ಮೇಲೆ ನಾನು ಮಾಡಲ ಅಂತಂದ. ನಮ್ಮ ಪ್ರೊಫೆಸರು, ಆಹಾ ಇದು ಒಳ್ಳೆ ಐಡಿಯಾ, ನನ್ನ ವಿದ್ಯಾರ್ಥಿ ಇಲ್ಲೇ ಓದ್ತಾ ಇದ್ದಾನೆ, ಅವನ ನಾಟ್ಯದ ಬಗ್ಗೆ ಆಸಕ್ತಿ ಇದೆ, ನೀವು ಅವ್ರನ್ನ ಕೇಳಿ ಅಂತಂದು. ನನಗೆ ಬಂತು ಗ್ರಹಚಾರ. ಹೀಗೆ ನಿಂತ್ಕೊಂಡ್ಬಿಟ್ರೆ ಪಿಪಲ್ ಆಫ್ ಫರ್ನೆಸ್ ಆಗುತ್ತಲ್ವಾ, ಹೀಗೆ ಇಟ್ಕೊಂಡ್ಬಿಟ್ರೆ ಓಪನ್ ಆರ್ಟ್ ಫರ್ನೆಸ್ ಆಗುತ್ತಲ್ವಾ ಅಂತ ಪಾಪ ಪ್ರಸಿದ್ಧ ನರ್ತಕಿ ಕೇಳಿದ್ರು. ನಿಂತ್ಕೊಂಡ್ರೆ ಡಾನ್ಸ್ ಆಗೋದಿಲ್ಲಮ್ಮ, ಟ್ರಾಫಿಕ್ ಸಿಗ್ನಲ್ ಹತ್ರ ಇರೋ ಪೊಲೀಸರ ಕೆಲಸ ಆಗುತ್ತೆ ಅಂತ ನಾನು ಹೇಳಿದೆ. ಮತ್ತೆ ಅವ್ರಿಗೆ ಅರ್ಥವಾಯಿತು ಪಾಪ ಕಷ್ಟವಾಯಿತು ಅಂತ. ಏನು ಮಾಡ್ತಾರೆ, ಮತ್ತೆ ಅವ್ರಿಗೆ ಬೇರೆ ಕಾರ್ಯಕ್ರಮಗಳು ಇವೆ. ಶಾಸ್ತ್ರವನ್ನು ಶಾಸ್ತ್ರವಾಗಿ ಮಾಡೋಕ್ಕಾಗೋದಿಲ್ಲ, ಫಿಸಿಕ್ಸನ್ನು ಡಾನ್ಸ್ ಮಾಡಿದ್ರೆ ಹೇಗೆ ಡಾನ್ಸ್ ಮಾಡೋಕ್ಕಾಗುತ್ತೆ?
ಬಹಳ ಪ್ರಸಿದ್ಧರಾದಂಥ ಒಬ್ಬರಿದ್ದರು ಚಂದ್ರಲೇಖ ಅಂತ. ಅವರು ಲೀಲಾವತಿಯನ್ನು ಡಾನ್ಸ್ ಮಾಡ್ತೀನಿ, ಈ ಚರಕ ಸುಷುಪ್ತ ವಾಗ್ಭಟ್ರ ಡಾನ್ಸ್ ಮಾಡ್ತೀನಿ, ಎಲ್ಲಾನು ಡಾನ್ಸ್ ಮಾಡ್ತೀನಿ, ನೃತ್ಯವನ್ನು ಬಿಟ್ಟು ಇನ್ನೆಲ್ಲ ಮಾಡಿಸ್ತಾ ಇದ್ವಿ. ಹಾಗಾಗಿಬಿಡುತ್ತದೆ, ನೃತ್ಯದ ಸ್ವಾರಸ್ಯ ಇರೋದು ಚಿತ್ತವೃತ್ತಿಗಳ ಮೇಲೆ. ಅದಕ್ಕೆ ನಾ ಹೇಳಿದೆ, ನೀವು ರಾಮಾಯಣ ಮಾಡಿ ಸಾಕು, ನಾನು ಅದಕ್ಕೆ ಲೋಹಶಾಸ್ತ್ರದ ವಿವರ ಕೊಟ್ಬಿಡ್ತೀನಿ ಅಂತ. ನೀಟಾಗಿ ಅವರು ಭಾವಯಾಮಿ ರಘುರಾಮನ್ನು ಸಾಂಗೋಪಾಂಗವಾಗಿ ಮಾಡಿದ್ರು. ಕೊನೆಗೆ ಉತ್ತರಾರ್ಧದಲ್ಲಿ ಇನ್ನೊಂದು ಭಾಗ ಇತ್ತು, ಸೀತಾ ಪರಿತ್ಯಾಗ ಭೂಪ್ರವೇಶಿತು, ಅದನ್ನು ಮಾಡಿ ಮುಗಿಸಿದ್ರು. ಅದಕ್ಕೆ ಮೊದಲು ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದಿಷ್ಟೇ. ಸೀತೆ ಹೇಗೆ ಮಣ್ಣಿನ ಮಗಳು, ಲೋಹಗಳು ಹಾಗೆ ಮಣ್ಣಿನ ಮಕ್ಕಳು. ಭೂಗರ್ಭದ ಸಂಪತ್ತಿ ಒಳ್ಳೆಯ ರಾಜರನ್ನು ಸೇರಿ, ಒಳ್ಳೆಯ ವ್ಯಕ್ತಿಗಳನ್ನು ಸೇರಿ ಮಾನವ ಹಿತಕ್ಕೆ ಬರಬೇಕು ಅಂತ, ಅದರ ಮೇಲೆ ಹಕ್ಕು ಸ್ಥಾಪನೆ ಮಾಡಬೇಕು ಅಂತ ಬೇರೆಯವರು ಕದಿಯೋ ನೋಡ್ತಾನೆ ಇರ್ತಾರೆ. ನಮ್ಮ ಬಳ್ಳಾರಿಯ ಅದರನ್ನೆಲ್ಲದೇ ಚೈನಾದವರು ರವಾನೆ ಮಾಡಿಕೊಂಡಂತೆ. ಅದು ರಾವಣಾಸುರ ಕಷ್ಟಪಟ್ಟು ಅದನ್ನ ಶುದ್ಧಿ ಮಾಡಿ, ಫೈರ್ ಪ್ರೊಸೆಸಿಂಗ್ ಮಾಡಿ, ಅಗ್ನಿ ಪರೀಕ್ಷೆ ಶುದ್ಧಿ ಮಾಡಿ ತಗೊಂಡು ಬಂದರು. ಅಯೋಧ್ಯೆಯ ಜನ ಆ ಲೋಹವನ್ನು ಮತ್ತೆ ಮಿಸ್ಯೂಸ್ ಅಬ್ಯೂಸ್ ಮಾಡಿದ್ರು, ಸೀತೆಯ ಬಗ್ಗೆ ಅಪವಾದ ಬಳಸಿದ್ರು. ಆಗ ಲೋಹವನ್ನು ನಾವು ಭೂಮಿಗೆ ಕೊಟ್ಟೋಗ್ತೀವಿ, ನಿಮ್ಮ ಜೊತೆ ಇರೋಕ್ಕಾಗಲ್ಲ ಅಂತ ಭೂಪ್ರವೇಶ ಮಾಡಿಬಿಟ್ಟು. ಈ ಸ್ಥಿತಿಯಲ್ಲಿ ನೀವು ನೋಡಿ ರಾಮಾಯಣ, ಅದೇ ರಾಮಾಯಣ. ಈ ಚೌಕಟ್ಟು ಕೊಟ್ಟ ತಕ್ಷಣ ಆ ಚಿತ್ರವೇ ಬೇರೆ ಆಗುತ್ತೆ. ನಾಟ್ಯದಂತ ನಾಟ್ಯಧರ್ಮೀಯ ಕಲೆಯ ಶಕ್ತಿ ಇರೋದು ಇಲ್ಲಿ. ಆ ವ್ಯಾಕರಣವನ್ನು, ಆ ಭಾವವನ್ನು ಬಳಸಿಕೊಂಡು ಹೀಗೆ ಮಾಡಬಹುದು ಅಂತ. ಹೀಗಾಗಿ ಪ್ರತಿಯೊಂದು ಘಟನೆಯನ್ನು ಇಟ್ಟುಕೊಂಡು ಮಾಡಬೇಕಾಗಿಲ್ಲ, ಘಟನೆ ಹಿಂದಿನ ಭಾವವನ್ನು ಹಿಡಿಯಬೇಕು ನಾಟ್ಯದಲ್ಲಿ. ಇದನ್ನು ಭರತ ತುಂಬ ಚೆನ್ನಾಗಿ ತೋರ್ಪಡಿಸಿಕೊಡ್ತಾರೆ. ಈ ಅಭಿನಯ ಕ್ರಮದಲ್ಲಿ, ವೃತ್ತಿ ಕ್ರಮದಲ್ಲಿ, ಧರ್ಮಿಕ್ರಮದಲ್ಲಿ ನಮಗೆ ಕಾಣಿಸುತ್ತಿದೆ. ಈಗ ಭರತಮುನಿಯ ರಂಗವನ್ನೇ ನೋಡಿದ್ರೆ ಆತ ಕೊಟ್ಟಿದ್ದು ಆ ಕಾಲಕ್ಕೆ ತುಂಬ ಚೆನ್ನಾಗಿದೆ. ತ್ರಶರ, ಚತುರಶರ ಮತ್ತು ವಿಕೃಷ್ಟ ಅಂತ ಮೂರನ್ನ ಕೊಟ್ಟ. ನಾವಿನ್ನು 30 ಮಾಡ್ಕೋಬಹುದು. ಆವತ್ತು ಮೈಕ್ ಸಿಸ್ಟಮ್ ಇರಲಿಲ್ಲ, ಲೈಟಿಂಗ್ ಇರಲಿಲ್ಲ, ಇವತ್ತು ಅವೆಲ್ಲ ಬಂದಿದೆ. ಬೇಕಾದಂತೆ ಬೇರೆ ಮಾಡ್ಕೋಬಹುದು, ಆದರೆ ಇಷ್ಟನ್ನು ಇಟ್ಕೊಳ್ಬಹುದು. ಇಂಟಿಮೇಟ್ ಥಿಯೇಟರ್ ಅಂತೀವಲ್ಲ, ನಿಕಟದಲ್ಲಿ ಚೇಂಬರ್ ಕಾನ್ಸರ್ಟ್ ಅಂತೀವಲ್ಲ, ಹತ್ತಿರದಲ್ಲಿ ಕೆಲವು ರಸಿಕರಿಗೆ ಮಾಡ್ತಕ್ಕಂಥ ಒಂದು ಅಭಿನಯ, ತುಂಬ ದೊಡ್ಡ ಗುಂಪಿಗೆ ಮಾಡ್ತಕ್ಕಂಥದ್ದೊಂದು, ಮತ್ತೂ ದೊಡ್ಡ ಗುಂಪಿಗೆ ಮಾಡುವುದು ಹೀಗೆ ಉಂಟು. ಹಾಗಾಗಿ ಭರತ ಮುನಿಯ ಈ 11 ಇನ್ನೊಂದು ಅಂಶ ಇದೆ, ಸಿದ್ಧಿ. ಸಿದ್ಧಿ ಎನ್ನುವುದನ್ನ ಕಟ್ಟಕಡೆಯ ಪರಿಣಾಮ ಅಂತ, ಇಡೀ ನಾಟ್ಯವನ್ನ ನೃತ್ಯವನ್ನ ಕಂಡಾಗ ಆಗುವ ಪರಿಣಾಮ. ಅದು ಹೇಗೆ? ಅದನ್ನು ಭರತ ಎರಡು ಅಂತಾರೆ, ಮಾನುಷಿ ದೈವಿ. ಅದಕ್ಕೆ ಎರಡು ತರಹ ಅಭಿಪ್ರಾಯಗಳಿವೆ. ಮಾನುಷಿ ಅಂತಂದ್ರೆ ಚಪ್ಪಾಳೆ ಕಟ್ಟಿ ಈ ಕಾಲದಲ್ಲಿ ಬಿಜಲ್ಲು ಹಾಕಿ ಸಾಧುವಾದಗಳನ್ನು ಮಾಡಿ ಉದ್ಗಾರಗಳನ್ನು ಮಾಡಿ ಮೆಚ್ಚುವಂಥದ್ದು ಒಂದು ಮಾನುಷಿ ಸಿದ್ಧಿ. ದೈವಿ ಸಿದ್ಧಿ ಅಂದರೆ ಯಾವುದೇ ಮಳೆ, ಬೆಂಕಿ, ಬಿರುಗಾಳಿ ಈ ಥರ ತೊಂದರೆ ಇಲ್ಲದೆ ಪ್ರಯೋಗ ಆಗುವುದು. ಇನ್ನೊಂದು ಅಂಶ ಇದೆ ದೈವಿ ಸಿದ್ಧಿಯಲ್ಲಿ, ಅದು ಮನುಷ್ಯರು ಸಹೃದಯರು ನೋಡಿದರು ಯಾವುದೇ ಒಂದು ಉದ್ದೇಶ ಇಲ್ಲದೆಯೇ ರೋಮಾಂಚನ ಆನಂದ ಬಾಷ್ಪದಿಂದ ಮೈಮರಿಯುವಂಥದ್ದು. ಯಾವುದನ್ನು ಇನ್ವಾಲಂಟ್ರಿ ಸಾತ್ವಿಕಾಭಿನಯ ಅಂತಿರಲ್ಲ, ಮುಖವನ್ನು ನಾವು ನಾವಾಗಿ ಕೆಂಪು ಮಾಡ್ಕೊಳಕ್ಕಾಗಲ್ಲ, ಬಣ್ಣ ಹಚ್ಚಿಕೊಂಡಿರುತ್ತೆ. ಅಂದರೆ ವೈವರ್ಣ್ಯ ಅಂತ ಒಂದು ಸಾತ್ವಿಕ ಭಾವ ಇದೆಯಲ್ಲ, ಅದು ನಮ್ಮೊಳಗಿಂತ ಆಗಬೇಕು. ಈಗ ರೋಮಾಂಚನ ಮಾಡ್ಕೋ ಆಗಲ್ಲ. ಹಾಗೆ ಆನಂದ ಬಾಷ್ಪ ರೋಮಾಂಚನಾದಿಗಳು ಸಹಜವಾಗಿ ಆಗಬೇಕಾದದ್ದು, ಅದು ಆದಾಗ ದೈವಿ ಸಿದ್ಧಿ ಅಂತ. ಹೀಗೆ ಈ 11 ಅಂಶ, ರಸ, ಭಾವ, ಅಭಿನಯ, ಧರ್ಮಿ, ವೃತ್ತಿ, ಪ್ರವೃತ್ತಿ, ಸಿದ್ಧಿ, ಸ್ವರ, ಆಕೃತಿ, ಗಾನ, ರಂಗ, ಇಷ್ಟೆಲ್ಲ ಸಂಗ್ರಹ ಅಂತಂದ. ಇಲ್ಲಿ ನಮಗೆ ಗೊತ್ತಾಗುತ್ತದೆ, ನಾಟ್ಯಶಾಸ್ತ್ರ ನಮಗೆ ಕೊಡುವ ದೊಡ್ಡ ಕೊಡುಗೆ ಏನೆಂದರೆ ಈ 11 ಅಂಶಗಳಲ್ಲಿ ರೂಪ ಯಾವುದು, ಸ್ವರೂಪ ಯಾವುದು ಅಂತ ನೋಡಿದ್ರೆ ರಸವೇ ಸ್ವರೂಪ, ಸಾತ್ವಿಕಾಭಿನಯವೇ ಸ್ವರೂಪ, ಇನ್ನು ಅಂದರೆ ಕೋರ್ ಕಂಟೆಂಟ್, ಇನ್ನು ಮಿಕ್ಕಿದ್ದೆಲ್ಲ ರೂಪವಾಗಿ ಬೇರೆ ಬೇರೆ ಹಂತಕ್ಕೆ ಬರ್ತಾ ಇರ್ತದೆ. ರೂಪ ಬೇಕು, ಆದರೆ ರೂಪಗಳೆಲ್ಲದರ ಪರಮಾರ್ಥ ಸ್ವರೂಪ ಸಾಕ್ಷಾತ್ಕಾರದಲ್ಲಿ ಅರ್ಥ ಹೋಗ್ತಾರೆ. ಇದನ್ನ ಯಾವುದೇ ವಿದ್ಯೆಯಲ್ಲಿ ಸ್ವರೂಪದ ಬಗ್ಗೆ ತುಂಬ ಹೇಳೋಕ್ಕಾಗಲ್ಲ, ಏಕೆಂದರೆ ಪ್ರೀತಿಯಿಂದ ಅಡುಗೆ ಮಾಡಿ ಅಂತ ಒಂದು ಮಾತು ಹೇಳಬೇಕು, ಪ್ರೀತಿಯಿಂದ ಬಡಿಸಿ ಅಂತ. ಆದರೆ ಅಡುಗೆ ಮಾಡೋದು ಹೇಗೆ, ಬಳಸೋದು ಹೇಗೆ ಅಂತ ಹೆಚ್ಚು ಹೇಳಬೇಕಾಗುತ್ತೆ, ಏಕೆಂದರೆ ಅದು ವಿಸ್ತರಿಸೋಕ್ಕಾಗಲ್ಲ, ಅಲ್ಲದು ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಿಂದಲೇ ನಮ್ಮ ಇಡೀ ಕಲೆ ಸಂಸ್ಕೃತಿ ಎಲ್ಲದರೊಳಗೆ ಭಾರತೀಯ ಸಂಸ್ಕೃತಿಯಲ್ಲಿ ತತ್ವವನ್ನು ತುಂಬ ವಿಸ್ತರಿಸೋಕ್ಕಾಗಲ್ಲ, ಆ
ಅದನ್ನೇ ಪದೇ ಪದೇ ಹೇಳಬೇಕಾಗುತ್ತೆ. ಆದರೆ ಅದರ ಪ್ರಯೋಗವನ್ನು ವಿಸ್ತರಿಸಿ ವಿಸ್ತರಿಸಿ ಹೇಳಬಹುದು. ಈ ಕಾರಣದಿಂದಲೇ ಅವನ್ನು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಆಂಗಿಕವನ್ನು ವಾಚಿಕವನ್ನು ಎಲ್ಲ ಹೇಳ್ತಾ ಬಂದಿದ್ದಾರೆ. ಉದಾಹರಣೆಗೆ ನಾಟ್ಯಶಾಸ್ತ್ರದಲ್ಲಿ 8ನೇ ಅಧ್ಯಾಯದಿಂದ ಸುಮಾರು 8 ಅಧ್ಯಾಯಗಳಷ್ಟು ನಾವು ಆಂಗಿಕವನ್ನು ನೋಡ್ತೀವಿ. ಆಮೇಲೆ ನಾವು ಸುಮಾರು ಒಂದು ಹತ್ರ ಒಂದು 7 ಅಧ್ಯಾಯದಷ್ಟು ಅಲ್ಲಿ ಇಲ್ಲಿ ವಾಚಿಕವನ್ನು ನೋಡ್ತೀವಿ. ಛಂದಸ್ಸಿನ ಬಗ್ಗೆ ಇದೆ, ವ್ಯಾಕರಣದ ಬಗ್ಗೆ ಇದೆ, ಮತ್ತೆ ಅಲಂಕಾರದ ಬಗ್ಗೆ ಉಂಟು. 36 ಲಕ್ಷಣಗಳು ಅಂತ ಕೊಡ್ತಾರೆ ಭರತಮುನಿಗಳು, ಅದು ಉಂಟು. ಮತ್ತೆ ನಾಟಕ ಮೊದಲಾದ ಪ್ರಭೇದಗಳಿಗೆಲ್ಲ ದಶರೂಪಕ, ಅವುಗಳ ರಚನೆ ಹೇಗೆ, ಸಂಧಿ ಸಂಧ್ಯಂಗ ಈ ತರ ಅವೆಲ್ಲ ವಾಚಿಕಕ್ಕೆ ಬರ್ತವೆ. ಅದಲ್ಲದೆ ಧ್ಯೇಯವಾಚಿಕ ಯಾವುದಿದೆ, ಧ್ರುವಗೀತೆಗಳು, ಜಾತಿಗಳು, ಮೂರ್ಛನೆಗಳು, ತಾಳಗಳು, ವಾದ್ಯಗಳು, ವಾದ್ಯ ಪ್ರಭೇದಗಳು, ಇವು ಒಂದು 10 ಅಧ್ಯಾಯದಷ್ಟಿದೆ. ಅದಾದ ಮೇಲೆ ಆಹಾರ್ಯಾಧ್ಯಾಯ, ಅದು ಒಂದಷ್ಟಿದೆ. ಅದು ತುಂಬ ಸುಂದರವಾಗಿದೆ, ಶಬ್ದಗಳಲ್ಲೇ ಸೋಗಿಸಿದೆ. ಕೆಲವು ಆ ವೇಷ್ಟ್ಯ ಸುತ್ತುಕೊಳ್ತಕ್ಕಂಥದ್ದು, ವೇಷ್ಟ್ಯತೆ ಸುತ್ತುಕೊಳ್ಳೋದು ಆ ಥರದ್ದು. ತಮಿಳಿನಲ್ಲಿ ವೇಷ್ಟಿ ಅಂತ ಕರೀತಾರಲ್ಲ ಪಂಚೆ, ಅಲ್ಲಿಂದಲೇ ಬಂದದ್ದು. ಇನ್ನು ಕೆಲವು ಆ ಬದ್ಧ ಕಟ್ಟಿಕೊಳ್ತಕ್ಕಂಥದ್ದು, ಅದು ಒಡ್ಯಾಣ ಇರ್ಬೋದು ಅಥವಾ ಅಡ್ಡಿಕೆ ಇರ್ಬೋದು ಈ ಥರದ್ದನ್ನು. ಇನ್ನು ಕೆಲವು ಆರೋಪ್ಯ ಬಳೆ ಏರಿಸಿಕೊಳ್ತಕ್ಕಂಥದ್ದು, ಆರೋಪ್ಯ ಬಳೆ ಏರಿಸುತ್ತಾರೆ, ಕೈಗೆ ಬಳೆ ಏರಿಸದೆ ಅಯ್ಯೋ ನೋವೆಂದಾಗ ಅಂತೆಲ್ಲ ನರಸಿಂಹಸ್ವಾಮಿಗಳು ಬರೋದ್ರಲ್ಲ ಆರೋಪ್ಯ. ಇನ್ನು ಕೆಲವು ಆವೇದ್ಯ ಏರಿಸಿದ್ದು, ಈ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಭೇದ ಇಲ್ಲದೆ ಮೈಯೆಲ್ಲ ಚುಚ್ಚುಕೊಳ್ತಾರೆ ಎಲ್ಲರೂ, ಎಲ್ಲ ಆವೇದ್ಯ ತುಂಬ ಪ್ರಿಯವಾಗಿದೆ ಆವೇದ್ಯ. ಇನ್ನು ಇದು ಪ್ರಕ್ಷೇಪ್ಯ, ಚಿಮ್ಮಿಸಿಕೊಳ್ಳೋದು, ಚಮಕಿ ಪುಡಿ ಹಾಕ್ಕೊಳ್ಳೋದು ಅಥವಾ ಸೆಂಟನ್ನು ಸ್ಪ್ರೇ ಮಾಡಿಕೊಳ್ಳೋದು, ಇವೆಲ್ಲ ಪ್ರಕ್ಷೇಪ್ಯಗಳು ಅಂತ. ಹೀಗೆ ಬಗೆ ಬಗೆಯ ಕ್ರಮಗಳನ್ನು ಹೇಳ್ತಾನೆ, ಮುಖವರ್ಣಿಕೆಗಳು ಹೇಳ್ತಾನೆ, ಶಿರೋಭೂಷಣಗಳನ್ನು ಹೇಳ್ತಾನೆ, ಇವೆಲ್ಲ ಇದೆ. ಆದರೆ ಸಾತ್ವಿಕಾಭಿನಯಕ್ಕೆ ಒಂದೇ ಒಂದು ಅಧ್ಯಾಯ ಇರೋದು ರಸಾಧ್ಯಾಯ. ಇಷ್ಟು ಕಡಿಮೆ ಅಲ್ಲ ಅಂದರೆ ನಾನು ಅದೇ ಹೇಳಿದ್ರಲ್ಲ, ತತ್ವ ಯಾವತ್ತೂ ಇಷ್ಟೇ ಇರ್ತದೆ, ತತ್ವಕ್ಕೆ ಪ್ರಯೋಗ ತುಂಬ ವಿಸ್ತೃತವಾಗಿ ಬರ್ತದೆ. ಆದರೆ ಇಷ್ಟೇ ಇದೆ ಅಂತ ಅದನ್ನು ಉಪೇಕ್ಷೆ ಮಾಡುವಂತೆ ಇಲ್ಲ, ಅದು ಜೀವಾಳವಾದಂಥದ್ದು ಅಂತ ಗೊತ್ತಾಗುತ್ತದೆ. ಸೂಜಿಯ ಮೊನೆ ಸಣ್ಣದು, ಅಂದರೆ ಇಡೀ ಸೂಜಿ ಇಷ್ಟು ಉದ್ದ ದಾರವನ್ನು ತೆಗೆದುಕೊಂಡು ಹೋಗಿ ಮೂಡಿಸುತ್ತದೆ ಅಂತ ನಮಗೆ ಗೊತ್ತಾಗುತ್ತದೆ. ಈ ಅರ್ಥದಲ್ಲಿ ಭರತ ಬರೆದಿದ್ದಾರೆ. ನಾವು ಅವನ ನಾಟ್ಯಶಾಸ್ತ್ರವನ್ನು ಓದಬೇಕಾದ್ರೆ ಮೊತ್ತ ಮೊದಲಿಗೆ 1ನೇ ಅಧ್ಯಾಯ ಓದಬೇಕು, 2ನೇ ಅಧ್ಯಾಯವನ್ನು ಸ್ವಲ್ಪ ನೋಡಬೇಕು, ಆಮೇಲೆ ನಾವು 6ನೇ ಅಧ್ಯಾಯಕ್ಕೆ ಹೋಗಬೇಕು, 6ನೇ ಅಧ್ಯಾಯದ ಆರಂಭ ಓದಬೇಕು, ಮತ್ತು 7ನೇ ಅಧ್ಯಾಯಕ್ಕೆ ಬರಬೇಕು, ಆಮೇಲೆ ಮಿಕ್ಕ 6ನೇ ಅಧ್ಯಾಯ ಓದಬೇಕು. ಆಮೇಲಿಂದ ನಾವು ಓದಬೇಕಾದಂಥದ್ದು 3ನೇ ಅಧ್ಯಾಯ, ಆಮೇಲೆ 8, 9, 10 ಹಾಗೆ ಓದಿ ಆಮೇಲೆ 4ನೇ ಅಧ್ಯಾಯಕ್ಕೆ ಬರಬೇಕು. ಅದಾದ ಮೇಲಿಂದ ಸಂಗೀತದ ಅಧ್ಯಾಯಗಳು, ಕೊನೆಯ ಅಧ್ಯಾಯಗಳನ್ನು ಓದಬೇಕು, 30ರಿಂದ ಅಧ್ಯಾಯಗಳನ್ನು ಓದಬೇಕು. ಆಮೇಲೆ ವಾಚಿಕಾಭಿನಯದ ಅಧ್ಯಾಯಗಳನ್ನು ಓದಬೇಕು. ಅದೆಲ್ಲ ಆದ ಮೇಲಿಂದ ದಶರೂಪಕವನ್ನು ಓದಬೇಕು, ದಶರೂಪಕದ ಭಾಗ. ಆಮೇಲೆ 5ನೇ ಅಧ್ಯಾಯ ಪೂರ್ವರಂಗ ಅಧ್ಯಾಯ ಓದಬೇಕು. ಕಟ್ಟ ಕಡೆಗೆ ನಾವು ಓದಬೇಕಾಗಿರ್ತಕ್ಕಂಥದ್ದು ಈ 36ನೇ ಅಧ್ಯಾಯ. ಹಿಂದೆ ಮುಂದೆ ನಾಳೆ ಹೊಡಿತಾ ಇರಬೇಕಾಗ್ತದೆ. ಇರಲಿ, ಇಷ್ಟು ಸಂಕೀರ್ಣವಾಗಿರುವ ಗ್ರಂಥ ನಮ್ಮ ಈ ಹೊತ್ತಿನ ನರ್ತಕರಿಗೆ ಹೇಗೆ ಪ್ರಯೋಜನಕ್ಕೆ ಬರುತ್ತದೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಈ ತತ್ವವನ್ನೇ ಮೊದಲು ನಾವು ಅಂತರಂಗಕ್ಕೆ ತಂದುಕೊಳ್ಬೇಕು. ಅದಂದರೆ ರಸವೇ ಸರ್ವಸ್ವ ಅಂತ 6ನೇ ಅಧ್ಯಾಯದಲ್ಲಿ ಭರತ ನಹಿ ರಸಾದೃತೆ ಕಶ್ಚಿತ್ ಅರ್ಥ ಪ್ರವರ್ತತೆ ಅಂತಂದ. ಈ ಅರ್ಥ ಅಂದರೆ ಪರ್ಪಸ್ ಅಂತ ಒಂದು ಧ್ವನಿ ಇದೆ. ನಾವು ಹೇಳ್ತೀವಿ ಇದೇನು ಅರ್ಥವಿಲ್ಲ, ಬೇಂದ್ರೆ ಹೇಳ್ತಾರೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ಆ ಅರ್ಥ ಇದೇ ಮಹಾಪುರುಷಾರ್ಥಕ್ಕೆ, ಇದರಲ್ಲೇನಿದೆ ಪರಮಾರ್ಥ ಅಂತಿಲ್ಲ. ಆ ಅರ್ಥ ಅಂದರೆ ದಿ ಅಲ್ಟಿಮೇಟ್ ಪರ್ಪಸ್, ಪರಮ ಪ್ರಯೋಜನ ಅನ್ನುವುದು ಅರ್ಥದ ಮುಖ್ಯ ಉದ್ದೇಶ. ರಸವಲ್ಲದೆ ಇನ್ಯಾವುದೂ ಇಲ್ಲ. ಯಾವುದಕ್ಕೆಷ್ಟು ಒತ್ತು ಹೇಳ್ತೀನಿ ಅಂದರೆ, ಈ ಕಾಲದಲ್ಲಿ ರಸವನ್ನು ಕಲೆಗೆ ಅನಿವಾರ್ಯವಲ್ಲ ಅಂತ ಹೇಳುವ ಒಂದು ಸಿದ್ಧಾಂತ ಭಾಸವ ಏನೋ ಬರ್ತಾ ಇದೆ. ಅಂದರೆ ಸಂತೋಷ ಅನ್ನೋದು ಬದುಕಿಗೆ ಬೇಡ ಅಂತ ಅದರಿಂದ ಒಂದು ಉಪಸಿದ್ಧಾಂತವೋ ಹೊರಡುತ್ತೆ. ಅದು ಉಪಸಿದ್ಧಾಂತವೋ ಅಪಸಿದ್ಧಾಂತವೋ ನೆಪಸಿದ್ಧಾಂತವೋ ನನಗೆ ಗೊತ್ತಾಗ್ತಾ ಇಲ್ಲ. ಸೊಗಸನೊಲ್ಲದ ಪ್ರಾಣಿ ಎಲ್ಲಿರುವುದಯ್ಯ ಅಂತ DVG ಕೇಳ್ತಾರೆ, ಸಂತೋಷ ಬೇಡ ಅನ್ನೋದು ಯಾರಾದ್ರೂ ಇದ್ದಾರ ಅಂತ. ಅಂದರೆ ಜೀವಕ್ಕೆ
ಜೀವ ಸಹಜಕ್ಕೆ ವಿರುದ್ಧವಾದಂಥದ್ದು ಏನಾದರೂ ಇದ್ರೆ ಅದು ದುಃಖ. ಅದರಿಂದಲೇ ಯಾರೇ ಒಬ್ಬರನ್ನ ಕೇಳಿ ಏನು ಚೆನ್ನಾಗಿದ್ದೀರಾ ಅಂದರೆ, ಚೆನ್ನಾಗಿದ್ದೀರಿ ಅಂದರೆ ಯಾಕೆ ಅಂತ ಯಾರಾದರೂ ಕೇಳ್ತಾರೆ. ಅವ್ವಾರಿಗೆ ಹೋದ್ರೆ ಫೈನ್ ಅಂದಮೇಲೆ ವೈ ಅಂತ ಯಾರಾದರೂ ಕೇಳಿದ್ರೆ ಹೌ ಅಂತ ಕೇಳ್ಬೋದು. ನೀವು ಹೇಗೆ ಚೆನ್ನಾಗಿದ್ದೀರಿ ನನಗೆ ತಿಳಿಸಿ, ನಾನು ಹಾಗಾಗಬಲ್ಲೆ ಅಂತ. ಅದು ಯಾಕೆ ಅಂತ ಕೇಳಿದ್ರೆ ಕೊಡಿತಾರೆ ಅಷ್ಟೇ. ಈಗ ಈ ಸಂತೋಷ ಆನಂದ ಅನ್ನೋದು ಜೀವ ಸಾಮಾನ್ಯ ಸ್ವಭಾವ ಅಂತ ಗೊತ್ತಾಗುತ್ತೆ. ಅದನ್ನ ಪಡೆಯುವ ಉದ್ದೇಶವೇ ಕಲೆಯದು. ಸ್ವಲ್ಪ ಕಾಲವಾದರೂ ಅದನ್ನ ಪಡೆಯಬೇಕು ಅಂತ ಕರ್ತವ್ಯ. ಈಗ ರಸ ಅನ್ನೋದು ಆನಂದ ಸ್ವರೂಪ, ರಸನಂ ಆನಂದ ಅನ್ನೋ ಅರ್ಥದಲ್ಲಿ. ಹೀಗಾಗಿ ಕಲೆಯ ಮೂಲ ಉದ್ದೇಶವೇ ರಸ. ಅದು ನಮಗೆ ಸ್ಪಷ್ಟವಾಗಿ ಅನುಭವದಿಂದ ಗೊತ್ತಾಗುತ್ತೆ. ಅದಿಲ್ಲದೆ ಮನುಷ್ಯ ಯಾವತ್ತೂ ಕೆಲಸ ಮಾಡೋದಿಲ್ಲ. ನಾನು ಆಲೋಚನೆ ಮಾಡಬೇಕು ಅದಕ್ಕಾಗಿ ಅಂದರೆ, ನೀನು ಆಲೋಚನೆ ಮಾಡಬೇಕಾದ್ರೆ ಬೇಕಾದಷ್ಟು ಲೋಕದ ಸಂಕಟಗಳಿವೆಯಪ್ಪ, ಗಣಿತಾದ ಶಾಸ್ತ್ರಗಳಿವೆ, ಓದು ಅಂತಂತೆ. ನಮ್ಮ ಬುದ್ಧಿ ಕೆಲಸ ಮಾಡಬೇಕು, ವಿಚಾರ ಬುದ್ಧಿಕೆ ಮಾಡಬೇಕು. ಈ ಸಾಹಿತ್ಯದಲ್ಲಿ ಈ ಯಾದಿಗಳು ಹೆಚ್ಚಾಗಿ ಬಂದಿವೆ, ಆದರೆ ಪುಣ್ಯವಶಾತ್ ನೃತ್ಯದಲ್ಲಿ ಜಾಸ್ತಿ ಇಲ್ಲ. ಈಗ ಅಲ್ಲಿಗೂ ಕೂಡ ಬರ್ತಾ ಇದೆ. ಸಂಗೀತ ತುಂಬ ಯೋಚನೆ ಮಾಡೋಕರಾಗಬೇಕು, ಅದು ದರ್ಬಾರ ಅಥವಾ ಅದು ಬಂದ್ಬಿಟ್ಟಿದ್ರು ನಾಯಕಿನ ಅಂತಲೇ ಕೆಡಿಸ್ಕೊಳ್ಳೋದ್ರೊಳಗೇನೆ ಸಂಗೀತ ಇದೆ. ಅವರು ಮುಕ್ಕಾಲು ಅಕ್ಷರ ಹಿಡಿಬಿಟ್ರ, ಅರ್ಧ ಅಕ್ಷರ ಹಿಡಿಬಿಟ್ರ, ಕಾಲು ಅಕ್ಷರ ಹಿಡಿಬಿಟ್ರ ಹೇಳಿ, ಅದು ಚೌಕ ಕಳೆ ಮಾಡಿದ್ರ ಇಲ್ಲ ಹೇಳಿ, ಇದಕ್ಕೆ ಅಂತಂದರೆ ಅದಲ್ಲ. ಆ ಒಂದು ಜ್ಞಾನ ಭಾಗ ಅನ್ನೋದು ಗೌಣ, ಆನಂದ ಭಾಗವೇ ಹೆಚ್ಚು. ಪಂಚಕೋಶಗಳ ಪೈಕಿ ಆನಂದಮಯ ಕೋಶದ ಕೆಳಗೆ ವಿಜ್ಞಾನಮಯ ಕೋಶ ಇದು. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಭರತ ಮೊತ್ತ ಮೊದಲಿಗೆ ಯಾವುದೇ ಕಲಾವಿದರಿಗೆ ನರ್ತಕರಿಗೆ ಪ್ರಯೋಜನ ಆಗುವುದಿದ್ರೆ ರಸಕ್ಕೆ ಬದ್ಧವಾಗಬೇಕು. ನಿಮ್ಮ ಸುಮ್ಮನೆ ರಸ 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 ಅಂತ ಪಡ್ಕೊಂಡ್ರೆ ಬರೋಲ್ಲ. ರಸ ಯಾವುದು? ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ರಸ ನಿಷ್ಪತ್ತಿ. ಅಂದರೆ ಕಲೆಯ ಪ್ರಪಂಚದ ಕಾರ್ಯ ಕಾರಣ ಭಾವಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವುದರಿಂದ. ಹಾಗಾಗಿ ನಾನು ಯಾರಾದರೂ ನರ್ತಕರು ನನ್ನ ಹತ್ತಿರಕ್ಕೆ ಬಂದಾಗ ಏನಾದರೂ ಹೊಸ ಪ್ರಯೋಗ ಮಾಡಬೇಕು, ಯಾವುದಾದ್ರು ರಚನೆ ಮಾಡಬೇಕು ಅಂತ ಕೇಳಿದಾಗ, ನಿಮಗೆ ಇಲ್ಲಿ ಸ್ಥಾಯಿ ಯಾವುದು ಬೇಕಿದೆ, ನಿಮ್ಮ ಸ್ಥಾಯಿ ಭಾವ ಯಾವುದು, ನೀವು ಹೇಳಿಕೊಂಡಿರೋದು ಏನು ಅಂತ ಕೇಳ್ತೀವಿ. ಅಂದರೆ ಅದು ನಮಗೆ ಆ ತಕ್ಷಣವೇ ತೋರ್ಪಡಿಸುತ್ತದೆ. ಒಂದು ಸರಳವಾದ ಸಾಹಿತ್ಯವನ್ನು ನಿಮಗೆ ಇಟ್ಟು ತೋರಿಸಿದ್ರೆ ತಿಳಿಯುತ್ತದೆ ಅಂತ ಅನಿಸುತ್ತೆ. ಒಬ್ಬ ನಾಯಕಿ ಅಭಿಸಾರಿಕೆ ಪ್ರೀತನನ್ನು ಹುಡುಕಿಕೊಂಡು ಹೊರಟಿದ್ದಾಳೆ. ಅಭಿಸಾರಿಕೆ ಅಭಿಸರತಿ ಅಭಿ ಅವನ ಕಡೆಗೆ ಸರತಿ ಹೋಗ್ತಾ ಇದ್ದಾಳೆ ಅನ್ನೋದು ಅಭಿಸಾರಿಕ ಅಂತ ಹೆಸರು ಬಂತು. ಈ ಅಭಿಸಾರಿಕೆ ಪ್ರೀತನ ಹತ್ತಿರಕ್ಕೆ ಹೊರಟಿದ್ದಾಳೆ ಅನ್ನೋದನ್ನ ಹೇಗೆ ಹೇಳ್ತೀರ? ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದಲ್ಲ. ಹಾಗೆ ಹೋಗುವಾಗ ಯಾವ ಥರ ಇರಬೇಕು? ಗೀತೆ ಗೋವಿಂದ ಅಷ್ಟಪ್ಪಟ್ಟಿರ ನೋಡಿ, ಸಖಿ ಹೇಳ್ತಾ ಇದ್ದಾಳೆ, ಧೀರ ಸಮೀರೆ ಯಮುನಾ ತೀರೆ ವಸತಿ ಮನೆ ವನಮಾಲಿ ಅಂತ. ಹೀಗಾಗಿ ಧೀರ ಸಮೀರೆ ಯಮುನಾ ತೀರೆ ವಸತಿ, ನಿನ್ನ ಪ್ರಿಯ ಇದ್ದಾನಲ್ಲ ಅವನು ಯಮುನಾ ನದಿ ತೀರದಲ್ಲಿ ಇದ್ದಾನೆ. ವಿಭಾವ ಆಲಂಬನೆ ವಿಭಾವ ಅವನು ಕೃಷ್ಣ. ಅಲ್ಲಿ ಅವನು ಎಲ್ಲಿದ್ದಾನೆ? ಯಮುನಾ ನದಿ ತೀರ. ಅದು ಒಂದು ಉದ್ದೀಪನ ವಿಭಾವ. ಯಮುನಾ ನದಿಯಲ್ಲಿ ಈಜಬಹುದು, ನೀರಾಟ ಆಡ್ಬೋದು, ಒಬ್ಬರ ಮುಖದ ಮೇಲೆ ಒಬ್ಬರು ನೀರು ಹರಿಸಿಕೊಳ್ಳಬಹುದು. ಹೀಗೆ ಆಟ ಆಡೋದಕ್ಕೆ ತುಂಬ ಇದೆ. ಅದು ಉದ್ದೀಪನ ವಿಭಾವ. ಮತ್ತೆ ಅದು ಉರಿ ಬೇಸಿಗೆಯ ನಡುಮಧ್ಯಾಹ್ನದ ಕಾಲ ಅಲ್ಲ, ಅದು ಸಾಯಂಕಾಲವಾಗ್ತಾ ಇದೆ, ತಂಪು ಗಾಳಿ ಬೀಸ್ತಾ ಇದೆ, ಅದು ಮತ್ತೊಂದು ಉದ್ದೀಪನ ವಿಭಾವ. ಹೀಗೆ ವೆರಿ ರೊಮ್ಯಾಂಟಿಕ್ ಸೆಟಪ್ ಅಂತೀವಲ್ಲ ಅದು ಬಂತು. ಆಲಂಬನ ವಿಭಾವ ಕೃಷ್ಣ ಆದ, ಉದ್ದೀಪನ ವಿಭಾವ ಯಮುನಾ ತೀರ, ಅಲ್ಲಿ ಗಿಡ ಮರಗಳು, ಹೀಗೆ ಕಲ್ಪಿಸ್ಕೊಳ್ತಾ ಹೋದಂತೆ ಬರ್ತದೆ. ಅಂದರೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತಂದರೆ ಕೃಷ್ಣನನ್ನು ನಾನು ನೋಡ್ತೀನಿ, ಅವನು ನನ್ನನ್ನು ನೋಡ್ತಾನೆ, ಇಷ್ಟು ದಿವಸ ನನ್ನನ್ನು ಯಾಕೆ ಉಪೇಕ್ಷೆ ಮಾಡಿದ್ದೆ, ಈಗ ಯಾಕೆ ಹೇಳಿ ಕಳಿಸ್ತಾ ಇದೆಯಾ ಅಂತ ನಾನು ಬೈಯೋಕ್ಕೆ ನೋಡ್ತೀನಿ, ಅದೇ ಕೆಲಸ ಕೆಡುತ್ತದೆ ಅಂತ ಸುಮ್ಮನೆ ಆಗ್ತೀನಿ ಅಂತ ತರ್ಕ ವಿತರ್ಕ ಮಾಡ್ಕೊಳ್ಳೋದು. ಇಷ್ಟೊಂದು ವ್ಯಭಿಚಾರಿ ಭಾವಗಳು ಬರ್ತಾ ಇದೆ. ತಾನೇ ತಾನಾಗಿ ಆಲಂಬನೆ ವಿಭಾವ ನಿಶ್ಚಯ ಮಾಡಿಕೊಂಡ್ರೆ ಈ ವ್ಯಭಿಚಾರಿ ಭಾವಗಳು ಗೊತ್ತಾಗುತ್ತೆ. ಮತ್ತೆ ಅಲ್ಲಿ ತಂಪು ಗಾಳಿಯಲ್ಲಿ ಯಮುನಾ ನದಿಯಲ್ಲಿ ಅಂತ ಹೇಳಿದ ತಕ್ಷಣವೇ ಏನೆಲ್ಲ ಮಾಡಬಹುದು ಅಂದಾಗ ನೀರನ್ನು ಎರಚ್ತೀನಿ ಅಂದರೆ ಅನುಭವ, ದೇಹದ ಭಾಷೆ ಅನುಭವ. ಅಂದರೆ ಸ್ಥಾಯಿ ಭಾವ ಯಾವುದಿದೆ ಅದು ದೇಹದಲ್ಲಿ ತೋರ್ಕೊಂಡಾಗ ಪ್ರತಿಕ್ರಿಯೆ ಆಗಿ ಅದನ್ನು ಅನುಭವ ಅಂತ ಕರೀತಾರೆ. ವಿಭಾವ ವಿಭಾವದಿಂದ ಹುಟ್ಟುವ ಅನುಭವ ಕೃಷ್ಣ ಆಲಂಬನೆ ವಿಭಾವ, ಯಮುನಾ ನದಿ ಉದ್ದೀಪನ ವಿಭಾವ. ಯಮುನಾ ನದಿ ನನ್ನನ್ನು ಈಜು ಹೊಡೆಯುವಂತೆ ಮಾಡುತ್ತೆ, ನೀರನ್ನು ಚೆಲ್ಲ ಪಿಲ್ಲಿ ಮಾಡುವಂತೆ ಮಾಡುತ್ತದೆ, ಆ ತಂಪು ಗಾಳಿಗೆ ಮೈ ನಡುಗುವಂತೆ ಮಾಡುತ್ತದೆ,
ತಕ್ಷಣ ಕೃಷ್ಣನ ಹೋಗಿ ಅಪ್ಪಿಕೊಳ್ಳುವಂತೆ ಮಾಡುತ್ತದೆ. ಈ ಎಲ್ಲ ಅನುಭವಗಳು ಬಂತು, ಇಷ್ಟು ಚಟುವಟಿಕೆ ಬಂತು. ಅಂದರೆ ಈ ಕಾರ್ಯಕಾರಣ ಭಾವ ಇಟ್ಟುಕೊಂಡು ಹೋದರೆ ನಿಮಗೆ ತನ್ನಂತೆ ತಾನೇ ಒಂದು ರೊಮ್ಯಾಂಟಿಕ್ ಸ್ಟೋರಿ ಸಿಕ್ಕಿಬಿಡ್ತದೆ. ವಸತಿ ವನೇ ವನಮಾಲಿ, ಅವನು ವನಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಏ ನೀನು ವನಮಾಲೆಯನ್ನು ಹಾಕ್ಕೊಳ್ಬೇಕಾಗಿತ್ತು, ನನ್ನ ತೋಳಮಾಲೆ ಅಂತ ಅದು ಕಿತ್ತು ಎಷ್ಟು ನನ್ನ ತೋಳಮಾಲೆ ಹಾಕಬಹುದು ಅನ್ನೋ ಕಲ್ಪನೆ ಬಂದರೆ ಈ ತೋಳನ್ನ ತೆಗೆದು ಲಲಿತಾ ಬಲಿತಾ ಅಂತ ದತ್ತಹಸ್ತಗಳು ಎರಡಿವೆ, ಕೊನೆ ಎರಡು ದತ್ತಹಸ್ತ ಹಾಕ್ತೀನಿ ಅಂತ ಆ ಹಾರವನ್ನು ತೆಗೆದು ಹಾಕ್ತೀನಿ ದೂರಕ್ಕೆ. ಇಷ್ಟು ಚಟುವಟಿಕೆ ಇದೆಯೆಲ್ಲ ಆಂಗಿಕ ಆಗ್ತಾ ಬರುತ್ತೆ. ಅಂದರೆ ಕಾರ್ಯಕಾರಣ ಭಾವಗಳಿಂದ ಯೋಚನೆ ಮಾಡ್ತಾ ಹೋಗ್ತಿದ್ದಂತೆ ನಮಗೆ ಅರಿವಿಲ್ಲದೆಯೇ ಅಭಿನಯದ ಸ್ಕೀಮ್ ಅಂತೀವಲ್ಲ, ಯಾವುದನ್ನ ಕೊರಿಯೋಗ್ರಫಿ, ಅದು ಸೆಟಪ್ ಆಗುತ್ತೆ. ಹೀಗೆ ರಸವನ್ನು ಹಿಡಿದ ತಕ್ಷಣ ತುಂಬ ಜನಕ್ಕೆ ಒಂದು ಭ್ರಮೆ ಇದೆ, ಸಾತ್ವಿಕ ಅಂತಂದರೆ ಅಂಗಚೇಷ್ಟೆ ಮಾಡದೇ ಇರೋದು. ಸಮೃದ್ಧ ಸಾತ್ವಿಕವಾದಾಗ ಅಂಗಚೇಷ್ಟೆ ಕಡಿಮೆ ಆಗುತ್ತೆ, ನಾವು ಮಾಡದೇ ಇರಬಾರ್ದು. ರಾಮಕೃಷ್ಣ ಪರಮಹಂಸರಲ್ಲಿ ಯಾರೋ ಕೇಳಿದ್ರಂತೆ, ನನಗೆ ಜ್ಞಾನೋದಯ ಆಗ್ತಾ ಇದೆ ಅನ್ಸುತ್ತೆ, ನಾನು ಭಗವದ್ಧಾನ ಸಂಧ್ಯಾ ವಂದನೆ ಎಲ್ಲ ಬಿಟ್ಬಿಡ್ತೀನಿ ಅಂತ. ಹಾಗೆ ಅವ್ರು ಹೇಳಿದ್ರಂತೆ, ಪ ನೀನು ನೀರನ್ನು ಆಚರಣೆ ಮಾಡೋಕ್ಕೆ ಅಂತ ತಗೊಂಡು ಕೇಶವ ಅಂತಿದ್ದಂತೆ ನನಗೆ ಸಮಾಧಿ ಸ್ಥಿತಿ ಬಂತು, ನೀರೇ ಜಾರು ಹೋಗುತ್ತಲ್ಲ ಆ ಸ್ಥಿತಿ ಬಂದಾಗ ಬಿಡು, ನೀನು ಬಿಡುವುದಲ್ಲ ಅದನ್ನು, ಅದೇ ನಿನ್ನನ್ನು ಬಿಡುತ್ತೆ ಅಂತ. ಇವತ್ತು ರಿಸ್ಟ್ರೇನ್ಸ್ ಅಂತ ಅಭಿನಯದಲ್ಲಿ ತುಂಬ ಮಾಡ್ಕೊಂಡಿದ್ದಾರೆ, ಹಿಡ್ಕೋಬೇಕು ಅಂತ. ಏನನ್ನು ಹಿಡ್ಕೋಬೇಕು, ಯಾವ ಮರನ ಯಾವ ಗೆಲ್ಲನ್ನ ಮಂಗತ್ತರ ಆಡೋದಕ್ಕೆ ನನಗೆ ಅರ್ಥ ಆಗೋಲ್ಲ. ಹಿಡ್ಕೊಳ್ಬೇಕಾದ ರಸವನ್ನ ನಮ್ಮ ಇಂದ್ರಿಯಗಳನ್ನ ಹಿಟ್ಟು ಬಿಗಿ ಹಿಡ್ಕೊಳ್ತಕ್ಕಂಥದ್ದು ಅಲ್ಲ. ಏಕೆಂದ್ರೆ ಕೆಲವೊಮ್ಮೆ ಕೆಲವು ತಪ್ಪಾಗಿ ಕಲ್ಪನೆಗಳನ್ನು ಮಾಡ್ಕೊಂಡು ಬಿಡ್ತಾರೆ. ಈ ತರಹ ಒಳ್ಳೆ ಅಭಿನಯ ಅಂದ್ರೆ ತುಂಬಾ ಕಡಿಮೆ ಇರಬೇಕು ಅಂತ. ದೊಡ್ಡ ದೊಡ್ಡ ಹೆಸರಾಂತ ನರ್ತಕ ನರ್ತಕಿಯರೆಲ್ಲ ಆ ಹಳ್ಳಕ್ಕೆ ಬಿದ್ದಿದ್ದಾರೆ. ಆದರೆ ಆ ಸನ್ನಿವೇಶಕ್ಕೆ ಏನು ಮಾಡಬೇಕು ಅಷ್ಟನ್ನು ಮಾಡಬೇಕು, ಆದರೆ ನಾನು ಮಾಡ್ತಿದ್ದೀನಿ ಅನ್ನೋ ಭಾವವನ್ನು ಬಿಟ್ಟು ಮಾಡಬೇಕು, ಆ ಸನ್ನಿವೇಶದ ತಾತಾತ್ಮ್ಯದಿಂದ ಮಾಡಬೇಕು. ಇದು ಭರತನ ತಾತ್ಪರ್ಯ. ಅಂದರೆ ನೀವು ಎಷ್ಟು ಚೆನ್ನಾಗಿ ಮಾಡಿರ್ತೀರಾ ಅಂದರೆ ಅದು ಪ್ರತ್ಯೇಕ ಅಂತ ಅನಿಸೋಲ್ಲ. ನನ್ನ ಸಾಹಿತ್ಯದಿಂದ ಒಂದು ಉದಾಹರಣೆ ಕೊಡ್ತೀನಿ, ಕೊಟ್ಟರೆ ನಿಮಗೆ ಸ್ಪಷ್ಟವಾದೀತು ಅಂತ ಅನಿಸುತ್ತೆ. ಇಷ್ಟೆಲ್ಲ ಇದ್ರೂ ಅದೇನು ಇಲ್ಲವೇನು ಅಂತಕ್ಕಂಥ ರೀತಿಯಲ್ಲಿ ಅನಿಸುತ್ತೆ. ಭರ್ತೃಹರಿಯ ಒಂದು ಶ್ಲೋಕ, ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಸ್ವಾನು ದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀಹಿ ಇತ್ತಂ ವಿಚಿಂತಯತಿ ಕೋಶಗತೆ ತೆರೆಹೆ ಹಾ ಹಂತ ಹಂತ ನಲಿ ಗಜ ಉಜ್ಜಹಾರ. ಕಮಲದೊಳಗೆ ಒಂದು ದುಂಬಿ ಬಂದು ಮಕರಂದ ಕುಡಿತಾ ಇದೆ. ಸಾಯಂಕಾಲ ಆಯಿತು, ಕಮಲ ಮುಚ್ಚಿಕೊಂಡು ಆಗ ಕಮಲ ಮುಚ್ಚಿಕೊಂಡಾಗ ದುಂಬಿ ಒಳಗೆ ಸೆರೆಯಾಗಿದೆ. ಕಮಲ ಕೋಮಲ, ದುಂಬಿ ಕರ್ಕಶ, ಕಮಲವನ್ನು ಸೀಳ್ಕೊಂಡು ಬರ್ಬೋದು, ಅರೆ ಕಮಲದ ಮೇಲಿನ ಪ್ರೀತಿ ಅದಕ್ಕೆ ಬರೋಕ್ಕೆ ಇಷ್ಟ ಇಲ್ಲ. ತೊಂದರೆ ಇಲ್ಲ, ರಾತ್ರಿ ಗಮಿಷ್ಯತಿ, ರಾತ್ರಿ ಹೊರಟೋಗುತ್ತೆ, ಎರಡು ಅಕ್ಷರ ರಾತ್ರಿ, ಅದು ಗಮಿಷ್ಯತಿ ಹೋಗೋದೇ ಸೈ. ಅದು ನೋಡಿ ನಿಶ್ಚಯಾರ್ಥಕದ ಭವಿಷ್ಯತ್ ಕಾಲದಲ್ಲಿ ಹೇಳ್ತಾ ಇದೆ. ಅಷ್ಟು ಮಾತ್ರವಲ್ಲ, ಈ ಕಮಲದ ಸೌಂದರ್ಯವೇ ಅರಳುತ್ತದೆ, ನಗುತ್ತದೆ. ಹಸಿಷ್ಯತಿ ಪಂಕಜಶ್ರೀಹಿ, ರಾತ್ರಿ ಗಮಿಷ್ಯತಿ ಪಂಕಜಶ್ರೀಹಿ ಹಸಿಷ್ಯತಿ, ಅಷ್ಟು ಪರ್ಫೆಕ್ಟ್. ರಾತ್ರಿ ಹೋಗುತ್ತೆ ಆಗುತ್ತೆ, ಪ್ರಾಸಬದ್ಧವಾಗಿ ಹೇಳ್ತಾರೆ. ರಾತ್ರಿ ಗಮಿಷ್ಯತಿ ಹಸಿಷ್ಯತಿ ಪಂಕಜಶ್ರೀಹಿ, ಭವಿಷ್ಯತಿ ಸುಪ್ರಭಾತಂ, ಸುಪ್ರಭಾತಂ ರಾತ್ರಿ ಎರಡು ಅಕ್ಷರ, ಸುಪ್ರಭಾತಂ ನಾಲ್ಕು ಅಕ್ಷರ. ವೆರಿ ಗುಡ್ ಮಾರ್ನಿಂಗ್ ಸುಪ್ರಭಾತಂ, ಭಾತಂ ಅಂದರೆ ಸಾಕು ಬೆಳಗು, ಪ್ರಭಾತಂ ಅಂದರೆ ಪ್ರಕೃಷ್ಟಂ ಭಾತಂ, ಸುಪ್ರಭಾತಂ ಅಂತ ಅದು ಚೆನ್ನಾಗಿರೋ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಅಷ್ಟು ನಿಶ್ಚಯ ಅದಕ್ಕೆ. ಅದು ನೋಡಿ ಅಷ್ಟು ಚೆನ್ನಾಗಿ ನಾಲ್ಕು ಕ್ರಿಯಾಪದ ಬಳಸಿಬಿಡುತ್ತೆ. ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶಕ್ಕೆ, ಸೂರ್ಯ ಹುಟ್ಟೇ ಹುಟ್ಟುತ್ತಾನೆ, ಅದಕ್ಕೆ ಇಷ್ಟು ನಿಶ್ಚಯ ಹಾಗೆ ಆಗುತ್ತದೆ ಅಂತ. ನಾಲ್ಕು ಭವಿಷ್ಯತಿ ಹಸಿಷ್ಯತಿ ಗಮಿಷ್ಯತಿ ಉದೇಶ್ಯತಿ ತದೀಂತಕ ತದೀಂತಕ ತದೀಂತಕ, ಒಂದು ಲಘು ಆಮೇಲಿಂದ ಒಂದು ಗುರು, ಆದರೆ ನೆಗೆತ ಇದೆಯಲ್ಲ ಎಷ್ಟು ಜನ, ತದೀಂತಕ 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 ಅಂತ ಎಗರ್ತಾ ಇದೆ. ಅಷ್ಟು ಉತ್ಸಾಹ ಇದೆ. ಆದರೆ ಚಿಂತಯತಿ ಕೋಶಗತೆ ತಿರೇಪೆ, ವ್ಯಾಕರಣದಲ್ಲಿ ಒಂದು ವಿಶಿಷ್ಟತೆ ಉಂಟು, ಸತಿಸಪ್ತಮಿ ಪ್ರಯೋಗ ಅಂತ. ಹೀಗೆ ಕಮಲದೊಳಗೆ ಅಡಗಿರುವ ದುಬ್ಬಿಯು ಆಲೋಚನೆ ಮಾಡುತ್ತಿರಲಾಗಿ, ಇನ್ನೂ ಮುಗಿದಿಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಹಾ ಹಂತ ಹಂತ ಅಯ್ಯಯ್ಯೋ ಹಾ. ತುಂಬ ಜನಕ್ಕೆ ಹಕಾರ ಪ್ರಯತ್ನದಿಂದ ಉಚ್ಚಾರ ಮಾಡಬೇಕು, ಕೆಲವರಿಗೆ ಅದಕ್ಕೆ ಪಾಪ ಬರೋಲ್ಲ, ಹಾ ಅನ್ನೋದಕ್ಕೆ ಹಾ ಅಂತಾರೆ, ಹಾ ಅಂತ ಉಸಿರು ತೆಗೆದು ಹೇಳಬೇಕು, ಹಾ ಅಯ್ಯೋ ಹಂತ ಹಂತ ಎರಡು ಸತಿ
ನಳಿನಿ ಅದರ ಕೋಮಲತೆ, ತಾವರೆಯ ಬಳ್ಳಿ ಹೂವಿನ ಸಮೇತ ನಳಿನಿ ಒಂದು ಒತ್ತಕ್ಷರ ಇಲ್ಲ, ಒಂದು ಕರ್ಕಶಾಕ್ಷರ ಇಲ್ಲ. ಗಜಬುಜ್ಜಃ ಬುಜ್ಜಃ ಅತ್ಯ ಅಸ್ತಿಬಿಡ್ತು. ಸಂಸ್ಕೃತ ವ್ಯಾಕರಣದಲ್ಲಿ ಜಹಾರ ಉಜ್ಜಹಾರ ಅವೆಲ್ಲ ಲಿಟ್ಲಕಾರದ ಪದಗಳು, ಅಂದರೆ ಯಾವಾಗಲೋ ಕಿತ್ತಾಕಂತೆ. ಹೀಗೆ ಇನ್ನೂ ಅದು ಯೋಚನೆ ಮಾಡ್ತಾ ಇರುವಾಗಲೇ ಯಾವಾಗಲೂ ಆನೆ ಬಂದು ಇಡೀ ಕಮಲದ ಬಳ್ಳಿನ ಅದರ ಬೊಗ್ಗನ್ನ ಕಿತ್ತು ಬಿಸಾಡಬೇಕಿತ್ತು ಅಂತೆ. ಅಂದರೆ ಒಂದು ಗಾದೆ ಇದೆ ಇಂಗ್ಲೀಷ್ನಲ್ಲಿ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ನಾವು ಏನೇನೋ ಪ್ಲಾನ್ ಮಾಡ್ಕೋತೀವಿ, ವಿಧಿ ಮತ್ತೇನೋ ಮಾಡುತ್ತೆ ಅಂತ. ಅದು ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಯಾವಾಗಲೂ ಅದರಲ್ಲಿ ತೀರ್ಮಾನ ಆಗ್ಬಿಡುತ್ತೆ, ವಿಧಿಯಲ್ಲಿ ಇದನ್ನು ಸಾಯಿಸಬೇಕು ಆ ಹೂವಿನ ಸಮೇತ. ಆ ಗಜ ಉಜ್ಜಹಾರ, ಗಜ ಉಜ್ಜಹಾರ ಚೆನ್ನಾಗಿ ಜಜ್ಜಿ ಬಿಸಾಡ್ಬಿಡ್ತು ಅನ್ನುವ ಭಾವ ಶಬ್ದಗಳಲ್ಲಿ ಎಷ್ಟು ಬರುತ್ತೆ. ಇದಿಷ್ಟು ನಮಗೆ ಸುಪ್ರಭಾತ ಛಂದ ಸೂತ್ರ ಬಹಳ ಪ್ರಸಿದ್ಧ. ಶೇಷಾದ್ರಿ ಶೇಖರ ವಿಭೋತವ ಸುಪ್ರಭಾತಂ ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ, ಅದೇ ಛಂದಸ್ಸಲ್ಲಿ ಗುಡ್ ಮಾರ್ನಿಂಗ್ ಛಂದಸ್ಸಿನಲ್ಲಿ ಇದಕ್ಕೆ ಆಗಿರ್ತಕ್ಕಂಥ ಸ್ಪೂನ್ರಲ್ಲಿ ವಸಂತ ತಿಲಕ ಪ್ರಭಾತ ಮಂಗಲ ಛಂದಸ್ಸಿನಲ್ಲಿ ಅದರ ಬದುಕಿನ ಇರುಳನ್ನು ಮಾಡಿಬಿಟ್ಟಿದೆಯಲ್ಲ, ಎಂಥದ್ದು ವಿಧಿ ವೈಪರೀತ್ಯ. ಅಂದರೆ ನಾಲ್ಕು ಸಾಲಿನ ರಚನೆಯಲ್ಲಿ ಎಷ್ಟು ಕರಾಮತ್ತಡೆದಿದೆ. ಆದರೆ ನಮಗೆ ಓದುವಾಗ ಒಂದೊಂದು ಪದರ ಪದರ ತೆಗೆದಾಗಿ ಬರ್ತದೆ. ಮುಟ್ಟಂದಲ್ಲಿ ನಮಗೆ ಅನಿಸೋದು ಅಯ್ಯೋ ಪಾಪ ಅದು ಈಗ ಅಂದ್ಕೊಳ್ತಿರುವಾಗ ಅದು ಸತ್ತೋಯ್ತು ಅನ್ನುವುದನ್ನು ಇಷ್ಟು ಸಂಕೀರ್ಣ ಮಾಡಿ ಹೇಳಿದ್ದಾನೆ ಕವಿ. ಆದರೆ ನಮಗದು ಎದ್ದು ತೋರಲ್ಲ, ಆಸ್ವಾದಿಸಿದಂತೆ ತೋರುತ್ತದೆ. ಒಳ್ಳೆಯ ಕಲೆಯಲ್ಲಿ ನೃತ್ಯದಲ್ಲಿ ಆ ಥರ ಇರಬೇಕು ಅಂತ ಭರತನ ಉದ್ದೇಶ. ಸಮೃದ್ಧ ಅಂಗಿಕ, ಸಮೃದ್ಧ ವಾಚಿಕ, ಸಮೃದ್ಧ ಆಹಾರ ಎಲ್ಲ ಇರುತ್ತದೆ, ಅದಷ್ಟು ರಸಕ್ಕಾಗಿ ಅನ್ನೋ ಭಾವ. ಅದರಿಂದಲೇ ಅವರು 7-8 ಅಧ್ಯಾಯದಷ್ಟು ಅಂಗೀಕಾರ ಹೇಳಿದ್ದಾನೆ, ಅಷ್ಟೇ ವಿಸ್ತಾರವಾಗಿ ವಾಚಿಕ ಆದಿಗಳನ್ನು ಹೇಳಿದ್ದಾನೆ. ಹೀಗಾಗಿ ಪ್ರಪೋರ್ಷನ್ಸ್ ಎಷ್ಟೇ ಬೇಕಿದೆ, ಹಾಕುವುದೆಲ್ಲ ಪದಾರ್ಥಗಳನ್ನು ಹಾಕೋದ್ರೇ ಅಡುಗೆ ಚೆನ್ನಾಗಿರೋದು. ಇಲ್ಲದೇ ಇದ್ರೆ ಡಯಾಬಿಟಿಕ್ ಪೇಷಂಟ್ಸು, ಹೈಪರ್ ಟೆನ್ಷನ್ ಪೇಷಂಟ್ಸು, ಅಲ್ಸರ್ ಪೇಷಂಟ್ಸ್ಗೆ ಅಡುಗೆ ಮಾಡಬೇಕಿರುತ್ತೆ. ಹಾಗಾಗಿ ರುಚಿಯಾಗಿ ಮಾಡಬೇಕಾದ ಪದಾರ್ಥಕ್ಕೆ ಎಲ್ಲ ಬಿದ್ದಿರುತ್ತೆ, ಆದರೆ ಅದು ಪ್ರತ್ಯೇಕವಾಗಿ ಯಾವುದು ಎದ್ದು ತೋರಲ್ಲ. ಒಳ್ಳೆ ಸಾಲಿನಲ್ಲಿ ಬೆಲ್ಲವೂ ಬಿದ್ದಿರುತ್ತದೆ, ಮೆಣಸಿನಕಾಯಿ ಪುಡಿಯೂ ಬಿದ್ದಿರುತ್ತದೆ, ಆದರೆ ಯಾವುದು ಏನಂತ ಪ್ರತ್ಯೇಕ ಮಾಡೋಕ್ಕಾಗಲ್ಲ. ಆ ಥರದ ಸಾಮರಸ್ಯವನ್ನು ಭರತ ಹೇಳ್ತಾನೆ. ಆಮೇಲೆ ನಾವು ಭರತನಲ್ಲಿ ಕಾಣ್ತಕ್ಕಂಥದ್ದು ಇವತ್ತಿನ ನರ್ತಕರಿಗೆ ಆಂಕಿಕದ ವ್ಯಾಕರಣ. ಅಲ್ಲಿ ನಾವು ಸಾಮಾನ್ಯವಾಗಿ ಎತ್ಕೊಳ್ತಾನೆ ಆಂಗಿಕ ಆರಂಭ ಮಾಡ್ತೀವಿ, ಆದರೆ ಆಂಗಿಕಕ್ಕೆ ಬೇಕಾದ ಅಂಗ ಉಪಾಂಗ ಪ್ರತ್ಯಂಗಗಳಿಗೆ ವ್ಯಾಯಾಮ ಇದೆಯಾ? ಪ್ರತ್ಯೇಕವಾಗಿ ಕೊರಳನ್ನು ಎಷ್ಟು ಥರ ತಿರುಗಿಸಬಲ್ಲವು, ಕಣ್ಣು ಉಪ್ಪನ್ನೇ ಎಷ್ಟು ಥರ ಆಡಿಸಬಲ್ಲವು, ತುಟಿಯನ್ನು ಎಷ್ಟು ಥರ ಮಾಡಬಲ್ಲವು, ಕಟಿಯ ಭೇದಗಳೆಷ್ಟು, ಶಿರೋ ಭೇದಗಳೆಷ್ಟು, ನತ ಉನ್ನತ ಧುತ ವಿಧುತ ಆಲೋಲಿತ ಈ ಥರ ಬೇಕಾದಷ್ಟು ಹೇಳ್ತಾರಲ್ಲ, ಇವುಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಿದಾಗ ಇದೆಲ್ಲ ಅಕ್ಷರಮಾಲೆ ಇದ್ದಂತೆ, ವರ್ಣಮಾಲೆ ಇರ್ತೀವಲ್ಲ, ಆಲ್ಫಾಬೆಟ್ಸ್ ಇರ್ತೀವಲ್ಲ, ಆ ಥರ ಅವುಗಳಿಂದ ಸೇರಿಸಿ ಒಂದು ಸಮಗ್ರ ವ್ಯಾಯಾಮ, ಒಂದು ಪದ ಆಗುತ್ತದೆ. ಶಿರೋಭೇದಗಳು 6, ಅದಷ್ಟು ಸೇರಿ ಎ ಬಿ ಸಿ ಡಿ ಎಲ್ಲ ಸೇರಿ ಒಂದು ಪದ ಆಗುತ್ತೆ. ಆ ಶಿರೋಭೇದ ಅನ್ನೋ ಪದವನ್ನು ನೃತ್ಯ ಅನ್ನುವ ಒಂದು ವಾಕ್ಯಕ್ಕೆ, ಒಂದು ಖಂಡಿಕೆ, ಒಂದು ಪ್ಯಾರಾಗ್ರಾಫ್ಗೆ ಬಳಸಿಕೊಳ್ಳೋದಾಗುತ್ತೆ. ಹೀಗಾಗಿ ಪ್ರತಿಯೊಂದು ಅಂಗೋಪಾಂಗಗಳನ್ನು ಶ್ರುತಿ ಮಾಡಬೇಕು. ಇಲ್ಲದೇ ನಾವು ದುಡಿಯಲ್ಲ, ನಮಗೆ ಒಳ್ಳೆ ನೃತ್ಯ ನೋಡೋವಾಗ ಅನಿಸುತ್ತೆ ನನಗೂ ಇಷ್ಟು ಮಾಡೋಕ್ಕೆ ಬರುತ್ತೆ ಅಂತ, ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ. ಹೇಗೆ ಭಾಷೆ ಅನ್ನುವ ವಾಹನವನ್ನು ಪಳಗಿಸಿಕೊಳ್ಬೇಕು ಒಬ್ಬ ಕವಿ, ಕಂಠ ಅನ್ನುವ ವಾದ್ಯವನ್ನು ಒಬ್ಬ ಗಾಯಕ ಪಳಗಿಸಿಕೊಳ್ಬೇಕು, ದೇಹದ ಅಂಗೋಪಾಂಗಗಳನ್ನು ಪಳಗಿಸಿಕೊಳ್ಬೇಕು ಅಂದರೆ ಈ ವ್ಯಾಯಾಮ ಮಾಡಬೇಕು. ಹೀಗಾಗಿ ಯಾವುದನ್ನು ಅಂಗ ಉಪಾಂಗ ಭೇದ ಅಂತ ಕರೆದಿದ್ದಾನೆ, ಪಾಸಿಬಿಲಿಟೀಸ್ ಅದಷ್ಟು ವ್ಯಾಯಾಮಕ್ಕೆ ಬರಬೇಕು ಅಂತ ನಾವು ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಅವನು ಛಂದಸ್ಸು ವ್ಯಾಕರಣ ಇತ್ಯಾದಿ ಕೊಟ್ಟಿದ್ದಾನಲ್ಲ, ಇದು ಅವರವರ ಭಾಷೆಗೆ ಸಂಬಂಧಪಟ್ಟಂತೆ ಗಮನದಲ್ಲಿಟ್ಟುಕೊಳ್ಳಬಹುದು. ಎಲ್ಲ ಕಲಾವಿದರಿಗೂ ಸಂಸ್ಕೃತದ ಅಭ್ಯಾಸ ಇದ್ದರೆ ಒಳ್ಳೆಯದು. ಯಾವುದೇ ಭಾರತೀಯ ಕಲೆಯನ್ನು ಕಲಿಯೋರು ಸಂಸ್ಕೃತದಿಂದಲೇ ಉತ್ತಮ. ಕಷ್ಟ ಅಂತ ಅನಿಸಿದ್ರೆ ಅವರವರ ಮಾತೃಭಾಷೆಯ ಹಿನ್ನೆಲೆಯಾದರೂ ಚೆನ್ನಾಗಿದೆ. ಅಂದರೆ ಕನ್ನಡ ಓದಕ್ಕೆ ಬರ್ತು ಬಂದರೆ ಸಾಧ್ಯ, ಕನ್ನಡದಲ್ಲಿ ಕುಮಾರಗಾಸನನ್ನು ಜೈಮಿನಿಯನ್ನು ಓದ್ಕೊಳ್ಬೇಕು. ತೆಲುಗು ಬರ್ತದೆ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗಾದರೂ ಪೋತರ ಭಾಗವತದ ತಿಳುವಳಿಕೆ ಇರಬೇಕು, ಅಥವಾ ಅಲ್ಲಸಾನಿ ಪೆದ್ದನ ಮನುಚರಿತ್ರ ತಿಳುವಳಿಕೆ ಇರಬೇಕು. ತಮಿಳು ಅಂತಂದರೆ ಅಲ್ಲಿ ಸಿದ್ಧವಾದ ಸಂಗಮ ಕಾವ್ಯಗಳ ಸ್ವಾರಸ್ಯವನ್ನು, ಸುಬ್ರಹ್ಮಣ್ಯ ಭಾರತೀಯ ಕವಿತೆಗಳನ್ನು ಓದೋ ತರಹ ಇರಬೇಕು. ಈ ಮಟ್ಟದ ಭಾಷೆಯ ತಿಳುವಳಿಕೆ ಬೇಕಾಗುತ್ತದೆ. ಹಾಗಿದ್ದಾಗ ಇವುಗಳ ಕ್ರಮ ಏನು ಅಂತ ಗೊತ್ತಾಗುತ್ತೆ.
ಇಳಿದೇ ಇದ್ರೆ ತಿಳಿಯೋಲ್ಲ. ಲೋಕ ಅನ್ನೋದನ್ನ ಅವಲಂಬಿಸಿ ಲೋಕಧರ್ಮಿ. ನಮ್ಮ ವ್ಯಾಕರಣ ಏನಿದೆ, ನೃತ್ಯದ ವ್ಯಾಕರಣ ವಿಶೇಷವಾಗಿ ಅದು ಶೈಲೀಕೃತ ಸ್ಟೈಲೈಸ್ಡ್. ಅದು ಯಾವುದು ಒಂದು ಕಾಲದ್ದಲ್ಲ, ಎಲ್ಲ ಕಾಲದ್ದು ಹೌದು, ಅಥವಾ ಯಾವ ಕಾಲದ್ದು ಅಲ್ಲ. ಆ ತರಹ ಅಂದರೆ ಯಾವತ್ತೂ ಕೂಡ ಒಂದು ಮುಖವನ್ನು ಹಿಂಗೆ ಕೈಮೇಲೆ ಇಟ್ಕೊಂಡು ಹಿಂಗೆ ನೋಡಿ ಅದನ್ನು ಇಟ್ಕೊಂಡು ಹಿಂಗೆ ದೃಷ್ಟಿ ತೆಗೆಯೋದು ಯಾರೂ ಮಾಡೋಲ್ಲ. ಯಾವ ತಾಯಿ ಮಗುವಿಗೆ ಅಷ್ಟು ಡೀಟೇಲ್ ಆಗಿ ದೃಷ್ಟಿ ತೆಗೆಯೋದಿಲ್ಲ. ಆದರೆ ಆ ಥರ ಮಾಡಿದ್ರೆ ಚೆನ್ನ ಅನ್ನೋ ಥರ ಇರುತ್ತೆ. ಈ ರೀತಿಯಾದ ಚಲನೆ ಯಾರು ಮಾಡಲ್ಲ, ಅರೆ ಮಾಡಿದ್ರೆ ಚೆನ್ನ. ಇದು ಸ್ಟೈಲೈಸೇಷನ್. ಈ ನೃತ್ಯದ ಇನ್ನೂ ಅತಿಕರಣವನ್ನು ನೀವು ಶಿಲ್ಪಗಳಲ್ಲಿ ನೋಡ್ತೀವಿ. ಶಿಲ್ಪಗಳಲ್ಲಿರುವಂತೆ ಯಾರಿಗೂ ಮೈ ಕೊಡಿಸೋಕ್ಕಾಗೋಲ್ಲ, ಅಷ್ಟು ಅತಿಭಕ್ತಗಳಿರುತ್ತೆ. ಎಕ್ಸಾಜರೇಷನ್, ಈ ಎಕ್ಸಾಜರೇಷನ್ ಅಂತವಲ್ಲ, ಅತಿಶಯೀಕರಣ ಅತಿಕರಣ ಕಲೆಯ ಮೂಲ ಸಾಮಾನ್ಯ ಲಕ್ಷಣ. ಆನಂದವರ್ಧನ್ ಅಂತ ಮಹಾಕಾವ್ಯ ಮೀಮಾಂಸಕ ಹೇಳ್ತಾನೆ, ಅತಿಶಯೋಕ್ತಿಯೇ ಕಾವ್ಯ ಸರ್ವಸ್ವದ ಜೀವಾಳ ಅಂತ. ಅದನ್ನೇ ಮಹಿಮ ಭಟ್ಟ ಹೇಳ್ತಾನೆ, ವಿನೋತ್ಕರ್ಷಾಪಕರ್ಷಾಭ್ಯಾಮ್ ಸ್ವತಂತ್ರ್ಯರ್ಥಾನ ಜಾತಿಚಿತ್ ತದರ್ಥಮೇವ ಕವೇಹ ಅಲಂಕಾರ ಉಪಾಸತೆ ಅಂತ. ಒಂದಿಷ್ಟು ಹೆಚ್ಚು ಕಡಿಮೆ ಮಾಡಿದೆ ಕಲೆ ಇಲ್ಲವೇ ಇಲ್ಲ. ಹೀಗಾಗಿ ಆ ಎಕ್ಸಾಜುರೇಷನ್ ಬೇಕು ಅಂದರೆ ಆ ಮಟ್ಟಕ್ಕೆ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿ ಇವುಗಳ ಅರ್ಥ ಆಗಿರಬೇಕು. ನೀವು ಸಾಮಾನ್ಯಕ್ಕೆ ನೋಡಿ, ಇಂಗ್ಲೆಂಡ್ದವರು ವೆರಿ ಅನ್ನೋ ಪದವನ್ನು ಬಳಸೋದೇ ಇಲ್ಲ, ಡಿಕ್ಷನರಿಯಲ್ಲಿ ಇರುತ್ತಷ್ಟೇ. ನಾವು ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಕೈಂಡ್ ಆಫ್ ಯು ಅಂತ ವೆರಿ ತುಂಬ ಬಳಸ್ತೀವಿ. ಭಾರತೀಯರು ಸ್ವಲ್ಪ ವಿಶೇಷಣಗಳನ್ನು ಜಾಸ್ತಿ ಹಾಕ್ತಾರೆ. ಇದು ನಮ್ಮ ಲಕ್ಷಣ, ಅವಲಕ್ಷಣವೋ ಲಕ್ಷಣವೋ ಕೊಟ್ಟ ನಮ್ಮದು. ಈ ಲಕ್ಷಣ ನಮ್ಮದಾಗಿರೋದ್ರಿಂದ ನಮ್ಮ ಕಲೆ ಇತ್ಯಾದಿಗಳನ್ನು ಕಾಣಿಸುತ್ತೆ. ಗ್ರೀಕರ ಶಿಲ್ಪ ನೋಡಿ, ಬಟ್ಟೆನೂ ಹಾಕ್ಕೊಂಡಿರಲ್ಲ, ತುಂಬ ದಿವ್ಯವಾದ ಶಿಲ್ಪಗಳು ನನಗೆ ಬಹಳ ಇಷ್ಟ. ನಮ್ಮ ಶಿಲ್ಪಗಳು ನೋಡಿ, ಅದನ್ನೇನಾದ್ರು ಒಡವೆಯಾಗಿ ಮಾಡಿಸ್ಕೊಡ್ಬೇಕು, ಯಾರಾದ್ರೂ ಗಂಡು ಅನ್ನೋ ಪ್ರಾಣಿ ಅಂತಂದ್ರೆ ತನ್ನನ್ನು ಮಾರ್ಕೊಂಡು ಹರಿಶ್ಚಂದ್ರ ತರ ನಿಂತ್ಕೋಬೇಕು ಸ್ಮಶಾನದ ಕಡೆಗೆ. ಅಷ್ಟು ಒಡವೆಗಳು, ಅಷ್ಟು ಅಲಂಕಾರ ಇವೆಲ್ಲ ಇರ್ತದೆ. ಇದು ನಮ್ಮ ದೇಶದ ನಮ್ಮ ನಾಡಿನ ಸ್ವಭಾವ ಲಕ್ಷಣ. ಈಗ ಒಬ್ಬ ಬ್ಯಾಲೆ ಡಾನ್ಸರ್ಗೆ ಎಷ್ಟು ಆಹಾರ ಇದ್ರು ಅದು ದೇಹದ ರೇಖೆಯನ್ನೇ ತೋರ್ಪಡಿಸುವ ಥರ ಇರುತ್ತೆ ಕೈ ಇತ್ತು. ಒಬ್ಬ ಯಕ್ಷಗಾನದವನಿಗೆ ಯಕ್ಷಗಾನಕ್ಕೆ 64 ಕಟ್ಟು ಅಂತ ಕರೀತಾರೆ. ಅಷ್ಟು ಕಟ್ಟುಗಳಿಂದ ಅಲಂಕಾರದಿಂದ ಕೂಡಿರುತ್ತೆ. ಇದು ಇಲ್ಲಿಯ ಒಂದು ಲಕ್ಷಣ. ಹೀಗಾಗಿ ನಮ್ಮ ಈ ಕಲೆಯ ವ್ಯಾಕರಣವನ್ನು ಕಲಿತವರಿಗೆ ಈ ಅತಿಶಯೀಕರಣ ಒಪ್ಪಿಗೆ ಆಗಲಿ. ಇದರಲ್ಲಿ ಬೇರೆ ಕಲೆ ಕಲಿದೆ, ಇಲ್ಲಿ ಅತಿಶಯವನ್ನೆಲ್ಲ ಕಿತ್ತಾಕ್ಬಿಟ್ರೆ. ಈಗ ಇಂಗ್ಲಿಷ್ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಿಂದ ಜಡಜಡೆ ಸಮಾಸ ಮಾಡೋಕ್ಕಾಗಲ್ಲ, ಶ್ಲೇಷ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಚೆನ್ನಾಗಿರೋದು. ಈಚೆಗಷ್ಟೇ ನನ್ನ ಸ್ನೇಹಿತ ಒಳ್ಳೆಯ ಸಂಸ್ಕೃತ ಕವಿ ಶೇಕ್ಸ್ಪಿಯರ್ನ ಕ್ಲಿಯೋಪಾಟ್ರಾದ ಒಂದು ಎರಡು ಭಾಗಗಳು, 99 ಕ್ಲಿಯೋಪಾಟ್ರ ಭಾಗಗಳನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಒಳ್ಳೆಯ ಕವಿ ಇಷ್ಟು ಸಪ್ಪಿಯಾಗಿ ಬಡಿದಿದ್ದಾರಲ್ಲ ಅನ್ಕೊಂಡೆ. ಅದೇ ಮೂಲ ಶೇಕ್ಸ್ಪಿಯರ್ನಲ್ಲಿ ಚೆನ್ನಾಗಿದೆ. ಇಂಗ್ಲೀಷ್ ಭಾಷೆಗೆ ಅದು ಚೆನ್ನ, ಸಂಸ್ಕೃತಕ್ಕೆ ಬಂದ ತಕ್ಷಣ ಅದು ಬಹಳ ಹಗುರ ಆಗುತ್ತೆ. ಸಂಸ್ಕೃತ ತುಂಬ ಅತಿಶಯೀಕೃತವಾದ ಶೈಲೀಕೃತವಾದ ಭಾಷೆ. ಹೀಗೆ ಆಯಾ ಭಾಷೆಯ ವ್ಯಾಕರಣಗಳಿಗೆ ಒಂದು ಸ್ವಾರಸ್ಯ ಇರ್ತದೆ. ಇದನ್ನು ನಾವು ಒಪ್ಪಿಕೊಂಡ್ರೆ ಅದರೊಳಗೆ ಏನಾದರೂ ಮಾಡೋಕ್ಕೆ ಸಾಧ್ಯ. ಮೆಣಸಿನಕಾಯಿನಲ್ಲಿ ಸಿಹಿ ಪದಾರ್ಥ ಮಾಡೋಕ್ಕಾಗಲ್ಲ, ಖಾರವನ್ನೇ ಅಂತ ಒಪ್ಪಿಕೊಂಡ್ರೆ ನೀವೇನಾದರೂ ಖಾರದ ಅಡುಗೆ ಮಾಡಿ. ಸಿಹಿನೇ ಮಾಡ್ತೀನಿ ಅಂತ ಮೆಣಸಿನಕಾಯಿ ಪಾಯಸ ಮಾಡ್ತೀನಿ ಅಂತ ಹೊರಟ್ರೆ 4 ಮೆಣಸಿನಕಾಯಿಗೆ 4 ಕೆಜಿ ಸಕ್ಕರೆ ಹಾಕ್ಬೇಕಲ್ಲ. ಸಕ್ಕರೆ ಹಾಳಾಯಿತು, ಮೆಣಸಿನಕಾಯಿ ವೇಸ್ಟ್ ಆಯಿತು, ಪಾಯಸ ಯಾರಿಗೂ ಸೇರದಂತ ಆಯಿತು. ಈ ದೃಷ್ಟಿಯಿಂದ ನಮ್ಮ ಕಲೆಗಳ ಈ ಅತಿಶಯೀಕರಣ ಯಾವುದಿದೆ ಅದನ್ನು ಒಪ್ಪಿಕೊಳ್ಬೇಕು ಅಂದರೆ ನಮ್ಮ ಭಾಷೆ, ನಮ್ಮ ಸಂಗೀತ ಇವುಗಳ ಲಕ್ಷಣ ಬೇಕು. ಪಾಶ್ಚಾತ್ಯ ಸಂಗೀತದಲ್ಲಿ ಗಮಕಗಳು ಇಲ್ಲ, ಆದರೆ ಅಲ್ಲಿ ಈ ಸಿಂಪಥೆಟಿಕ್ ನೋಟ್ಸ್ ಅಂತೀವಲ್ಲ, ಕಾರ್ಡ್ಸ್, ಅವುಗಳು ಬಹಳ ಉಂಟು. ಅಲ್ಲಿ ಗೋಷ್ಠಿಗಾನ ಹೆಚ್ಚು, ಆರ್ಕೆಸ್ಟ್ರಾ, ನಮ್ಮಲ್ಲಿ ಏಕಲಗಾನ ಹೆಚ್ಚು. ಈ ಥರದ ಒಂದು ವಿಶಿಷ್ಟತೆಗಳು ಇವೆ. ಆ ಸ್ವಾರಸ್ಯ ನಮ್ಮಲ್ಲಿ ತರಬಾರದು ಅಂತಲ್ಲ, ಎಷ್ಟರ ಮಟ್ಟಿಗೆ ತರುವಾಗ ಇದು ಉಳಿದಿತ್ತು ಅಂತ ನೋಡಬೇಕು. ಈ ಎಲ್ಲ ದೃಷ್ಟಿಯನ್ನು ಕಂಡಾಗ ನಮ್ಮ ಸಾಮರ್ಥ್ಯಕ್ಕೆ ಇದು ಏನು ಬಂದಿದೆ ಅದನ್ನು ಮಾಡ್ತೀವಿ ಅಂತ ಅನ್ನೋದಾದರೆ ಇವುಗಳನ್ನು ಅರ್ಥ ಮಾಡಿಕೊಂಡು ತನ್ನ ಮೂಲಕ ರಚನಾತ್ಮಕವಾಗಿ ಮಾಡಬೇಕು. ಇದರ ಅರ್ಥ ಈ ಆಂಗಿಕ ಸಮೃದ್ಧಿಯಿಂದ ವಾಚಿಕ ಸಮೃದ್ಧಿಯಿಂದ ಕೂಡತಾರೆ. ಆಮೇಲೆ ನಾಟ್ಯಶಾಸ್ತ್ರದಲ್ಲಿ ದಯವಿಟ್ಟು ಕೇಳಿ, ಅತಿಶಯೀಕೃತ ಭಾಷೆ ಅರ್ಥ ಹೌದು ನನಗೆ ಅದರ ಬಗ್ಗೆ
ಇವೆ. ನೀವು ಉಚ್ಚಾರಕ್ಕೆ ಸಂಬಂಧಪಟ್ಟಂತ ಹೇಳ್ತಿದ್ದೀರಾ, ನಾನು ವಾಕ್ಯ ರಚನೆ ಪದಪುಂಜಕ್ಕೆ ಹೇಳ್ತಾ ಇದ್ದೀನಿ. ನಾನು ಇಂಟನೇಷನ್ ಆಸ್ಪೆಕ್ಟ್ ಬಂದಿಲ್ಲ, ನಾನು ಕಂಪೇರ್ ಮಾಡ್ತಾ ಇರೋದು ವಾಕ್ಯ ರಚನೆಯನ್ನ. ಅದಿದೆ, ಅದೇ ಈ ತರ ಭಿನ್ನತೆಗಳಿವೆ ಅಂತ ನಾನು ಹೇಳ್ತಾ ಇರೋದು. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಹೌದು, ಹೀಗಾಗಿ ಈ ಸಮೃದ್ಧಿ ಯಾವುದಿದೆ, ಅತಿಶಯೀಕರಣ ಬಳಸ್ಕೊಳ್ಳೋದು, ಇದು ಒಂದಾಯಿತು. ಮತ್ತೆ ನಾಟ್ಯಶಾಸ್ತ್ರದ ದಶರೂಪಕ ಅಂತ ಏನಿದೆ, 10 ಅಂತ ಹೇಳಿದ್ದಾರೆ. ಅಲ್ಲಿ ಮೂಲತಃ ಕೊಡ್ತಾ ಇರತಕ್ಕಂಥದ್ದು ಎಲ್ಲ ರುಚಿ ವೈವಿಧ್ಯದವರಿಗೆ ಅವಕಾಶವನ್ನು ಕೊಡ್ತಾ ಇದೆ. ಇದನ್ನು ನಾವು ಗಮನಿಸಬೇಕು. 10 ಅನ್ನೋದು ಒಂದು ಸಂಕೇತ ಮಾತ್ರ, 9+1 ಅಂತಲಾಗಲಿ 11-1 ಅಂತಲಾಗಲಿ ಅಲ್ಲ. ಪುಸ್ತಕ ಭರತ 11 ಕೊಡ್ತಾನೆ, ನಾಟಕ ಅನ್ನೋದನ್ನು ಸೇರಿಸಿ. ಅಲ್ಲಿ ಏನಂದ್ರೆ ಸಮಗ್ರವಾದ ಒಂದು ಉನ್ನತವಾದ ಭವ್ಯವಾದ ಆಸ್ವಾದ ಬೇಕು ಅಂದ್ರೆ ನಾಟಕ ಅಂತಂದ ಹೇಳ್ತೀನಿ. ಅದೇ ಸಂಖ್ಯೆ ಬಗ್ಗೆ ವಿಶೇಷ ಇಲ್ಲ, ಹೇಳ್ತೀನಿ, ಅದನ್ನೇ ಹೇಳ್ತೀನಿ. ನಾಟಕ, ಪ್ರಕರಣ, ಡಿಮ, ಈಹಾಮೃಗ, ವ್ಯಾಯೋಗ, ಸಮವಕಾರ, ಮತ್ತೆ ವಿಧಿ, ಅಂಕ, ಪ್ರಹಸನ, ಬಾಣ, ನಾಟಕ ಎಲ್ಲ ಉಂಟು. ಇಲ್ಲಿ ನಾಟಕ ಅಂದ್ರೆ ವಸ್ತು ಪ್ರಖ್ಯಾತವಾಗಿರಬೇಕು, ಇತಿಹಾಸ ಅಥವಾ ಪುರಾಣಗಳಿಂದ ತಗೊಂಡಿರಬೇಕು ಅಂತ, ಉದಾತ್ತವಾಗಿರಬೇಕು ಅಂತ. ಅಂದ್ರೆ ನಾವು ಯಾವುದನ್ನ ಒಂದು ಆದರ್ಶ ಅಂತೀವಿ ಆ ರೀತಿಯಾಗಿ ಅಂತ. ಇಲ್ಲಿ ಆದರ್ಶ ಅಂತಂದ್ರೆ ಬರೀ ಉಪದೇಶ ಅಂತನ್ನುವ ಅರ್ಥ ಅಲ್ಲ, ಒಂದು ಉದಾತ್ತವಾಗಿ, ಉನ್ನತವಾಗಿ, ಸಂತೋಷಕಾರಿಯಾಗಿ, ಘನವಾಗಿ, ಅಂತರಂಗವನ್ನು ಮುಟ್ಟುವಂತ ಘನಿಷ್ಠವಾದ ರಚನೆ ಆಗಬೇಕು ಅಂತ. ಇಲ್ಲಿ ಯಾತಕ್ಕೆ ತರ ಮಾಡದ ಅಂದ್ರೆ ನಮ್ಮ ಕ್ಲಾಸಿಕಲ್ ಆರ್ಟ್ ಅಂತೀವಲ್ಲ, ಅಭಿಜಾತ ಕಲೆಯ ಮೂಲ ಸಾಮಗ್ರಿಯೇ ಇದೆ. ನಿಮಗೆ ಒಂದು ಹೊಸ ಕಥೆ ಆದರೆ ಜನರಿಗೆ ಆ ಕಥೆಯನ್ನು ಹೇಳೋದಕ್ಕೇನೆ ಸುಮಾರು ಸಮಯ ಆಗುತ್ತೆ. ನೀವು ಈಗ ನೋಡಿ, 4ನೇ ಸಾಲಿನಲ್ಲಿ ರಾಮಾಯಣ ಸಾಹಿತ್ಯ ಇಟ್ಕೊಂಡು ನೃತ್ಯ ಮಾಡಬಲ್ಲ. ಅದೇ ಮಾಸ್ತಿಯವರ ಮಸುಮತಿ ಅನ್ನುವ ಕಥೆಯನ್ನು ತಗೊಂಡು ಬರೆಯುತ್ತೀರಾ ಅಂತ ಇಟ್ಕೊಳ್ಳಿ. ಆಗ ಅದನ್ನ ಒಂದು 20-30 ಸಾಲಿನ ಹಾಡಾದರೂ ಬರೀಬೇಕಾಗುತ್ತೆ. 24,000 ಶ್ಲೋಕಗಳ ರಾಮಾಯಣಕ್ಕೆ 4 ಸಾಲ ಸಾಕಾಗುತ್ತೆ. ಏಕೆಂದ್ರೆ ನಮ್ಮ ಜನಮಾನಸಕ್ಕೆ ಗೊತ್ತಾಗಿದೆ, ಪ್ರಖ್ಯಾತವನ್ನು ಇಟ್ಟುಕೊಂಡಾಗ ಕಥೆಯನ್ನು ಹೇಳೋಕ್ಕಿಂತ ಭಾವವನ್ನು ಮುಟ್ಟಿಸೋದಕ್ಕೆ ಹೆಚ್ಚು ಸಮಯ ತಗೋಬಹುದು. ಇದು ಬಹಳ ಮುಖ್ಯವಾದದ್ದು. ಅಭಿಜಾತ ಕಲೆಗಳ ಲಕ್ಷಣ ಇನ್ಫಾರ್ಮ್ ಮಾಡೋದಲ್ಲ. ಆಚಾರ್ಯ ಹಿರಿಯಣ್ಣನವರು ತುಂಬ ಚೆನ್ನಾಗಿ ಹೇಳ್ತಾರೆ, ದಿ ಪರ್ಪಸ್ ಆಫ್ ಎಜುಕೇಷನ್ ಈಸ್ ನಾಟ್ ಟು ಇನ್ಫಾರ್ಮ್ ಬಟ್ ಟು ಫಾರ್ಮ್ ದಿ ಮೈಂಡ್ಸ್ ಅಂತ. ಇನ್ಫಾರ್ಮ್ ಅನ್ನೋದಿದೆಯಲ್ಲ, ಉಪದೇಶ ಅಥವಾ ಮಾಹಿತಿ ಕೊಡತಕ್ಕಂಥದ್ದು, ಅದು ಒಂದು ಬೇರೆ ಕಲೆಯ ಉದ್ದೇಶ. ಆದರೆ ಮಹಾಕಲೆಯ ಉದ್ದೇಶ ನಮ್ಮ ಮನೋಧರ್ಮವನ್ನೇ ಪ್ರತಿಬಿಂಬಿಸತಕ್ಕಂಥದ್ದು. ಈ ಅರ್ಥದಲ್ಲಿ ಪ್ರಖ್ಯಾತವನ್ನು ತೆಗೆದುಕೊಂಡ್ರೆ ವಿವರಗಳಿಂದ ಕೆಲಸ ಮಾಡಿಕೊಳ್ಳೋದಕ್ಕೆ ಜಾಸ್ತಿ ಅವಕಾಶ ಇರ್ತದೆ. ಈ ಅರ್ಥದಲ್ಲಿಯೇನೇ ಇದು ನಮ್ಮ ನಾಟಕದಲ್ಲಿ ಪ್ರಖ್ಯಾತ ವಸ್ತು ಅಂತಂದು. ಹಾಗಂತಂದ್ರೆ ನೀವು ಕಲ್ಪಿತವಾದ ವಸ್ತುಗಳಿಗೆ ಅವಕಾಶ ಕೊಟ್ಟಿಲ್ವಾ? ಅದೂ ಕೊಟ್ಟಿದ್ದರೆ ಅದು ಪ್ರಕರಣ. ಯಾರಿಗೆ ಪ್ರಸಿದ್ಧವಾದ ಹಿನ್ನೆಲೆಯಲ್ಲಿ ವಿವರಗಳಲ್ಲಿ ಸ್ವಾರಸ್ಯಗಳನ್ನು, ಹೊಸತನವನ್ನು ಕಾಣಬೇಕು. ನಮ್ಮ ತಾಳಮದ್ದಲಲ್ಲಿ ಅದೇ ಕೃಷ್ಣ ಸಂಧಾನ 1,000 ಬಾರಿ ಮಾತಾಡಿದ್ರು ಬೇರೆ ಬೇರೆ ಥರ ಇರುತ್ತೆ ಅಂತಾರಲ್ಲ, ಆ ಬಗೆಯಲ್ಲಿ. ಹಾಗಲ್ಲದೆ ನನಗೊಂದು ಪ್ರತಿದಿನಕ್ಕೂ ಒಂದು ಹೊಸದು ಬೇಕು ಅನ್ನುವರಿಗೂ ಕೂಡ ಒಂದು. ಈ ಕಾಲದಲ್ಲಿ ಚಲನಚಿತ್ರ ಇತ್ಯಾದಿಗಳ ಹೊಸ ಪ್ರಕ್ರಿಯೆಗಳು ಮಾಡ್ತಾ ಇರ್ತಾರೆ. ಹಾಗೆಯೇ ಅದೇ ನಾಟಕದ ಅಷ್ಟು ಘನತೆ ಉಳಿಸಿಕೊಂಡು ಕಲ್ಪಿತವಾದ ವಸ್ತು ಆದರೆ ಅದು ಪ್ರಕರಣ ಆಗ್ತಾ ಇತ್ತು.
ಆಮೇಲೆ ನಮಗೆ ಇದೆಲ್ಲ ಬೇಡ, ಆಕ್ಷನ್ ಪ್ಯಾಕ್ಟ್ ಬೇಕು, ಫೈಟ್ ಬೇಕು ಅಂತ ನೋಡಿ ವ್ಯಾಯೋಗ ಇದೆ. ಇಲ್ಲ ನಮಗೆ ಫೈಟಿಂಗ್ ಅಲ್ಲಿ ಇಷ್ಟ ಆಗಲ್ಲ, ತುಂಬಾ ಕರುಣ ತತ್ತರಿಸುವ ಕರುಣ ಬೇಕು. ಹಿಂದೆ ಎಲ್ಲ ಚಲನಚಿತ್ರ ವಿಮರ್ಶೆಗೆ ಬರಿತಾ ಇತ್ತು ಈ ಸಿನಿಮಾ ನೋಡೋದಕ್ಕೆ ಎರಡು ಕರವಸ್ತ್ರ ಸಾಕು ಅಥವಾ ಮೂರಾದರೂ ಕರವಸ್ತ್ರ ಬೇಕು ಅಂತಲ್ಲ. ಆ ಥರದ್ದು ಬೇಕು ಅಂದರೆ ಅಂಕ ಅಂತ ಕರೀತು. ಯುದ್ಧಾನಂತರದ ಸ್ತ್ರೀಯರ ದುಃಖ ದುಸ್ಥಿತಿ ಅವುಗಳನ್ನು ಕುರಿತಾದದ್ದು ಮುಖ್ಯವಾಗಿ ಅಂತ ಒಟ್ಟಿನಲ್ಲಿ ದುಃಖದ್ದು ಅಂತ. ಹಾಗಲ್ಲದೆ ಒಂದು ಅನ್ವೇಷಣೆ ಕುತೂಹಲ ಬೇಕು ಅಂದರೆ ಈ ಹಾಮೃಗ ಅಂತ ಒಂದು ಪ್ರಭೇದ ಇದೆ. ನಮ್ಗೆ ಅವೆಲ್ಲ ಬೇಡ, ಕಣ್ಣು ತುಂಬುವಂತಹ ದೇವಾನುದೇವತೆಗಳ ಲೀಲೆಗಳು ಬೇಕು ಅಂತ. ಈ ಭಕ್ತ ಭಾವಕರು ಇರ್ತಾರೆ, ಹರಕೆ ಬೇಡ ನೋಡ್ತಾರಲ್ಲ, ಆ ಥರ ಅವರಿಗೆ ಸಮವಕಾರ ಇದೆ. ಅದರೊಳಗೆ ಒಂದು ಅಬ್ಬರ ಬೇಕು ಅಂದರೆ ದಿಮ ಇದೆ. ನಮಗೆ ಇವೆಲ್ಲ ಗಂಭೀರವೂ ಬೇಡ, ಇವೆಲ್ಲ ಭಕ್ತಿನೂ ಬೇಡ, ಅವೆಲ್ಲ ಗೋಳಾಟಕ್ಕೂ ಬೇಡ, ಹಾರಾಟಕ್ಕೂ ಬೇಡ. ನಮಗೆ ಬೇಕಾಗಿರೋದು ಹುಚ್ಚು ಹಾಸ್ಯ, ರಹಸ್ಯನ ಇದೆ. ನಮ್ಗೆ ಆ ಹುಚ್ಚು ಹಾಸ್ಯದೊಳಗೆ ಒಂದು ನಯ ಬೇಕು ಅಂದರೆ ವಿಧಿ ಇದೆ. ನಮಗೆ ಹಾಸ್ಯ ಇರಬೇಕು, ಅಲ್ಲಿ ಸ್ವಲ್ಪ ಅದು ಅಶ್ಲೀಲವಾಗಿದ್ದರೆ ಚೆನ್ನ ಅಂತಂದರೆ ಬಾಣ ಅದು ಇದೆ. ಅಂದರೆ ಏನು ಬೇಕಾದ್ರೂ ಇದೆ. ಇಲ್ಲ ನಮಗೆ ಐತನ ಅಶ್ಲೀಲ ಹಾಸ್ಯ ಬೇಡ, ನಿಮಗೆ ಶೃಂಗಾರ ಬೇಕು. ಅದು ತುಂಬ ರೊಮ್ಯಾಂಟಿಕ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ವಿಲ್ಸನ್ ಬೋನ್ ನಾವೆಲ್ ಸೀರೀಸ್ ಅಂತಲೇ ಒಂದು ಕಾಲದಲ್ಲಿ ಬರ್ತಾ ಇತ್ತು. ಡಾಕ್ಟರ್ ನರ್ಸ್ ಸೀರೀಸ್ ಅಂತಲೇ ಒಂದು 50-60 ಕಾಲದಲ್ಲಿ ಬರ್ತಾ ಇತ್ತು. ಕನ್ನಡದಲ್ಲಿ ಹಿಂದೆ ಉಷಾ ನಾಮತರಾಮು, ಎಚ್ ಜಿ ರಾಧಾದೇವಿ ಈ ಥರ ಸರ್ಕ್ಯುಲೇಟಿಂಗ್ ಲೈಬ್ರರಿ ಸಾಮ್ರಾಜ್ಞಿಯನ್ನೆಲ್ಲ ಬರಿತಾ ಇತ್ತು. ಕಾದಂಬರಿ ಶ್ರೀಮಂತ ತರುಣನಿಗೆ ಬಡ ಸುಂದರಿ ಹುಡುಗಿ ಮದುವೆ ಆಗ್ತಾಳೆ, ಅವರ ಪ್ರಣಯ ಕಥೆ ಈ ಥರ ತುಂಬ ಇದೆ. ನೀವು 1000 ಸಿನಿಮಾ ನೋಡಿರ್ತೀರ ಆ ಥರದ್ದು. ರೊಮ್ಯಾಂಟಿಕ್ ಆದದ್ದು ಸೋಪ್ ಸೀರಿಯಲ್ಸ್ ಅಂತ ಕರೀತಾರಲ್ಲ, ಆ ಥರದ್ದು ಬೇಕು ಅಂದರೆ ನಾಟಕ ಉಂಟು. ಅಂದರೆ ಯಾವ ರುಚಿಯನ್ನು ನಿರಾಕರಿಸದೆ ಎಲ್ಲ ರುಚಿಗಳಿಗೂ ಬೇಕಾದದ್ದು ಮಾಡಿಕೊಟ್ಟಿತು. ಇಲ್ಲಿ ನಾವು ನಮ್ಮ ರುಚಿಗೆ, ನಮ್ಮ ಪ್ರೇಕ್ಷಕ ರುಚಿಗೆ ಏನು ಬೇಕೋ ಅದನ್ನು ಈ ಶೈಲೀಕೃತವಾದ ಮಾಧ್ಯಮದಲ್ಲಿ, ಈ ಅತಿಶಯೀಕೃತವಾದ ಮಾಧ್ಯಮದಲ್ಲಿ ಎಷ್ಟು ಮಾಡಬಹುದು ಅಂತ ನೋಡ್ಕೊಂಡು ಮಾಡೋದಕ್ಕೆ ಭರತ ಅವಕಾಶ ಕೊಟ್ಟ. ಹೀಗಾಗಿ ಇತಿವೃತ್ತ ಥೀಮ್ಸ್ ಅಂತ ಏನಿದೆ ಅದರೊಳಗೆ ವೈವಿಧ್ಯವನ್ನು ಕೊಡೋದಕ್ಕೆ ತುಂಬ ದೊಡ್ಡ ಉಪಕಾರ ಮಾಡಿಕೊಟ್ಟಿದ್ದಾನೆ. ಹೀಗೆ ನಾವು ಇವತ್ತು ಒಬ್ಬ ನರ್ತಕರಾಗಿ ನೋಡಿದರೆ ನಾಟ್ಯಶಾಸ್ತ್ರ ರಸಕೇಂದ್ರೀಕೃತವಾದ ಅದ್ಭುತ ವ್ಯಾಕರಣವನ್ನು ಕೊಡ್ತಿದೆ. ಮತ್ತೆ ಹೊಸ ಹೊಸ ಹಳೆ ಹಳೆಯ ಹಚ್ಚ ಹೊಸ ಹಚ್ಚ ಹಳೆಯ ಯಾವುದೇ ರೀತಿಯಾದ ವಸ್ತುಗಳನ್ನು ಕಲ್ಪಿಸಿಕೊಂಡು ಪ್ರಸಿದ್ಧವನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳೋದಕ್ಕೆ ಬೇಕಾದ ಅವಕಾಶವನ್ನು ಕೊಡ್ತಾನೆ. ಮತ್ತೆ ಕೊನೆಯದಾಗಿ ಹೇಳೋದಿದ್ರೆ ನಾಟ್ಯಶಾಸ್ತ್ರದ ಮೊದಲ ಕಡೆಯ ಎರಡು ಅಧ್ಯಾಯಗಳನ್ನು ನೋಡಿದರೆ ಕಲಾವಿದನ ಸ್ವಾತಂತ್ರ್ಯ ಮತ್ತು ಬಾಧ್ಯತೆ ಏನು ಅಂತ ಗೊತ್ತಾಗುತ್ತೆ. ಈ ಎರಡು ಊಟಗಳ ಮಧ್ಯೆ ಮಿಕ್ಕ 34 ಅಧ್ಯಾಯಗಳಿವೆ. ಮೊದಲನೆಯ ಅಧ್ಯಾಯದಲ್ಲಿ ದೇವಾನ ದೇವತೆಗಳು, ಮಾನವರು, ದಾನವರು, ಋಷಿಗಳು ಎಲ್ಲರೂ ಕೂಡ ಬ್ರಹ್ಮನ ಹತ್ತಿರಕ್ಕೆ ಹೋಗ್ತಾರೆ. ಕ್ರೀಡನೀಯಕ ವಿಚ್ಛಾಮೋ ದ್ರಷ್ಟುಂ ಶ್ರೋತೃಂಚ ಯತ್ವವೇ. ವಿ ನೀಡ್ ಅನ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್, ನಮಗೆ ಕಣ್ಣಿಗೆ ಕಿವಿಗೆ ಹಬ್ಬ ಬೇಕು ಅಂತ ಹೋಗ್ತಾರೆ. ಆಗ ನಾಟ್ಯವೇದವನ್ನು ಕೊಟ್ಟಿದ್ದು. ಇಲ್ಲಿ ಅನೇಕ ಸ್ವಾರಸ್ಯಗಳಿವೆ. ಅದು ಕೃತಿಯುಗದ ಬಳಿಕ ದ್ವಾಪರಯುಗದ ಮುನ್ನ ತ್ರೇತಾಯುಗದ ಆದಿಯಲ್ಲಿ ಆದದ್ದು. ಕೃತಿಯುಗದಲ್ಲಿ ಉಳದೆಯೇ ಬೆಳೆಯ ಆಗ್ತಾ ಇತ್ತು, ದುಡಿಯದೆಯೇ ಬದುಕಬಹುದಾಗಿತ್ತು ಅಂತ ಪುರಾಣಕ್ಕೆ ಹೇಳುತ್ತೆ. ಇದನ್ನು ನೀವು ಒಳ್ಳೆ ಕಾಲ ಅಂತ ಬೇಕಾದ್ರೆ ತಗೊಳ್ಳಿ, ಕೆಟ್ಟ ಕಾಲ ಅಂತ ಬೇಕಾದ್ರೆ ತಗೊಳ್ಳಿ. ಆದಿಮಾನವರು ಕೃಷಿಗೂ ಗೊತ್ತಿಲ್ಲದ ಕಾಲ ಅಂತ ಆಂಥ್ರೋಪಾಲಜಿ ಪ್ರಕಾರ ಬೇಕಾದ್ರೆ ತಗೊಳ್ಳಿ. ಅಥವಾ ಪೌರಾಣಿಕವಾಗಿ ಪ್ರತಿಯುಗದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಪ್ರತಿಯೊಂದು ಸೊಗಸಾಗಿತ್ತು, ನೈವ ದಂಡೋ ನದಾಂಡಿಕ ಅಂತ. ಹಾಗೆ ನೈವ ದಂಡ್ಯೋ ನದಾಂಡಿಕ, ಆಳುವವರು ಆಳಿಸಿಕೊಳ್ಳೋರು ಎಲ್ಲ ಇದ್ದು ಎಲ್ಲವೂ ಚೆನ್ನಾಗಿತ್ತು, ಆಗ ಅವರಿಗೆ ಬದುಕೇ ಆಟವಾಗಿತ್ತು ಅಂತ ಅನ್ನೋದು. ಹೀಗೂ ಆದರ್ಶವಾಗಿ ತಗೊಳ್ಳಿ. ಇಲ್ಲ ವಾಸ್ತವವಾಗಿ ತಗೊಂಡ್ರೆ ಅವರಿಗೆ ವಿನೋದ ಅನ್ನೋದೇ ಗೊತ್ತಿಲ್ಲ, ಹೊಟ್ಟೆ ಪಾಡು ಸಿದ್ಧಿಸ್ಕೊಳ್ಳೋದ್ರೊಳಗೆ ಮೃಗದಂತೆ ಬದುಕ್ತಾ ಇದ್ರು, ಬೇಟೆ ಆಡ್ಕೊಂಡು ಬದುಕ್ತಾ ಇದ್ರು ಅಂತಲೂ ಅಂದ್ಕೊಳ್ಳಿ. ಆಮೇಲೆ ಅವರಿಗೆ ಇನ್ನೇನೋ ಬೇಕು ವಿಶ್ರಾಂತಿ ಅಂತ ಅನಿಸ್ತು. ಒಂದು ಚೇಂಜ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ನಮಗೆ ಗೊತ್ತಿದೆ ಫುಡ್, ಶೆಲ್ಟರ್, ಕ್ಲೋದಿಂಗ್ ಆದ್ಮೇಲೆ ರಿಕ್ರಿಯೇಷನ್ ಬರ್ತದೆ ಅಂತ. ಒಂದು ಬೇಕು ಅಂತ ಅನಿಸಿದಾಗ ಬಂದದ್ದಿದೆ. ಆಗ ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮ ಹೊಸದೇನು ಇಲ್ಲ, ಹಳೆಯದನ್ನೇ ಕೊಡ್ತೀನಿ ಅಂತ ಕೊಟ್ಟ. ಪಾಠ್ಯಂ ಚದುರಾಹ ವೇದ, ಮತ್ತೆ ಸಾಮಭ್ಯೋ ಗಾನದೇವಚ, ಯಜುರ್ವೇದ ಅಭಿನಯಂ ರಸಾನಾಥರ್ಪಣಾದಪಿ ಇಂತೆಲ್ಲ ಬರ್ತದೆ. ಅಂದರೆ ಕಲೆ ಇಲ್ಲದನ್ನು ಹೇಳೋಲ್ಲ, ಇರುವುದನ್ನು ಹೇಳುತ್ತದೆ ಅಂತ ಭರತರ ತಾತ್ಪರ್ಯ. ಇರುವುದನ್ನೇ ಓಲ್ಡ್ ವೈದಿಕ್ ನ್ಯೂ ಬಾಡಿ ಮಾಡುತ್ತೆ, ಏನು ಯಾವುದೂ ಇಲ್ಲದೆ ಇದೆ. ಆದರೆ ಅದನ್ನು ಬೆಸೆಯುತ್ತದಲ್ಲ ಗೋಪಾಲಕೃಷ್ಣ ಅಡಿಗರು ಹೇಳಿದಂತೆ ಸಾವಯವ ಶಿಲ್ಪ ಸಾಮಗ್ರೀಕರಣ ಬಲ, ಆ ಆರ್ಗ್ಯಾನಿಕ್ ಫೋಲ್ ಅದನ್ನು ಕೊಡುತ್ತೆ. ಕೊಡುವಾಗ
ಅದನ್ನ ಆ ಕಲೆಯನ್ನು ಮಾಡಿ ನಾಟ್ಯವೇದವನ್ನು ಮಾಡಿದ. ಇದನ್ನು ಸಾರ್ವವರ್ಣಿಕ ವೇದ ಅಂತಂದ. ಇದಕ್ಕೆ ಮತ ಜಾತಿ ಕುಲಾದಿಗಳ ವಿವಕ್ಷೆಯನ್ನ ಎಲ್ಲರಿಗೂ ಬಳಕೆಗೆ ಅಂತ. ಕಾರಣ ಮತ ಕೆಲವ್ರು ಬೇಕಾಗ್ಬೋದು, ಕೆಲವ್ರು ಬೇಡದೆ ಇರ್ಬೋದು. ವಿಜ್ಞಾನವೂ ಕೆಲವ್ರು ಬೇಕಾಗ್ಬೋದು, ಬೇಡದೇ ಇರ್ಬೋದು. ಶಾಸ್ತ್ರ ಕೆಲವ್ರು ಬೇಕಾಗ್ಬೋದು, ಬೇಡದೆ ಇರ್ಬೋದು. ಅಂದರೆ ಕಲೆ ಮಾತ್ರ ಪ್ರತಿಯೊಬ್ಬರಿಗೂ ಬೇಕಾಗುತ್ತದೆ. ಅದು ಒಂದು ಜೀವನಾವಶ್ಯಕವಾದ ವಸ್ತು, ಭಾವನಾವಶ್ಯಕವಾದ ವಸ್ತು ಅನ್ನೋ ಭಾವ ಅಲ್ಲಿದೆ. ಮತ್ತೆ ಅದನ್ನ ದೇವತೆಗಳಿಗೆ ಕೊಡಲಿಲ್ಲ ಕಲಿಯೋದಕ್ಕೆ, ರಾಕ್ಷಸರಿಗೆ ಕೊಡಲಿಲ್ಲ, ಮನುಷ್ಯರಿಗೂ ಕೊಡಲಿಲ್ಲ, ಋಷಿಗಳಿಗೆ ಕೊಟ್ಟ, ಭರತನಿಗೆ ಕೊಟ್ಟ. ದೇವತೆಗಳಿಗೆ ಭೋಗ, ಅವ್ರಿಗೆ ಆಸ್ವಾದ ಕೊಟ್ಟು ನಿರ್ಮಾಣ ಗೊತ್ತಿಲ್ಲ. ರಾಕ್ಷಸರಿಗೆ ನಿರ್ಮಾಣವೂ ಗೊತ್ತಾಗ್ತಿಲ್ಲ, ಆಸ್ವಾದವೂ ಅಷ್ಟಾಗಿ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗುವುದು ಅಚೀವ್ಮೆಂಟ್ ಅಷ್ಟೆ. ರಾಕ್ಷಸರದು ಅಚೀವ್ಮೆಂಟ್, ಸೆನ್ಸ್ ಆಫ್ ಅಚೀವ್ಮೆಂಟ್ ಇರೋರಿಗೆ ಕಲೆ ಆಗೋಲ್ಲ. ನಾನು 2 ಗಂಟೆ ಸಿನಿಮಾ ನೋಡಿದ್ರೆ ನನಗೇನು ಸಿಗುತ್ತೆ ಹೇಳಿ, ಏನು ಅಚೀವ್ ಮಾಡ್ಬೋದು ನಾನು? ಈಗ ಡಾನ್ಸ್ ಕಟ್ಟಿ 6 ತಿಂಗಳು ಆದ್ಮೇಲಿಂದ ನಾನು ಎಲ್ಲಾದರೂ ಯಾವುದಾದ್ರು ಟಿವಿ ಚಾನೆಲ್ನಲ್ಲಿ ನಾನು ಕಾಂಪಿಟೇಷನ್ ಹೋಗೋಕ್ಕಾಗುತ್ತೆ? 3 ತಿಂಗಳು ಸಂಗೀತ ಕಲ್ತಿದ್ದಕ್ಕೆ ನಾನು ಕಚೇರಿ ಮಾಡೋಕ್ಕಾಗುತ್ತೆ? ಈ ರೀತಿಯಾಗಿ ಯೋಚನೆ ಮಾಡೋದು ಆಸುರಿ ಬುದ್ಧಿ ಅಂತ ನಾನು. ಗೆಜ್ಜೆ ಕಟ್ಟಿದ ತಕ್ಷಣ ಸ್ಟೇಜ್ ಹುಡುಕ್ತೀನಿ ಅಥವಾ ಸ್ಟೇಜನ್ನು ಹುಡುಕಿಟ್ಕೊಂಡೇ ಗೆಜ್ಜೆ ಕಟ್ತೀನಿ ಅಂತ ಅನ್ನೋದು ಆಸುರವಾದ ಬುದ್ಧಿ ಅಂತಲೇ ನನ್ನ ನಿಶ್ಚಿತ ಅಭಿಪ್ರಾಯ. ಇನ್ನು ಮನುಷ್ಯರು ಸಾಮಾನ್ಯ ಮಾನವರಿಗೆ ಸೋಮಾರ್ತನ, ಅಸುರರಿಗೆ ರಜೋಗುಣ ತಮೋಗುಣ ಹೆಚ್ಚು, ದೇವತೆಗಳಿಗೆ ರಜೋಗುಣ ಸತ್ವಗುಣ ಹೆಚ್ಚು, ಮನುಷ್ಯರಿಗೆ ತಮೋಗುಣನೇ ಹೆಚ್ಚು. ಅಯ್ಯೋ ನಮಗೇನು ಬೇಡಪ್ಪ, ತೆಪ್ಪಿಗೂ ಸುಸ್ತಾಗಿದೆ ಕೂತ್ಕೊಳ್ತೀವಿ. ಋಷಿಗಳು ಮನುಷ್ಯರೇ, ಆದರೆ ಅವರಿಗೆ ಸತ್ವ ಹೆಚ್ಚು, ಕಮಿಟ್ಮೆಂಟ್ ಹೆಚ್ಚು, ದುಡಿದು ತೊಗೊಳ್ಬೇಕು, ಕ್ರಿಯಾತ್ಮಕವಾಗಿ ಮಾಡಿ ತೋರಿಸ್ಬೇಕು. ಹಾಗಾಗಿ ಋಷಿತ್ವ ಇಲ್ಲದೆ ಇದ್ದವರು ಋಗತವು ಅನ್ನುವ ಧಾತುವಿನಿಂದ ಋಷಿತ್ವ ಬಂದದ್ದು. ಋತವನ್ನು ತಿಳಿದವರು ಋಷಿ. ಅಂದರೆ ಅಸ್ತಿತ್ವದ ಹಿಂದಿರುವ ನಿಯಮನ ಯಾವುದಿದೆ, ದಿ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್, ಅದನ್ನು ಅರ್ಥ ಮಾಡಿಕೊಳ್ಳುವ ಋಷಿ. ಅಂದರೆ ಒಂದು ಕಥಾನಕದಲ್ಲಿ ಒಂದು ಕಲೆಯ ಹಿಂದೆ ರಸ ಏನಿದೆ, ಭಾವಗಳು ಏನು ಕೆಲಸ ಮಾಡಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬಲ್ಲವರೇ ಕಲೆಯನ್ನು ಮಾಡಿಕೊಂಡು. ಹಾಗಲ್ಲದೆ ಇದ್ದವರಿಗೆ ಕಲೆ ಒಂದು ಫೋಟೋ ಸೆಷನ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಇದು ಭರತ ಮೊದಲನೇ ಅಧ್ಯಾಯ ಹೇಳ್ತಾರೆ. ಆಮೇಲೆ ಆ ಕಲೆಯನ್ನು ಕೊಟ್ಟು ಮೊದಲು ರಕ್ತ ಪ್ರಯೋಗ ಆದಾಗ ಸಮುದ್ರ ಮಥನದ ಕಥೆ ಆಯಿತು, ಅವರ ಮಥನ ಅಂತ. ಸರಸ್ವತಿಯೇ ಕಥೆ ಬರೆದದ್ದಂತೆ, ಭರತನೇ ನಿರ್ದೇಶಕ, ಎಲ್ಲರೂ ಅಭಿನಯಿಸಿದ್ರು. ಆಗ ರಾಕ್ಷಸರಿಗೆ ಅವಮಾನವಾಯಿತು, ಇದು ಸರ್ವಕಾಲದಲ್ಲೂ ನಮ್ಮಲ್ಲಿ ನಡೀತಾ ಇರುತ್ತೆ, ನಮ್ಮ ಜಾತಿಗೆ ಈ ಸಿನಿಮಾ ಮೂಲಕ ಅವಮಾನವಾಯಿತು, ನಮ್ಮ ಭಾಷೆಗೆ ಈ ಸಿನಿಮಾದಲ್ಲಿ ಈ ಸೀರಿಯಲ್ನಲ್ಲಿ ಅವಮಾನ ಮಾಡಿದ್ರು ಅಂತ ರಾಕ್ಷಸರು ಗಲಾಟೆ ಮಾಡಿದ್ರು. ಇವರು ಜಾತ ಹೊರಡೋದಾಗುತ್ತೆ, ಈ ನಾಟಕದಲ್ಲಿ ಕಾದಂಬರಿಯಲ್ಲಿ ನಮ್ಮ ಕುಲಕ್ಕೆ ಅವಮಾನವಾಗಿದೆ ಅಂತ ಬೇಕಾದಷ್ಟು ಬರುತ್ತಲ್ಲ, ವ್ಯಾಯಾಮ ಮಾಡಬೇಕು ಅಂತ ಈ ರೀತಿ ಪ್ರೊಟೆಸ್ಟ್ ಮಾರ್ಚ್ ಹೊರಟಂತೆ ರಾಕ್ಷಸರು ವೇದಿಕೆ ಮೇಲೆ ಬಂದು ಬಡದಾಡ್ಬಿಟ್ಟ. ಆಗ ಬ್ರಹ್ಮ ಸಮಾಧಾನ ಮಾಡಿ ಅವರಿಗೆ, ಇನ್ನೊಮ್ಮೆ ನಿಮ್ಮ ವೈಭವ ನಿಮ್ಮ ವಿಜಯವನ್ನು ಮಾಡೋಣ, ಕಲೆಯನ್ನ ಪರ್ಸನಲ್ ಆಗಿ ತಗೋಬೇಡಿ ಅಂತ. ಅಂದ್ರೆ ಕಲಾವಿದನ ಸ್ವಾತಂತ್ರ್ಯ ಏನು ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ. ಕಟ್ಟಕಡೆ ಅಧ್ಯಾಯದಲ್ಲಿ ಇಂಥ ದಿವ್ಯವಾದ ಕಲೆಯನ್ನು ಇಟ್ಟುಕೊಂಡು ಭರತನ ಶಿಷ್ಯರು ಎಲ್ಲರನ್ನು ಗೇಲಿ ಮಾಡೋಕ್ಕೆ ಆರಂಭ ಮಾಡಿದ್ರು. ನಮ್ಮಲ್ಲಿ ಎಷ್ಟೋ ಜನ ಸಾಹಿತಿಗಳು, ಸಾಹಿತ್ಯದ ಮಾಧ್ಯಮ ಭಾಷೆ ಇದೆ ಅಂತ ಎಲ್ಲರನ್ನೂ ಗೇಲಿ ಮಾಡ್ತಾರೆ, ಎಲ್ಲವನ್ನೂ ಬೈತಿರ್ತಾರೆ, ಎಲ್ಲವನ್ನೂ ಪ್ರಶ್ನೆ ಮಾಡ್ತಾರೆ, ಎಲ್ಲರ ಮೇಲೂ ವಿಡಂಬನೆ ಮಾಡಿ ಸಿನಿಮಾ ನಾಟಕ ಮಾಡ್ತಾರೆ, ಮಿಸ್ಯೂಸಿಂಗ್ ಆರ್ಟ್ ಇರ್ತೀವಲ್ಲ ಆ ಥರ. ಆಗ ಋಷಿಗಳು ಶಾಪ ಕೊಟ್ಟರು ಅಂತ ಗೊತ್ತಾಗುತ್ತೆ, ನೀವು ನಿಮ್ಮ ಕಲೆಯು ಪತಿತವಾಗಲಿ. ಆಗ ಭರತ ಬೇಡಿಕೊಳ್ತಾನೆ, ಕಲಾವಿದರು ಪತಿತರಾಗ್ತಾರೆ ಅಂದರೆ ಕಲೆ ಅಲ್ಲ ಅಂತ ಉಳಿಸ್ತಾರೆ. ಬಹಳ ದೊಡ್ಡ ಮಾತಿನ ಕಲೆಯನ್ನ ದುರುಪಯೋಗ ಮಾಡಿಕೊಂಡಾಗ ಕಲಾವಿದ ತನ್ನ ಬಾಧ್ಯತೆಯಿಂದ ಚ್ಯುತನಾಗ್ತಾನೆ. ಗೇಲಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಇಂಥ ಕಚಡ ಸೃಷ್ಟಿ ಮಾಡೋಕ್ಕೆ 4 ತಲೆ ಬೇಕಾದ ಬ್ರಹ್ಮನ್ನೂ ಬೈಬಹುದು, ಆದರೆ ರಚನಾತ್ಮಕವಾಗಿ ಮಾಡುವುದು ಕಷ್ಟ. ಈ ಅರ್ಥದಲ್ಲಿ ಕಲೆಯ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಕಲಾವಿದನೇ ಬೀಳ್ತಾನೆ, ಕಲೆ ಮಾತ್ರ ಏನೂ ಆಗೋಲ್ಲ. ಗೋಪಾಲಕೃಷ್ಣ ಅಡಿಗರ ಭೂಮಿಗೆ ಇದ್ದಂತೆ ಕಲೆ ಭೂಮಿ ಇದ್ದಂತೆ, ಇವನಿಗೆ ಚಟ್ಟದ ಮೇಲೆ ಹೋಗುವ ಹೊತ್ತು ಬಂದಾಗ ಅವಳಿಗೆ ಮತ್ತೊಂದು ಹೆರಿಗೆ ವೇದನೆ ಅಂತ ಭೂಮಿಗೆ. ಆ ರೀತಿಯಾಗಿ ಕಲಾವಿದರು ಬರ್ತಾರೆ ಹೋಗ್ತಾರೆ, ಕಲೆ ಮಾತ್ರ ನಿಲ್ಲುತ್ತದೆ. ಆ ಅರ್ಥದಲ್ಲಿ ಈ ಸ್ವಾತಂತ್ರ್ಯದ ಮೊದಲನೇ ಅಧ್ಯಾಯ, ಬಾಧ್ಯತೆಯ 2ನೇ ಅಧ್ಯಾಯ, ಇವುಗಳ ಮಧ್ಯದಲ್ಲಿ ಕಲಾವಿದರ ಬದುಕಿದೆ ಅಂತ ಭರತನ ನಾಟ್ಯಶಾಸ್ತ್ರ ಹೇಳುತ್ತದೆ. ಇದು ತುಂಬ ದೊಡ್ಡ ಮೌಲ್ಯ. ಹೀಗೆ ನೀವು ಯಾವ ದಿಕ್ಕಿಂದ ನೋಡಿದರೂ ತುಂಬ ಉಪಾದೇಯವಾದ ವಸ್ತುಗಳನ್ನು ಕೊಡುತ್ತದೆ. ಎಷ್ಟೋ ಬಾರಿ ಅದು ಕೆಲವು ಕೊಡೋದು ಈ ಕಾಲಕ್ಕೆ ಅಷ್ಟು ಪೂರ್ಣವಾಗಿರದೇ ಇರ್ಬೋದು. ಉದಾಹರಣೆಗೆ ಸಂಗೀತದ್ದು,
ಯಾವಾಗಲೂ ನಿಮ್ಮ ಮಹಾಮತಿ ಬಂದು ಅದನ್ನು ಸರಿ ಮಾಡಿಕೊಡಬೇಕು. ಉದಾಹರಣೆಗೆ ಅಂಕಿತ ಏನು ಅಂತಲೇ ಗೊತ್ತಿರಲಿಲ್ಲ, ಡಾಕ್ಟರ್ ವಿ ರಾಘವನ್ ಅಂತವರಿಗೂ ಅದು ಅರ್ಥವಾಗಿರಲಿಲ್ಲ. ಆದರೆ ರಾಮಕೃಷ್ಣ ಕವಿಗಳು ನಾಟ್ಯಶಾಸ್ತ್ರ ಅಭಿನವ ಭಾರತಿ ಎರಡನ್ನೂ ಕೂಡ ಮೊತ್ತ ಮೊದಲ ಸಂಪಾದಿಸಿಕೊಟ್ಟಂಥ ಮಹಾವಿದ್ವಾಂಸರು, ಭರತಕೋಶದಂಥ ಮಹಾಗ್ರಂಥ ಬರೆದವರು, ಅವ್ರಿಗೂ ಗೊತ್ತಾಗಲಿಲ್ಲ, ಪದ್ಮಸುಬ್ರಹ್ಮಣ್ಯಮಗೂ ಗೊತ್ತಾಯಿತು. ಹೀಗೆ ಒಬ್ಬೊಬ್ಬ ಮಹಾ ಕಲಾವಿದ ವಿದ್ವಾಂಸರು ಬಂದು ಭರತನ ಹೊಸ ಆಯಾಮಗಳನ್ನು ತೆರೆದು ತೋರಿಸ್ತಾರೆ, ತೊಂದರೆ ಇಲ್ಲ. ಈಗ ತೆರೆದು ತೋರಿಸಿರುವುದನ್ನು ನೋಡಿದಾಗ ಬೇಕಾದಷ್ಟು ನಮಗೆ ಪ್ರಯೋಜನಕಾರಿಯಾಗುವಂಥದ್ದಿದೆ. ಮತ್ತೆ ಇದನ್ನು ನಿಮಗೆ ಸರಿ ತೋರದೇ ಇದ್ದರೆ ನೀವು ತಿದ್ದುಕೊಳ್ಳಿ, ಬೇಕಾಗಿದ್ದನ್ನು ವಿಸ್ತರಿಸಿಕೊಳ್ಳಲಿ ಅಂತಲೂ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗೆ ನಾಟ್ಯಶಾಸ್ತ್ರಕಾರ ಇಸ್ ನಾಟ್ ಎ ಕ್ಲೋಸ್ಡ್ ಬುಕ್, ಮುಚ್ಚಿದ ಮನಸ್ಸಲ್ಲ, ತುಂಬ ತೆರೆದ ಮನಸ್ಸಾಗಿದೆ. ತೆರೆದ ಮನಸ್ಸು ಅಂದರೆ ದಿಬ್ಕಾಪಾಲಾದ ಮನಸ್ಸು ಅಲ್ಲ. ಅದನ್ನು ನಾವು ಶಾಸ್ತ್ರ ಅದ್ಭುತವಾದ ದಾರಿಗಳನ್ನು ಕೊಡುತ್ತದೆ, ಅದು ಒಳ್ಳೆ ಗೂಗಲ್ ಮ್ಯಾಪ್ ಇದ್ದಂತೆ ಭರತ ಆ ಬಗ್ಗೆಯಲ್ಲಿ ಮಾಡಿಕೊಟ್ಟಿದ್ದಾನೆ. ಇಷ್ಟನ್ನು ಹೇಳಿ ನಿಮಗೆ ಪ್ರಶ್ನೆಗಳು ಯಾವುದಾದ್ರೂ ಇದ್ದಲ್ಲಿ ಕೇಳೋದಕ್ಕೆ ಸಮಯ ಮಾಡಿಕೊಳ್ಳೋಣ. ಇಷ್ಟು ಹೊತ್ತು ಕೇಳಿದ್ದಕ್ಕೆ, ಇಷ್ಟು ಸಹನೆ ಪ್ರೀತಿಯಿಂದ ಕೇಳಿದ್ದಕ್ಕೆ ಧನ್ಯವಾದ. ದಯವಿಟ್ಟು ಈ ವಿಷಯಕ್ಕೆ ಮಾತ್ರ ಕೇಳಿ, ಅಲ್ಲ ಆಮೇಲೆ ಬೇಕಾದ್ರೆ ನಾನು ಕೇಳ್ತೀನಿ. ಅಲ್ಲ ಹೌದೇ, ಆಯ್ತು ಸರಿ. ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲಿಂದ ಇದ್ದದ್ದೇ ಇಲ್ಲ, ಇದು ಸ್ಥಾಯಿ ಬಾಬಾ ಗಡಿಚಾರಿ. ಮೊದಲಿಂದ ಇತ್ತು ಸರ್, ಮೊದಲಿಂದ ಇತ್ತು. ಏನಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಮಾಡೋಕ್ ಮುಂಚೆ ಒಮ್ಮೆ ಇಂಜಿನಿಯರಿಂಗ್ ಓದ್ಬಿಡುವ ಸ್ಥಿತಿ, ಅದೊಂಥರ ಅಕ್ಷರಾಭ್ಯಾಸ ಸ್ಥಿತಿನಲ್ಲಿ ಆ ಗ್ರಹಾಚಾರ್ಯ ಓದಿದ್ದು. ಅದರಿಂದ ಬುದ್ಧಿ ಪೋಷಿಕಾರ ಬಂತು, ಅದರೊಳಗೆ ಸಂದೇಹ ಇಲ್ಲ, ಮಾನವೀಯ ವ್ಯವಸ್ಥೆ ಬಂತು, ಒಂದು ತರ್ಕಶುದ್ಧವಾದ ಆಲೋಚನೆ ಮಾಡುವ ಕ್ರಮವನ್ನು ಇಂಜಿನಿಯರಿಂಗ್ ಕಲಿಸ್ಕೊಡ್ತು. ಅಷ್ಟು ಯಾವುದರಿಂದ ಬರ್ಬೋದು, ಯಾವುದೇ ಶಾಸ್ತ್ರದಿಂದ, ಶಾಸ್ತ್ರ ಸೈನ್ಸ್ ಜನರಲ್ ಆಗಿ, ಅದರಿಂದ ಒಂದು ಚಿತ್ತ ಸಂಸ್ಕಾರ ಬರುತ್ತದೆ. ಯಾವುದೇ ಒಂದು ವ್ಯಾಯಾಮ ಮಾಡಿದರೆ ಮೈಗೆ ಒಂದು ಲಾಘವ ಬರ್ತದಲ್ಲ, ಪಟುತ್ವ ಆ ತರಹ ಅಷ್ಟೆ, ಬುದ್ಧಿಗೆ ಒಂದು ಪಟುತ್ವ ಬಂದದ್ದು. ಹಾ, ಅದರ ಬಗ್ಗೆ ಪೂರ್ಣವಾದ ಸಹಮತ ಇಲ್ಲ ವಿದ್ವಾಂಸರುಗಳಲ್ಲಿ. ಅರೆ ಇಷ್ಟನ್ನ ಹೇಳಬಹುದು, ಈ ಹೊತ್ತಿನ ಚತುರಶ್ರ ರೂಪಕ ಮಿಶ್ರ ಚಾಪು ಈ ಮೂರು ಇವೆಯಲ್ಲ, ಇವುಗಳಲ್ಲಿ ಬರುತ್ತೆ ನಾಲ್ಕು ಮೂರು, ಮತ್ತೆ ಅವುಗಳೇ ಬೆರಕೆ ಅಂದರೆ ಮೂರು ನಾಲ್ಕು, ನಾಲ್ಕು ನಾಲ್ಕು ಘಾತ ಮೂರು ಘಾತ ಮತ್ತೆ ಇದರ ಸೇರಿಕೆ ಮೂರು ನಾಲ್ಕು ಅಂತ ಮಿಶ್ರ, ಇವುಗಳಿಂದ ಕುಳಿತದ್ದಾಗಿ ಅಷ್ಟು. ಹಾ, ಅದು ನಾಲ್ಕು ಚಾಚಕುಟ ಮೂರು. ನಮಸ್ಕಾರ. ಪರವಾಗಿಲ್ಲ ಹೇಳಿ. ನನ್ನ ಪ್ರಶ್ನೆ ಒಂದು, ರಸ ಮತ್ತು ಸಾತ್ವಿಕ ಭಾವ ಅಂತ ಹೇಳಿದರು, ಅದೆರಡಕ್ಕೆ ಸಾಮ್ಯತೆ ಮತ್ತು ವ್ಯತ್ಯಾಸ. ಎರಡನೇದು, ಇಂದಿನ ಈ ಡಾನ್ಸ್ ಪ್ರಕಾರದಲ್ಲಿ ಬಾಲಿವುಡ್ ಡಾನ್ಸ್ ಮತ್ತು ಫಿಲ್ಮಿ ಡಾನ್ಸ್ ಮತ್ತು ಈ ಪಿರಮಿಡ್ ಎಲ್ಲ ಮಾಡಿ ಮಕ್ಕಳೆಲ್ಲ ಮಾಡುವಂಥದ್ದು, ಅದು ಈ ನಾಟ್ಯಶಾಸ್ತ್ರದಲ್ಲಿ ಯಾವರಿಗೆ ಹೊಂದಿಕೊಡ್ತದೆ? ಎರಡು, ಮತ್ತು ಯಕ್ಷಗಾನ ಯಾವರಿಗೆ ಹೊಂದಿಕೊಡ್ತದೆ ನಮ್ಮ ಕಲೆ? ಮೂರನೇದು, ಈ ನಾವು ಕಾವ್ಯ
ಕಾವ್ಯ ಓದ್ತೇವೆ. ಈಗ ಉದಾಹರಣೆಗೆ ಕಾಳಿನ ಅಭಿಜ್ಞಾನ ಸಾಕಂತಲ್ಲ, ಅದು ಓದಿದಾಗ ನಮ್ಗೆ ಒಂದು ರಸಸ್ವಾದ ಆಯ್ತು. ಅದು ಮತ್ತೆ ಅದನ್ನು ಯಾವ ರೀತಿ ಭರತ ಯಾವ ರೀತಿ ಸಮರ್ಥಿಸಿಕೊಳ್ತೇವೆ ಅಂದರೆ, ನಮ್ಗೆ ಈಗ ನಾಟಿ ಓದಿ ಆಗ್ಬೇಕು ಅಂತ ಹೇಳಿಲ್ಲ, ನಮ್ಗೆ ಅದನ್ನು ಓದ್ತಲ್ಲ ನೋಡಿಯೇ ಆಗ್ಬೇಕು ಅಂತ ಹೇಳಿಲ್ಲ. ಡಾನ್ಸ್ ಅಥವಾ ನಾಟಕವನ್ನು ನೋಡಿಯೇ ರಸಸ್ವಾದ ಆಗ್ಬೇಕು, ಓದಿದಾಗಲೂ ಆಗ್ತದೆ. ಅದೆರಡಕ್ಕೆ ಯಾವ ರೀತಿ ಅವನು ದೊಡ್ಡ ಪ್ರಶ್ನೆಗಳ ಸರಮಾಲೆ ಕೊಟ್ಟಿದ್ದೀರಾ, ಎಲ್ಲ ಚೆನ್ನಾಗಿದೆ, ತುಂಬ ಸಂತೋಷ. ಮೊದಲಿಗೆ ರಸಕ್ಕೂ ಸಾತ್ವಿಕ ಭಾವಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರಿ. ಸಾತ್ವಿಕ ಭಾವ ಅಂದರೆ ಯಾವುದನ್ನ ಅನುಕರಿಸೋಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕರೆದಾಗ ಬರುವುದಕ್ಕೆ ಸಾಧ್ಯ ಇಲ್ಲ, ಯಾವುದು ನಮ್ಮ ಬುದ್ಧಿಯ ಕೈಯಲ್ಲಿಲ್ಲವೋ ಅದನ್ನು ಸಾತ್ವಿಕ ಭಾವ ಅಂತ. ಸ್ತಂಭ, ಹಂಗೆ ಸ್ತಬ್ಧವಾಗಿ ನಿಂತ್ಕೊಂಡು ಬಿಡೋದು. ಸ್ವೇದ, ಬೆವರು, ರೋಮಾಂಚನ, ಅಶ್ರು, ಕಣ್ಣೀರು, ವೈವರ್ಣ್ಯ, ಮುಖದ ಬಣ್ಣ ಬದಲಾಗೋದು, ಧ್ವನಿ ಬದಲಾಗೋದು, ಗದ್ಗದ, ಇವುಗಳಲ್ಲಿ ಕೆಲವನ್ನು ಒಂದು ಮಟ್ಟಕ್ಕೆ ಮಾಡ್ಬೋದು. ಸ್ತಂಭವನ್ನು ಗದ್ಗದವನ್ನು ಮಾಡ್ಬೋದು ಸ್ವಲ್ಪ ಮಟ್ಟಿಗೆ. ಆದರೆ ವೈವರ್ಣ್ಯ, ಮುಖ ಬಿಳಿಸಿಕೊಳ್ಳೋದು, ಕೆನ್ನೆ ಕೆಂಪಾಗುವುದು ಅಥವಾ ರೋಮಾಂಚನ ಆಗೋದು, ಕಣ್ಣೀರನ್ನು ತರಿಸ್ಕೊಳ್ಳೋದು ಗ್ಲಿಸರಿನ್ ಇಲ್ಲದೆ, ಹೊಗೆ ಇಲ್ಲದೆ, ಕಷ್ಟ ಇದೆ. ಕುಡಿಯಟ್ಟಂನಲ್ಲಿ ಒಂದು ತ್ರಾಟಕ ಅಂತ ಎಕ್ಸರ್ಸೈಸ್ ಮಾಡಿ ಕಣ್ಣೀರನ್ನು ತರಿಸ್ಕೊಳ್ಳೋ ಪ್ರಯತ್ನ ಮಾಡಿ ಸಫಲರಾಗ್ತಾರೆ. ಆದರೂ ಇವುಗಳು ಮುಖ್ಯವಾಗಿ ತುಂಬ ಕಷ್ಟವಾಗಿ ಸಹಜವಾಗಿ ಬರುವಂಥದ್ದು. ಆ ಕಾರಣದಿಂದ ಸತ್ವ ನಮ್ಮ ತನದಿಂದ ಬರುವಂಥದ್ದು, ನಮ್ಮ ಯತ್ನ ಇಲ್ಲದೆ ಬರತಕ್ಕಂಥದ್ದು ಅಂತ ಹೇಳಿದ್ದಾರೆ. ರಸ ಅನ್ನೋದು ಒಟ್ಟಂದದ ಕಲಾಸ್ವಾದ, ಸತ್ವ ಅನ್ನೋದು ಬೇರೆ, ಸಾತ್ವಿಕ ವಿನಯ ಅನ್ನೋದು ಬೇರೆ, ವಿರುದ್ಧವಲ್ಲ. ಸತ್ವ ಅಂದರೆ ನಮ್ಮ ಒಟ್ಟಂದದ ತನ, ನಾವು ನಮ್ಮ ಭಾವನೆಗಳು. ಈ ದೇಹವಾಗಲಿ ಈ ಇಂದ್ರಿಯಗಳಾಗಲಿ ಇವಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಭಾವಗಳ ಮೇಲೆ ನಿಂತಿದ್ದೀವಿ. ಅದರಿಂದಲೇ ನಮಗೆ ಯಾರಾದರೂ ಹೊಡೆದರೆ ಆಗೋಕ್ಕಿಂತ ಹೆಚ್ಚಿನ ನೋವು ನಮ್ಮನ್ನು ಯಾರಾದರೂ ಮನಸ್ಸಿಗೆ ಘಾತ ಮಾಡಿದ್ರೆ ಆಗುತ್ತದೆ. ಹೀಗಾಗಿ ನಮ್ಮ ಚಿತ್ತ ವೃತ್ತಿಗಳೇ ಪ್ರಧಾನವಾಗಿ ನಾವಾಗಿದ್ದೀವಿ. ಹೀಗಾಗಿ ಇಲ್ಲಿ ಸತ್ವ ಅಂದರೆ ನಾಟ್ಯಶಾಸ್ತ್ರದಲ್ಲಿ ಆ ಚಿತ್ತ ವೃತ್ತಿಗಳಿಗೆ ಮೂಲಾಧಾರವಾದ ನಾನು ಅನ್ನುವ ತನ ಅದು ಅಂತ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟದ್ದು ಸಾತ್ವಿಕ ಅಂತ ಮಾಡಿದ್ದಾರೆ. ಅದನ್ನು ಅಭಿನಯದಲ್ಲಿ ತೋರಿಸಬೇಕು, ಹೊರಗೆ ತಂದಿಡಬೇಕು, ಅಭಿ ನಿಮ್ಮ ಕಡೆಗೆ ನಯ ತಗೊಂಡು ಹೋಗೋದು ಅಂತ ಆ ಥರ ಬಂದಿದೆ. ಇಲ್ಲಿ ಮತ್ತೆ ಸಂಖ್ಯೆ ಇಷ್ಟೇ ಅಂತಲ್ಲ, ಭರತ ಗುರುತಿಸಿದ್ದಿಷ್ಟು, ಇನ್ನೂ ನಾವು ಬೇಕಾದ್ರೆ ನಾಲ್ಕು ಗುರುತಿಸ್ಬೋದು, ಬೇಕಾದ್ರೆ ಎರಡು ಕಳೆಯಬಹುದು. ಆದರೆ ಈ ಗುರುತಿಸುವಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಮತ್ತೆ ಇನ್ನು ಎರಡನೇ ಪ್ರಶ್ನೆ ತಗೊಂಡ್ರೆ ಈ ಫಿಲ್ಮ್ ಡಾನ್ಸ್, ಈಗ ಬಾಲಿವುಡ್ ಡಾನ್ಸ್ ಅನ್ನೋದಾಗಲಿ ಅಥವಾ ಅಕ್ರೋಬ್ಯಾಟಿಕ್ಸ್ ಅಂತೀವಲ್ಲ, ಆ ರೀತಿಯಾದದ್ದಾಗಲಿ ಭರತನಿಗೆ ಹೇಗೆ ಸಮ್ಮತ ಅಂತ ಪದ್ಮಸುಬ್ರಹ್ಮಣ್ಯಂ ಅವ್ರನ್ನ ನಾನೊಮ್ಮೆ ಕೇಳಿದ್ದೆ, ಕರ್ಣಗಳನ್ನ ಈ ಜಗತ್ತಿನ ಎಲ್ಲ ನೃತ್ಯ ಪದ್ಧತಿಗಳ ಹಿನ್ನೆಲೆಯಲ್ಲಿ ಹೇಗೆ ನೋಡಬೇಕು ಅಂತ. ಆ ಮಹಾತಾಯಿ ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳಿದ್ರು, ನೋಡಿ ಕರ್ಣಗಳಿಗಾಗಿಯೇ ಶುದ್ಧವಾದ ರೀತಿಯ ರಚನೆಗಾಗಿ, ಪುನಾರಚನೆ ರಿಕನ್ಸ್ಟ್ರಕ್ಷನ್ಗಾಗಿಯೇ ನಮ್ಮ ಬದುಕನ್ನೆಲ್ಲ ತೆತ್ತುಕೊಂಡವರು. ಏನು ಹೇಳಿದ್ರು ಅಂದರೆ, ಎನಿ ಬ್ಯೂಟಿಫುಲ್ ಮೂಮೆಂಟ್ ಈಸ್ ರಿಲೇಟೆಡ್ ಟು ಕರ್ಣ ಅಂತ, ಯಾವುದೇ ಸುಂದರ ಚಲನೆಯು ಕರ್ಣಕ್ಕೆ ಸಂಬಂಧಿಯಾಗಿದೆ ಅಂತ. ದಂಡಿ ಅಲಂಕಾರಗಳು ಹೇಗೆ ಅಂದರೆ, ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಶಕ್ಷತೆ ಕಸ್ತಾನ್ ಕಾರ್ಸಿನೇನ ವಕ್ಷತಿ. ಕಾವ್ಯಕ್ಕೆ ಸೌಂದರ್ಯ ತಂದುಕೊಡೋದು ಎಲ್ಲವೂ ಅಲಂಕಾರ. ಮಾತಿನಲ್ಲಿ ಬೆಳಗು ಬಂದ ತಕ್ಷಣ ಅಲ್ಲಿ ಅಲಂಕಾರ ಇದೆ. ನಿಮಗೆ ಅದು ಉಪಮೇನೋ ರೂಪಕವೋ ದೀಪಕವೋ ಭ್ರಾಂತಿ ಮತ್ತಂತೂ ಗೊತ್ತಾಗದೇ ಇರ್ಬೋದು, ಅಥವಾ ಯಾರಿಗೂ ಗೊತ್ತಾಗದೆ ಇನ್ನು ಹೊಸದಾಗಿ ಗುರುತಿಸಬೇಕಾಗಿ ಬರ್ಬೋದು. ಆದರೆ ಅಲ್ಲೊಂದು ಮುಕ್ತಿ ವೈಚಿತ್ರ್ಯ ಇದೆ ಅಂತ ಬರ್ತದಲ್ಲ, ಹಾಗೆ ಎಲ್ಲಿ ಚಲನೆಯಲ್ಲಿ ಸೌಂದರ್ಯ ಇದೆ ಅಲ್ಲಿ. ಇದು ತುಂಬ ವೇಗ ಆಯ್ತಲ್ವಾ, ಸೌಂದರ್ಯ ಹೇಗೆ ಗುರುತಿಸೋದು ಅಂದರೆ ಔಚಿತ್ಯ ಇದ್ದಲ್ಲಿ ಸೌಂದರ್ಯ ಇದೆ. ಆ ಸನ್ನಿವೇಶಕ್ಕೆ ಒಂದು ಔಚಿತ್ಯ ಬಂದಾಗ ಅಲ್ಲಿ ಸೌಂದರ್ಯ ಬರುತ್ತದೆ. ಕಾಡಿಗೆಗೆ ಚೆಲುವಿದೆಯಾ ಇಲ್ಲವಾ, ಕಣ್ಣಿಗೆ ಹಚ್ಚಿಕೊಂಡಾಗ ಅದಕ್ಕೆ ಚೆಲುವು ಬರ್ತದೆ. ಕಣ್ಣು ಅನ್ನುವ ಸ್ಥಾನೌಚಿತ್ಯದಿಂದ ಕಾಡಿಗೆ ಎನ್ನುವ ಮಸಿಗೂ ಔಚಿತ್ಯ ಬರುತ್ತದೆ, ಅದರಿಂದಾಗಿ ಸೌಂದರ್ಯ ಬರುತ್ತದೆ. ಹೀಗೆ ಚಲನೆಗೆ ಔಚಿತ್ಯ ಬಂದಾಗ ಸೌಂದರ್ಯ, ಸೌಂದರ್ಯವಿದ್ದಲ್ಲಿ ಭರತೋದಿತ ಅಂತ. ಮತ್ತೆ ಭರತ ಈ ದೇಹದ ಎಷ್ಟೆಲ್ಲ ಸಾಧ್ಯವಾದ ಸಂಭವನೀಯವಾದ ಪಾಸಿಬಲ್ ಮೂಮೆಂಟ್ಸ್ ಅಷ್ಟನ್ನು ಗುರುತಿಸಿದ್ದಾನೆ. ಮತ್ತೆ ಹೇಳ್ತೀನಿ, ಅದಕ್ಕೆ ಹೆಚ್ಚನ್ನು ಇನ್ನು ಬೇಕಾದಷ್ಟು ಜನ ಗುರುತಿಸಬಹುದು, ಆದರೆ ಅವುಗಳಲ್ಲಿ ಇದು ಬಂದು ಸೇರಿಕೊಳ್ಳುತ್ತೆ, ತುಂಬ ದೂರ ಏನು ಹೋಗಲ್ಲ. ಈಗ ಯಾರೇ ಯಾವುದೇ ರಾಗ ಕಂಡಿಡಿದ್ರು ಅದು 12 ಸ್ವರಗಳ ಒಳಗೆ ಬರಬೇಕಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಚಲನವಲನಗಳಿಗೆಲ್ಲಕ್ಕೂ ಕೂಡ ನಾಟ್ಯಶಾಸ್ತ್ರದ ಸಂಬಂಧ ಇದೆ. ಆದರೆ ಒಂದನ್ನು ಹೇಳ್ತೀನಿ,
ಏನಾಗುತ್ತೆ, ಎಲ್ಲಿ ನಾವು ಅತಿಕರಣ ಅಂತೀವಲ್ಲ ಎಕ್ಸಾಜುರೇಷನ್ಗೆ ಒಂದು ಹದ ಇಟ್ಕೊಳ್ಳದೇ ಇದ್ದಾಗ, ಅದು ಓವರ್ ಅಂತ ಅನಿಸ್ಕೊಂಡಾಗ, ಆ ಸಂದರ್ಭಕ್ಕೆ ಅದು ಅತಿ ಅನ್ನುವ ಒಂದು ದೋಷಕ್ಕೆ ಪಕ್ಕ ಆಗುತ್ತೆ. ಎಕ್ಸಾಜುರೇಷನ್ನು ಅತ್ಯುಕ್ತಿಯಾಗಿ ಇನ್ನೂ ಹೆಚ್ಚಿನದಾಗಿ ಆಗಬಾರದು, ಅದಕ್ಕೊಂದು ಹದ ಅಂತ ಉಂಟು, ಮತ್ತು ಅದೇ ಔಚಿತ್ಯ ಬರುತ್ತದೆ. ಬಾಲಿವುಡ್ ಡಾನ್ಸಲ್ಲೆಲ್ಲ ಏನಾಗಿರುತ್ತದೆ, ತುಂಬ ಚೆನ್ನಾದ ಚೆನ್ನವಲ್ಲಗಳು ಇರುವಂತೆಯೂ ಮಾಡ್ತಾರೆ, ಇಲ್ಲದೇ ಇರುವಂತೂ ಮಾಡ್ತಾರೆ, ಆ ಸನ್ನಿವೇಶಗಳ ಮೇಲೆ ಹೋಗುತ್ತದೆ. ಒಮ್ಮೆ ಸರೋಜ್ ಖಾನ್ ಅಂತ ಪ್ರಖ್ಯಾತರಾದ ಬಾಲಿವುಡ್ ಕೊರಿಯೋಗ್ರಫಿಸ್ಟ್, ಆಕೆ ಒಂದು ವರ್ಕ್ಶಾಪ್ ಮಾಡಿದ್ರು, ನಾನು ಹೋಗಿದ್ದೆ. ಆಮೇಲೆ ನಾನು ಹೇಳಿದೆ, ನಿಮ್ಮ ಚಲನವಲನಗಳು ಯಾವ್ಯಾವ ಕರ್ಣಗಳಿಗೆ ಹತ್ತಿರ ಬರ್ತದೆ ಏನು ಅಂತ. ಅವ್ರು ಹೇಳಿದ್ರು, ನಾನು ತುಂಬ ಕೀಳಾದ ಯಾವುದೋ ಸಿನಿಮಾ ಡಾನ್ಸ್ ಮಾಡೋದು, ನನ್ನಲ್ಲಿ ಇಷ್ಟೆಲ್ಲ ಶಾಸ್ತ್ರ ಇದೆ ಅಂತ ನೀವು ಹೇಳಿದ್ರಲ್ಲ ಅಂತ. ಗುರುತಿಸ್ತೆ ಅಮ್ಮ, ಈಗ ಬೀದಿಯ ಭಿಕಾರಿ ಯಾವುದೋ ಭಿಕ್ಷುಕ ಹಾಡ್ಕೊಂಡು ಹೋಗ್ತಾ ಇದ್ರೆ ಅದರೊಳಗೆ ಏನೋ ರಾಗ ಯಾವುದು ಅಂತ ಗುರುತಿಸೋಕ್ಕೆ ಆದರೆ ಅವ್ರಿಗದು ಗೊತ್ತಿದೆ ಅಂತಲ್ಲ, ರಂಜನೀಯದಲ್ಲಿ ರಾಗ ಇರುತ್ತದೆ ಅಂತ. ಶ್ರುತಿ ಸುಭಗತೆ ಇದೆ, ಒಂದು ತಲ್ಲೀನತೆ ಇದೆ ಅಂದರೆ ಲಯ ಇದೆ ಅಂತ ಅರ್ಥ. ಆದರೆ ಅದು ವ್ಯವಸ್ಥಿತ ರೂಪದಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು, ಸ್ವಲ್ಪ ಅಲ್ಪ ಆಗ್ಬೋದು, ಆದರೆ ಒಂದು ಹಿತ ಅಂತ ಒಂದು ಇರುತ್ತಲ್ಲ. ಎಲ್ಲ ಕವಿಗಳು ವ್ಯಾಕರಣ ಗೊತ್ತಿದ್ದೇ ಬರೆದವರಲ್ಲ, ಅಕ್ಷರವೇ ಗೊತ್ತಿಲ್ಲದೆ ಇರುವ ನಮ್ಮ ಜನಪದ ಕವಿಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ಅವರಲ್ಲಿಯೂ ಚೆಲುವಿದ್ದಾಗ, ಔಚಿತ್ಯ ಇದ್ದಾಗ, ಮತ್ತೆ ಅಂಗವನ್ನು ಮೀರುವ ಭಾವ ಇದ್ದಾಗ, ಕಲೆಯ ಮುಖ್ಯ ಲಕ್ಷಣ ಏನಂದರೆ ತಾನು ಕಾಣುವುದಕ್ಕಿಂತ ತನ್ನೊಳಗಿನ ಸತ್ವವನ್ನು ಕಾಣಿಸುವುದು ಅಂತ. ಹಾಗಾಗಿ ಎಲ್ಲಿ ಕಲಾವಿದ ಮರೆಯಾಗಿಟ್ಟು ಕಲೆ ಮಾತ್ರ ಕಾಣಿಸುತ್ತೋ ಅದು ಶುದ್ಧವಾದ ನೃತ್ಯ, ಎಲ್ಲಿ ಭಾಷೆ ಮರೆಯಾಗಿ ಭಾವ ಮಾತ್ರ ನಿಲ್ಲುತ್ತದೋ ಅದು ಶುದ್ಧವಾದ ಕಾವ್ಯ, ಎಲ್ಲಿ ಕೈ ಬೆರಳುಗಳ ಸತ್ತು ಹೋಗಿ ನಾದ ಕೆಳಿಸುತ್ತೋ ಅದು ಮಾತ್ರ ಶುದ್ಧ ವೀಣೆ ಅಂತಾರೆ. ವೀಣೆಯಲ್ಲಿ ಮೀಟು ಗೋಟು ಅಂತ ಎರಡನ್ನು ಹೇಳ್ತಾರೆ. ಆ ಮೀಟು ಗೋಟುಗಳು ಕೇಳಿಸದೆ ಬರೀ ನಾದ ಕೇಳಿಸ್ಬೇಕು ಅಂತ, ಅದೊಂದು ಆದರ್ಶ. ಆ ಥರ ಇದ್ದಲ್ಲಿ ಯಾವ ನೃತ್ಯವೂ ಇದು ಭರತ ಮಡಿಯಲ್ಲ, ಅವನು ಬಹಳ ಉದಾರಿಯಾಗುವುದು. ಹಾಗೆ ಎಲ್ಲವನ್ನು ಒಪ್ಪಕ್ಕೆ ಆಗುತ್ತದೆ. ಮತ್ತು ಈಗ ಪತ್ರಬ್ಯಾಟಿಕ್ ಹೇಳಿದ್ರಲ್ಲ, ಆ ಥರದ್ದು ಒಂದು ಅಂಶ ಇದೆ ನಾಟ್ಯಶಾಸ್ತ್ರದಲ್ಲಿ. ನಾಟ್ಯಶಾಸ್ತ್ರದ 108 ಕರ್ಣಗಳಲ್ಲಿ ಅರ್ಗಲ, ಶಕ್ತಾಸ್ಯ, ಲಲಾಟ ತಿಲಕ, ಗಂಗಾವತರಣದಂಥ ಕರ್ಣಗಳು ಪತ್ರಬ್ಯಾಟಿಕ್. ಈ ಒಡಿಸಿಯ ಒಂದು ಪ್ರಭೇದ ಇದೆ ಗೋಟಿಪುವ ಅಂತ. ಗೋಟಿಪುವಾದಲ್ಲಿ ನರ್ತಕರು ತುಂಬ ಅಕ್ರೋಬ್ಯಾಟಿಕ್ ಆಗಿ ಚಲನವಲನಗಳು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತದೆ. ಅಲ್ಲಿ ಕಲೆಗಿಂತ ಮಿಗಿಲಾಗಿ ಕಸರತ್ತಿರುತ್ತೆ, ಅದು ಒಂದು ಸ್ವಾರಸ್ಯ. ಚಾಟ್ಸ್ ಇಲ್ವೇ, ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಬೋದಾ, ಎಷ್ಟು ದಿನ ತುಂಬಿಸ್ಕೊಳ್ಬೋದು, ಆಮೇಲೆ ವೈದ್ಯರ ಜೇಬಿಗೆ ತುಂಬಿಸ್ಬೇಕಾಗುತ್ತೆ. ಅಂದ್ರೆ ದೇಹದ ಪಟುತ್ವದ ಮೇಲೆ ಯಾವುದು ನಿಂತಿದೆ, ಮಾಧ್ಯಮದ ಮೇಲೆ ನಿಂತಿದೆಯಲ್ಲ, ಅದು ಅದರ ಸತ್ವದ ಮೇಲೆ ನಿಲ್ಲದೆ ಇದ್ದಾಗ ಅದಕ್ಕೆ ಕೀಳು ಅಂತ ನಾವು ಕರೆದ್ರು ಅದನ್ನು ದುಷ್ಟ ಅಂತ ದೂಷಣೆ ಮಾಡೋಲ್ಲ. ಸಂಸ್ಕೃತ ಕನ್ನಡಾದಿಗಳಲ್ಲಿ ಚಿತ್ರಕಾವ್ಯ ಎಲ್ಲ ಇದೆ, ನನ್ನ ಅವಧಾನಗಳಲ್ಲೆಲ್ಲ ಮಾಡ್ತೀನಲ್ಲ, ಆ ಚಮತ್ಕಾರಕ್ಕೆ ಯಾವ ಮಾತ್ರದ ಬೆಲೆ ಇದೆ, ಅದಕ್ಕೊಂದು ರಂಜನೆಯ ಬೆಲೆ ಇದೆ ಇಲ್ಲ ಅಂತ ನೋಡೋಣ. ಉಪ್ಪಿನಕಾಯಿ ಇದ್ದಂತೆ, ಊಟವೆಲ್ಲ ಉಪ್ಪಿನಕಾಯಿ ಆಗಬಾರ್ದಂತೆ, ಆ ಥರ ಉಂಟು. ಮತ್ತೆ ಅದು ತುಂಬ ಈಗ ಯಾಕೆ ಹೆಚ್ಚಿಗೆ ಕಾಣಿಸುತ್ತೆ ನಮಗೆ ಅಂದರೆ, ಸೆನ್ಸ್ ಆಫ್ ಅಚೀವ್ಮೆಂಟ್ಗೆ ಅದು ತುಂಬ ಅನುಕೂಲಕಾರಿ. ನೋಡಿ, ನಾನು ಇಷ್ಟು ಕಸರತ್ತು ಮಾಡಬಲ್ಲೆ, ಅದು ಮೆಟೀರಿಯಲ್ ಆಗಿ ಕಂಪ್ಲೀಟ್ ಆಗಿ ತೋರಿಸಿದಂತೆ ಆಗುತ್ತೆ. ಒಳ್ಳೆ ಸದ್ಭಾವದ ವಿಧೇಯವನ್ನು ಮಾಡಿ ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ಒಂದೇ ಅಕ್ಷರ ಬಳಸಿ, ಎರಡೇ ಅಕ್ಷರ ಬಳಸಿ ಕವಿತೆ ಬರೆದಿದ್ದೀನಿ, ನಾನು ತೋರಿಸ್ಬೋದು. ಒಳ್ಳೆ ಕವಿತೆ ಅಂದರೆ ಅದಕ್ಕೆ ಯಾರ್ಡ್ ಸ್ಟಿಕ್ಸ್ ತುಂಬ ಸೂಕ್ಷ್ಮ. ನಾನು ಒಳ್ಳೆಯವನು ಅಂದರೆ ತುಂಬ ಸೂಕ್ಷ್ಮ ಯಾರ್ಡ್ ಸ್ಟಿಕ್. ನನಗೆ ಇಷ್ಟು ಬ್ಯಾಲೆನ್ಸ್ ಇದೆ ಅಂದರೆ ಸ್ಥೂಲ. ಸ್ಥೂಲವಾದದ್ದು ಲೋಕದ ಅಳತೆಗೆ ಸಿಕ್ಕುವುದರಿಂದ ಅದನ್ನು ಗುರುತಿಸ್ತಾರೆ, ಅದಕ್ಕೆ ಮಿಕ್ಕಿದವರು ಅದನ್ನು ಮಾಡೋಣ ಅಂತ ಮಾಡ್ತಾರೆ. ಅದರೊಳಗೆ ತುಂಬ ಪ್ರಯತ್ನ ಬೇಕು, ಆದರೆ ಒಂದು ಹಂತ ಮೇಲಿನ ಮೇಲೆ ಆಗೋಲ್ಲ. ಆ ಕಸರತ್ತುಗಳೆಲ್ಲ ತುಂಬ ಕಾಲ ಮಾಡಬಾರ್ದು, ಸ್ವಲ್ಪ ಕಾಲ, ಅದರ ಆಯುಷ್ಯ ಹಾಗೆ. ಆದರೆ ಸದಾ ಕಾಲ ಇರುತ್ತೆ. ಒಬ್ಬ ಕಲಾವಿದ ಎಷ್ಟು ಮಾಡಬೇಕು ಅಂತ, ಕಾಳಿದಾಸ ಮಹಾಕವಿ, ರಸವತ್ ಕವಿ, ಅವನು ಕೂಡ ಸ್ವಲ್ಪ ಸರ್ಕಸ್ಸಿನಂಥ ಪದ್ಯಗಳನ್ನು ಒಂದಷ್ಟು ಬರೆದಿದ್ದ. ಅವನು ಬರೆದಂಥದ್ದು ಸುಮಾರು 2700 ಪದ್ಯಗಳು, ಗದ್ಯಭಾಗ ಒಂದಷ್ಟಿದೆ, ಎಲ್ಲ ಸೇರಿ ಸರಿ ಸುಮಾರು 3000 ಅಂತ ಇಟ್ಕೊಳ್ಳಿ, 3000-3500 ಅಂತ. ಅದರೊಳಗೆ ಸುಮಾರು ಒಂದು 40 ಪದ್ಯಗಳಷ್ಟು ಈ ಥರ ಸರ್ಕಸ್ ಇದೆ. ಅಂದರೆ ಪ್ರಪೋರ್ಷನ್ ನಿಮಗೆ ಗೊತ್ತಾಗುತ್ತೆ. ಖಜುರಾಹುನಲ್ಲಿ ನಗ್ನ ಶಿಲ್ಪಗಳಿವೆ, ಮಿಥುನ ಶಿಲ್ಪಗಳಿವೆ ಅಂತಾರಲ್ಲ, ನಾನು ಹೋಗಿ ಎಣಿಸಿಕೊಂಡು ನೋಡಿ ಬಂದಿದ್ದೆ. ಸುಮಾರು 7-8 ಶಿಲ್ಪಗಳಲ್ಲಿ 10-15 ಶಿಲ್ಪಗಳು ಮಾತ್ರ ಈ ಮಟ್ಟದಲ್ಲಿ ಇವೆ, ಬೇರೆ ಯಾವುದೂ ಅಲ್ಲ. ಹೀಗೆ ಈ ಪ್ರಪೋರ್ಷನ್ಸ್ ಅಂದರೆ
ಇನ್ನು ಯಕ್ಷಗಾನ ನಿಮ್ಮ ಮೂರನೇ ಪ್ರಶ್ನೆ ಇಲ್ಲಿ ಬರುತ್ತದೆ ಅಂದರೆ ಯಕ್ಷಗಾನ ನಿಸ್ಸಂದಿಗ್ಧವಾಗಿ ದಶರೂಪಕ ಪ್ರಕಾರಕ್ಕೆ ಬರುತ್ತದೆ. ಅದು ದೇಶೀಯವಾದದ್ದಷ್ಟೇ, ಇನ್ನೇನು ಅಲ್ಲ, ಚತುರ್ವಿಧಾಭಿನಯ ಇದೆ. ಒಳ್ಳೆಯ ಈಗ ಉದಾಹರಣೆಗೆ ಕೃಷ್ಣ ಸಂಧಾನದಂಥದ್ದು ಅಥವಾ ಶಾಕುಂತಲವನ್ನು ಆಧರಿಸಿದ್ದು ಅಥವಾ ಸತ್ಯ ಹರಿಶ್ಚಂದ್ರ, ಈ ರೀತಿಯಾದ ಯಕ್ಷಗಾನಗಳು ನಾಟಕ ಅನ್ನೋ ಪ್ರಭೇದಕ್ಕೆ ಬರುತ್ತವೆ. ಹಾಗಲ್ಲದೆ ಇನ್ನು ಕೆಲವು ಈಗ ಹೊಸ ರೂಪಗಳು ಮಾಡಿದ್ದಾರೆ. ವಸಂತ ಸೇನೆ ನಾಟಕವನ್ನು ಹಿಂದೆ ಮಾಡಿದ್ರು ದೇವರ ಹೆಗಡೆ ಮೊದಲಾದವರೆಲ್ಲ, ಮೈತ್ರೇಯ ಭಟ್ರು ಅಂತಲೇ ಪ್ರಸಿದ್ಧರಾಗಿದ್ದರು ಉತ್ತರ ಕನ್ನಡ ದೇವರ ಹೆಗಡೆ ಅಂತವರು, ಅದೆಲ್ಲ ಪ್ರಕರಣದ ಹತ್ತಿರಕ್ಕೆ ಬರ್ತದೆ. ಹಾಗಲ್ಲದೆ ಈಗ ಚಮತ್ಕಾರವಾಗಿರ್ತಕ್ಕಂಥದ್ದು ಬೇಕಾದಷ್ಟು ಮಾಡಿದ್ದಾರೆ. ಉದಾಹರಣೆಗೆ ಈ ಮುಂಗಾರು ಮಳೆ ಸಿನಿಮಾ ನೋಡಿಕೊಂಡು ಇಮಿಟೇಟ್ ಮಾಡಿದ್ದಾರೆ. ಅವುಗಳಿಗೆ ಅವುಗಳದೇ ಆದಂಥ ಪ್ರಭೇದಗಳಿರುತ್ತವೆ. ಅಲ್ಲಿ ಯಕ್ಷಗಾನದ ಮೂಲ ಸಾಮಗ್ರಿ ಇದೆಯಲ್ಲ, ಅದರೊಳಗೆ ಅಷ್ಟೂ ಇದೆ. ಆದರೆ ಪ್ರಧಾನವಾಗಿ ಅಲ್ಲಿ ಡಿಮ ಸಮವಕಾರ ಇದರ ಅಂಶವೂ ಹೆಚ್ಚಾಗಿದೆ. ಅದರಿಂದಲೇ ಈ ದೇವಿ ಮಹಾತ್ಮೆ ಎಲ್ಲ ಇದೆಯಲ್ಲ, ಅದು ಒಳ್ಳೆ ಡಿಮದಂಥವು, ಸಮವಕಾರದಂಥವು, ಈ ತ್ರಿಜನ್ಮ ಮೋಕ್ಷ, ಚತುರ್ಜನ್ಮ ಮೋಕ್ಷ ಇತ್ಯಾದಿಗಳೆಲ್ಲ ಆ ಬಗೆಯಲ್ಲಿ ಬರುತ್ತವೆ. ಮುಖ್ಯವಾಗಿ ದಶರೂಪಕ ಪ್ರಕಾರಕ್ಕೆ ಬರತಕ್ಕಂಥದ್ದು ಅನ್ನೋದೊಂದು ಸಂದೇಹ ಕಾಣಿಸುತ್ತೆ. ನೋಡ್ಕೋಬಹುದು ಕತೆ, ಆಮೇಲೆ ಅದನ್ನ ನಿರೂಪಣೆ ಮಾಡುವ ಕ್ರಮ, ಟೆಕ್ನಿಕ್, ಟ್ರೀಟ್ಮೆಂಟ್ ಅಂತೀವಲ್ಲ, ಅದರಿಂದ ಗೊತ್ತಾಗ್ತದೆ. ಹಾ, ಅದನ್ನ ಆ ಪ್ರಶ್ನೆ ನೋಡಿದ್ರೆ ಬಹಳ ಒಳ್ಳೆಯ ಪ್ರಶ್ನೆ. ಕಾಳಿದಾಸನ ಶಾಕುಂತಲವನ್ನು, ಮೃಚ್ಛಕಟಿಕವನ್ನು, ಕುವೆಂಪು ರಾಮಾಯಣವನ್ನು ಓದುವಾಗ ಅವು ದೃಶ್ಯವಾಗಿಲ್ಲ ಅಂತ ನಮಗೇನು ಕೊರತೆ ಅನಿಸೋಲ್ಲ ಅಂತ. ಅದನ್ನ ಅಭಿನವ ಭಾರತಿ ಬರೆದ ಅಭಿನವಕ್ತನಿಗೆ ನಾಟ್ಯಶಾಸ್ತ್ರವನ್ನು ಪಾಠ ಆಡಿದ ಭಟ್ಟ ತೋಕ್ತನೇ ಹೇಳ್ತಾರೆ, ಅನುಭಾವ ವಿಭಾವಾನ ವರ್ಣನಾ ಕಾವ್ಯ ಮುಚ್ಚತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯ ಗೀತಾದಿ ರಂಜಿತಂ ಅಂತ. ಈ ಅನುಭಾವ ವಿಭಾವ ಕಾಸ್ ಅಂಡ್ ಎಫೆಕ್ಟ್ ಅಂತ ನಾನು ಮೊದಲಿಗೆ ಹೇಳಿದ್ರಲ್ಲ, ಈ ಕಲೆಯ ಕಾರ್ಯಕಾರಣ ಭಾವವನ್ನ ನೀವು ಆಂಗಿಕದಿಂದ, ವಾಚಿಕದಿಂದ, ಆಹಾರದಿಂದ ರಂಗದ ಮೇಲೆ ತಂದರೆ ಅದು ನಾಟ್ಯ, ಅದನ್ನು ಮಾತಿನ ಮೂಲಕವೇ ವಿವರಿಸಿದರೆ ಅದು ಕಾವ್ಯ. ಹೀಗಾಗಿ ಅದನ್ನು ಕುವೆಂಪು ಅವರು ಕಾದಂಬರಿ ಕರಕಲ ರಂಗಭೂಮಿ ಅಂತ ಬರೀತಾರೆ. ಕಣ್ಣಿಗೆ ಕಟ್ಟುವಷ್ಟು ವಿವರಗಳನ್ನು ಕೊಟ್ಟಾಗ ಅದು ದೃಶ್ಯಕಾವ್ಯವೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಮ್ಮಲ್ಲಿ ಕಲ್ಪನೆಯ ಶಕ್ತಿ ಹೆಚ್ಚಿದ್ದರೆ ದೃಶ್ಯ ಬೇಕಿಲ್ಲ. ಎಷ್ಟೋ ಬಾರಿ ನಮಗೆ ಒಳ್ಳೆಯ ಕಾದಂಬರಿ ಓದಿದಾಗ ಆ ಚಲನಚಿತ್ರವಾದಾಗ ಕೊರತೆ ಆಗುತ್ತೆ, ಯಾಕೆಂದರೆ ನಮ್ಮ ಕಲ್ಪನೆಯನ್ನು ದೊಡ್ಡದಿರುತ್ತೆ. ಈ ಕಾರಣದಿಂದ ಕೆಲವೊಮ್ಮೆ ಕಾದಂಬರಿಯನ್ನು ಮೀರಿಸಿ ಆಗಿರೋಕ್ಕೂ ಸಾಧ್ಯ. ಆ ಎಲ್ಲ ದೃಶ್ಯಗಳಿಂದ ನೋಡಿದಾಗ ರಸ ಒಂದೇ, ಅದು ದೃಶ್ಯಾಯಮಾನತ್ವ ಇಲ್ಲದೆ ಬರುವುದೇ ಇಲ್ಲ. ಆ ಕಾರಣದಿಂದಲೇ ನಮ್ಮ ಬಗೆಗಣ್ಣಿಗೆ ಕಟ್ಟುವಂತೆ ಆಗಬೇಕು ಅಂತ ವಾಮನ ಸಂದರ್ಭೇಶು ದಶರೂಪಕಂ ಶ್ರೇಯ ತದ್ದಿ ಚಿತ್ರಂ ಚಿತ್ರಪಟವದ್ ವಿಶೇಷ ಸಾಕಲ್ಯ ಅಂತ ಹೇಳಿದ್ದಾರೆ. ಮತ್ತೆ ಸರ್, ಹಾ, ಓ ನಮಸ್ಕಾರ ಮಹಿಳೆ. ಹಾ, ಇಮ್ಯಾಜಿನೇಷನ್ ಆದಷ್ಟು, ಯಾಕಂದ್ರೆ ಸಿ ವಿ ಚಂದ್ರಶೇಖರ್ ಅವರೆಲ್ಲ ಹೇಳ್ತಾರೆ ನಾವು ವರ್ಣ ಎಲ್ಲ ಮಾಡೋದು ತುಂಬಾ ಸಂಚಾರಿ ಮಾಡುವ ಅಗತ್ಯ ಇಲ್ಲ, ಜನರಿಗೆ ಬಿಡಬೇಕು ಯೋಚನೆ ಮಾಡೋದು. ರಸ ಉತ್ಪತ್ತಿಗೆ ನಾವು ಯಾವ ರೀತಿ ನೋಡ್ತೀನಿ, ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ತುಂಬಾ ಒಳ್ಳೆಯ ಪ್ರಶ್ನೆ, ಬಹಳ ಪ್ರಾಕ್ಟಿಕಲ್ ಆದ ಪ್ರಶ್ನೆ, ಬಹಳ ಚೆನ್ನಾಗಿರೋ ಪ್ರಶ್ನೆ ಅಂತ ಕೇಳಿದ್ದಾರೆ ಪ್ರತಿಭಾ ಸಾಮಗ ಅವರು. ಏನಂದ್ರೆ ಇಲ್ಲಿ ನೃತ್ಯದಲ್ಲಿಯೂ ರಸ ಇದೆ. ಯಾವುದನ್ನ ನಾವು ಅನಿಬದ್ಧ ಅಂತ ಕರಿತೀವಿ, ಯಾವುದೇ ಥೀಮ್ ಇಲ್ಲದೆ ಇರತಕ್ಕಂಥದ್ದು ಅನಿಬದ್ಧ, ಥೀಮ್ ಇರತಕ್ಕಂಥದ್ದು ನಿಬದ್ಧ, ಇತಿವೃತ್ತ ಅಂತ ಕರಿತೀವಿ ಥೀಮ್, ಅದು ಇಲ್ಲದೆ ಇರತಕ್ಕಂಥದ್ದು ಅನಿಬದ್ಧ. ಸಂಗೀತದಲ್ಲಿ ಸಾಹಿತ್ಯ ಇಲ್ಲದೆ ಕೇವಲ ಆಲಾಪದಲ್ಲಿ, ಕೇವಲ ಸ್ವರಕಲ್ಪನೆಯಲ್ಲಿ, ಕೇವಲ ಬಿರ್ಕಾದಲ್ಲಿ, ತಾನದಲ್ಲಿ ಅಥವಾ ಜತಿನಲ್ಲಿ ಕೂಡ ಸ್ವಾರಸ್ಯ ಇರುತ್ತದೆಯೋ ಹಾಗೆ ನೃತ್ಯದಲ್ಲಿಯೂ ಇದ್ದೇ ಇರುತ್ತದೆ. ಏನಂದ್ರೆ ಅಲ್ಲಿ ರಸಧರ್ಮ ಅಂತ ಹೇಳ್ತಾರೆ, ಧೃತಿ ದಿಕ್ತಿ ವಿಕಾಸ ಅಂತ ಮೂರು. ಧೃತಿ ಅನ್ನೋದು ನಮ್ಮನ್ನು ಕರಗಿಸುವ ಗುಣ, ದಿಕ್ತಿ ಅನ್ನೋದು ನಮ್ಮನ್ನ ಉತ್ಕರ್ಷಕ್ಕೆ ಕೊಂಡೊಯ್ತಕ್ಕಂಥ, ಬ್ರಿಲಿಯಂಟ್ ಅಂತ ಕರಿತೀವಲ್ಲ ಆ ಥರದ್ದು, ವಿಕಾಸ ಅಂದರೆ ಒಂದು ಪ್ರಸನ್ನತೆ ಅಂತ.
ಹೀಗೆ ಆ ಗುಣಗಳು ನೃತ್ಯದಲ್ಲಿಯೂ ಇರುತ್ತೆ. ಕೆಲವು ನೃತ್ಯಗಳನ್ನು ನೋಡಿದಾಗ ನಮಗೆ ಇಷ್ಟು ವೈಬ್ರೆಂಟ್ ಆಗಿದೆ ಅಂತ ನಮಗೆ ಅನಿಸುತ್ತೆ. ಎಂಚಾಂಟಿಂಗ್ ಅಂತೆಲ್ಲ ಈ ಥರ ಕರಿತೀವಿ. ದೈದಿತ್ಯಮಾನವಾಗಿ ಕಾಣಿಸುತ್ತದೆ, ದೀಪ್ತಿ ಇರುತ್ತದೆ. ಇನ್ನು ಕೆಲವೊಮ್ಮೆ ಕೋಮಲವಾಗಿ ಮೃದುವಾಗಿ ಮಾಡ್ತಾ ಇರ್ತಾರೆ, ಬಹಳ ಹಿತವಾಗಿ ತುಂಬ ಲಲಿತವಾಗಿ ಕಾಣಿಸುತ್ತದೆ, ಅಲ್ಲಿ ಧೃತಿ ಇದೆ ಅಂತ. ಇನ್ನು ಕೆಲವೊಮ್ಮೆ ಅವರ ಸುಖ, ಆ ಪ್ರಸನ್ನತೆ ಕಾಣಿಸುತ್ತದೆ, ಆ ಹದ ಕಾಣಿಸುತ್ತದೆ, ಅದು ಪ್ರಸಾದ ಗುಣ ಇರ್ತಕ್ಕಂಥದ್ದು. ಹೀಗೆ ಮೂರು ಬಗೆಯ ವಿಷಯಗಳು ಇರೋದ್ರಿಂದ ಇವು ಎಲ್ಲ ರಸಗಳಿಗೂ ಬರುತ್ತವೆ. ಪ್ರತಿಯೊಂದು ರಸಕ್ಕೂ ಒಂದಲ್ಲ ಒಂದು ರಸ ಧರ್ಮ ಅಂತ ಇರುತ್ತದೆ. ಇದನ್ನು ಕುರಿತು ಪ್ರಾಚೀನರು ಹೇಳಿಯೇ ಇದ್ದಾರೆ. ಆ ಕಾರಣದಿಂದ ನೃತ್ಯದಲ್ಲಿಯೂ ಆಸ್ವಾದ ಇದೆ, ಆದರೆ ತುಂಬ ಕಾಲ ಅದನ್ನು ಹಿಡಿದಿಟ್ಟುಕೊಳ್ಳಕ್ಕಾಗಲ್ಲ. ಆಗ ಯಾವುದಾದ್ರೂ ಒಂದು ಭಾವವನ್ನು ಹಿಡಿದಿಟ್ಟುಕೊಳ್ಬೇಕಾಗುತ್ತೆ. ಅಲ್ಲಿ ಮೂಲಭಾಗಿ ಈಗ ಸಾಮಾನ್ಯವಾಗಿ ನೃತ್ಯ ಮಾಡುವಾಗ ಒಂದು ಎಳೆಯ ಶೃಂಗಾರ ಇರುತ್ತೆ. ಯಾಕೆ ಅಂದರೆ ಶೃಂಗಾರ ತುಂಬ ದೊಡ್ಡ ರಸ. ಮನುಷ್ಯನ ಬದುಕಿನಲ್ಲಿ ಧರ್ಮಾರ್ಥ ಕಾಮಗಳು ಅಂತ ಮೂರು ತ್ರಿವರ್ಗ ಹೇಳಿದರೆ, ಧರ್ಮ ಮತ್ತು ಅರ್ಥ, ವ್ಯವಸ್ಥೆ ಮತ್ತು ಸಂಪನ್ಮೂಲ ನಮ್ಮ ಸುಖಕ್ಕಾಗಿ ದುಡಿತಾ ಇರ್ತವೆ. ವ್ಯವಸ್ಥೆ ಮತ್ತು ಸಂಪನ್ಮೂಲಗಳು ಯಾವ ಒಂದು ಕಾನೂನಿಗೆ ವಿರುದ್ಧವಲ್ಲದ, ನೈತಿಕವಾಗಿ ವಿರುದ್ಧವಲ್ಲದ ಸುಖಕ್ಕಾಗಿ ದುಡಿದಾಗ ಧರ್ಮಾಭಿವೃದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಗೀತೆಯಲ್ಲಿ ಹೇಳಿದಂತೆ ಆಗ್ತದೆ. ಆ ಥರ ನೋಡಿದಾಗ ಶೃಂಗಾರದ ಒಂದು ಎಳೆ ಇದ್ದಾಗ ನೃತ್ಯ ಹೆಚ್ಚು ಶೋಭಿಸುತ್ತದೆ. ಯಾಕೆಂದರೆ ಶೃಂಗಾರ ವಿಶದವಾಗಿ ವಿಸ್ತೃತವಾಗಿ ಉಳಿಸಿಕೊಳ್ಳುತ್ತೆ ಭಾವವನ್ನು. ವೀರ ಅದ್ಭುತ ರೌದ್ರಾದಿಗಳು ಬೇಗ ಮುರಿದೋಗುತ್ತೆ, ಧಗಧಗ ಮುರಿದೋಗುತ್ತೆ. ಈ ರಸಾಯನಶಾಸ್ತ್ರದ ಪರಿಭಾಷೆ ಹೇಳೋದಿದ್ರೆ ಫ್ಲ್ಯಾಶ್ ಪಾಯಿಂಟ್ ಆ್ಯಂಡ್ ಫೈರ್ ಪಾಯಿಂಟ್ ಅಂತ ಕರೀತಾರೆ. ಫ್ಲ್ಯಾಶ್ ಪಾಯಿಂಟ್ ಅದು ಬೆಂಕಿ ಮುಟ್ಟುವ ಹಂತ ಇದೆಯಲ್ಲ, ಅದು ಬೇಗ. ಆನಂದವರ್ಧನ ಇದನ್ನ ಸಹಸಾದೀಪ್ತ ಅಂತ, ಬೇಗ ಕ್ಲೈಮ್ಯಾಕ್ಸ್ ಕೊಟ್ಟೋಗುತ್ತೆ ವೀರ. ಹಾಗಾಗಿ ಹೆಚ್ಚು ನೃತ್ಯ ಮಾಡೋಕ್ಕಾಗಲ್ಲ, ಉಜ್ವಲವಾಗಿ ಬ್ರೈಟಾಗಿ ತುಂಬ ಹೊತ್ತು ನೃತ್ಯ ಮಾಡೋಕ್ಕಾಗಲ್ಲ, ಲಾಸ್ಯ ಜಾಸ್ತಿ ಮಾಡಬಹುದಾದದ್ದು. ಈ ಅರ್ಥದಲ್ಲಿ ಶೃಂಗಾರ ಇಟ್ಕೊಳ್ಳೋದಾಗುತ್ತದೆ. ಅದರಿಂದ ಒಂದು ಸ್ವಲ್ಪವಾದ ಶೃಂಗಾರದ ಎಳೆ ಬೇಕು. ಈ ದೃಷ್ಟಿಯಿಂದ ನೋಡಿದಾಗಲೇ ನಮ್ಮ ಎಷ್ಟೋ ನೃತ್ಯದ ಸಾಹಿತ್ಯದಲ್ಲಿ ಹೆಚ್ಚಾಗಿ ಶೃಂಗಾರದ ಎಳೆ ಇರ್ತದೆ. ಅದು ಯಾವುದೇ ಇದ್ದರೂ ಸಾಮಾನ್ಯವಾದ ಒಂದು ಶೃಂಗಾರದ ಭಾವವನ್ನು ತಗೊಳ್ತಾರೆ. ಇನ್ನು ಮಕ್ಕಳಿಗೆ ಅದೇ ಕಥೆಯನ್ನು ಹೆಚ್ಚು ಹೇಳದೆ ಮಾಡುವುದಂತಂದರೆ, ಕಥೆಯನ್ನು ಹೇಳುವುದು ಮುಖ್ಯವಲ್ಲ, ಕಥೆಯ ಹಿಂದಿನ ಭಾವ ಮುಖ್ಯ ಅಂತ ಮಾಡಿದರೆ ವಿವರಗಳು ಕೊಟ್ಟರು ತಪ್ಪಾಗಲ್ಲ. ಬರೀ ವಿವರಗಳನ್ನು ಕೊಟ್ಟರೆ, ಅಂದರೆ ನಾನೇ ಈಚೆಗೆ ವೇದಾಂತಂ ಸತ್ಯನಾರಾಯಣ ಶರ್ಮಾ ಅಂತ ಮಹಾಕಲಾವಿದರದ್ದು, ಕೂಚಿಪುಡಿಯ ಮಹಾಕಲಾವಿದರದ್ದು ಒಂದು ವಿಡಿಯೋ ಕಾರ್ಯಕ್ರಮ ನೋಡ್ತಾ ಇದ್ದೆ. ಅವರು ಪದಾರ್ಥಾಭಿನಯವನ್ನು ತುಂಬ ಜಾಸ್ತಿ ಮಾಡ್ತಾ ಇದ್ರು, ವಾಕ್ಯಾರ್ಥವನ್ನು ಕಡಿಮೆ ಮಾಡಿದ್ರು. ವಾಕ್ಯಾರ್ಥಾಭಿನಯವನ್ನು ಕಡಿಮೆ ಮಾಡಿ ಪದಾರ್ಥಾಭಿನಯ ಜಾಸ್ತಿ ಮಾಡಿದ್ರೆ ಮಾಹಿತಿ ಕೊಟ್ಟಂತೆ ಆಗ್ತದೆ, ಎಲ್ಲ ಹಸ್ತಗಳು ನೀಟಾಗಿ ಬಂದಿವೆ, ಚಿಕ್ಕ ಚಿಕ್ಕಕ್ಕೂ ಕೊಟ್ಟಿದ್ದಾರೆ. ಆಗ ಓವರ್ ಇಂಟೆಲಿಜೆನ್ಸ್ ಅಂತೀವಲ್ಲ, ಅತಿವೇಗವಾಗಿ ಮಾಡ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ, ನಮಗೆ ರಸದಲ್ಲಿ ಉಳ್ಕೋಕ್ಕಾಗ್ತಿಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಕೆಲವೊಮ್ಮೆ ಈ ಪದಾರ್ಥಾಭಿನಯವನ್ನು ಕಡಿಮೆ ಮಾಡಿಕೊಂಡು ವಾಕ್ಯಾರ್ಥದ ಕಡೆಗೆ ಬಂದಾಗ ತಾನೇ ತಾನಾಗಿ ರಸದ ಕಡೆ ಆಸ್ವಾದದ ಕಡೆ ಹೆಚ್ಚು ಬರುತ್ತೆ ಅನಿಸುತ್ತೆ. ಆದರೆ ಕಲಿಕೆಯಲ್ಲಿ ಇವನ್ನು ಮಾಡಿಸಲೇಬೇಕು. ಈಗ ಒಬ್ಬ ಪ್ರಬುದ್ಧ ಕಲಾವಿದನ ಅಭಿನಯದ ಕ್ರಮ ಬೇರೆ, ರಸಿಕರ ಎದುರಿಗೆ ಮಾಡತಕ್ಕಂಥ ಕ್ರಮ ಬೇರೆ, ಕಲಿಸುವ ಕ್ರಮ ಬೇರೆ. ನಾನು ಸದಾ ಅಭ್ಯಾಸ ಪಾಠ ಪ್ರದರ್ಶನ ಪಾಠ ಅಂತ ಹೇಳ್ತಿರ್ತೀನಿ. ಅಭ್ಯಾಸ ಪಾಠವನ್ನೇ ಪ್ರದರ್ಶನ ಪಾಠ ಮಾಡಬಾರ್ದು, ಪ್ರದರ್ಶನ ಪಾಠವನ್ನು ಅಭ್ಯಾಸ ಮಾಡೋಕ್ಕೂ ಆಗೋಲ್ಲ. ಯಾಕೆಂದರೆ ಅಭ್ಯಾಸದಲ್ಲಿ ಕೂತ್ಕೋಬೇಕು ಅಂತ ಸ್ವಲ್ಪ ಒತ್ತಿ ಒತ್ತಿ ಮಾಡ್ತಾ ಇರ್ತೀನಿ. ಈಗ ಸಂಗೀತ ಕಲಿಸ್ಕೊಡ್ಬೇಕಾದ್ರೆ ಏಟೇಟಿಗೆ ಸ್ವರವನ್ನು ನಿಲ್ಲಿಸಿ ಕೂಡಿಸಿ ಮಾಡಬೇಕು, ಆದರೆ ವೇದಿಕೆ ಮೇಲೆ ಹಾಡುವಾಗ ಹಾಗೆ ಮಾಡಿದ್ರೆ ಆಗೋಲ್ಲ. ಈ ಕಾರಣದಿಂದ ಮಕ್ಕಳಿಗೆ ಸ್ವಲ್ಪ ಗಟ್ಟಿಯಾಗಿ ಹೇಳ್ಕೊಡ್ಬೇಕಾಗ್ತದೆ. ಇವನ್ನೆಲ್ಲ ಶಿಸ್ತಿನಿಂದ ಹೇಳ್ಕೊಡ್ಬೇಕು, ಬೇರೆ ದಾರಿಯೇ ಇಲ್ಲ. ಇವನ್ನ ಮರೆಯಬಾರದು, ಮೀರಬೇಕು. ಆ ಕೆಲಸ ರಂಗಸ್ಥಳದ ಕಲಾವಿದರು ಮಾಡಬೇಕು. ಹೇಳಿ ಆಗೋಲ್ಲ. ಏನಾಗುತ್ತೆ, ಆಗುತ್ತೆ. ಅದಕ್ಕೆ ಭರತನೇ ಹೇಳಿದ್ದಾನೆ, ಒಂದು ಸ್ಥಾಯಿ ಭಾವ ಇದ್ದಾಗ ಮಿಕ್ಕ ಸ್ಥಾಯಿ ಭಾವಗಳು ಮಿಕ್ಕ ರಸಕ್ಕೆ ಕಾರಣವಾಗುವುದು ಇಲ್ಲಿ ವ್ಯಭಿಚಾರಿಯಾಗಿ ಬರುತ್ತವೆ. ಉದಾಹರಣೆಗೆ ಸಾರಿನಲ್ಲಿ ಮೆಣಸಿನಕಾಯಿ ಸ್ಥಾಯಿ ಭಾವ ಖಾರ, ಆದರೆ ಅಲ್ಲಿ ಉಪ್ಪು
ಅದಕ್ಕಿಂತ ಕಡಿಮೆಯಾಗಿ ಒಗರು ಮತ್ತೆ ಹುಳಿ ಆಮೇಲೆ ಸಿಹಿ ಇವು ಕೂಡ ವ್ಯಭಿಚಾರಿ ಭಾವಗಳಾಗಿ ಬರುತ್ತವೆ ಅಂತ. ಸಿಹಿ ಪಾಯಸದಲ್ಲಿ ಸಕ್ಕರೆಯೋ ಬೆಲ್ಲವೋ ಅದು ಸ್ಥಾಯಿ ಭಾವ. ಅಲ್ಲಿಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ತಾರೆ ನಮ್ಮ ಕಡೆ, ಒಂದು ಚಿಟಿಕೆ ಉಪ್ಪನ್ನು ಕೆಲವೊಮ್ಮೆ ಹಾಕೋದುಂಟು, ಅದು ವ್ಯಭಿಚಾರಿ ಭಾವವಾಗಿ ಬಂದಿರುತ್ತೆ, ಹಾಗಿದ್ದೇ ಇರುತ್ತೆ. ಪ್ರಧಾನ ವ್ಯಪದೇಶದಿಂದಲೇ ಮಾಡ್ತಕ್ಕಂಥದ್ದು ಕೇಳಿ. In the present-day presentations, now some of you are in the modern day theatre, which I try to imagine as well. But if you open the window, just get into it. They bring the stage imagery, these props, and they get around to the stage. But then they make the stage of balladers, or the balladers take it up. Talking about an hour in the station itself, ಅವಸ್ಥೆಯನ್ನು ನೆಚ್ಚಿಕೊಂಡವರು ನಮ್ಮ ಆ ಅತಿಶಯವಾದ ಲೋಕಧ್ವನಿಯಿಂದಾಗಿ ಆಸ್ತಿಯ ಧ್ವನಿ ಗೌಣವಾಗಬೇಕು ಅನಿಸ್ತದೆ, ಹಾಗೆ ಆಗ್ತಾ ಇದೆ ಅಂತ ಅನಿಸ್ತದೆ. ಇತ್ತೀಚಿನ ಪುಸ್ತಕಗಳಲ್ಲಿ ಕೆಲವೊಮ್ಮೆ ಅತಿಯಾದ ಲೋಕಧ್ವನಿಯಿಂದಾಗಿ ನಾಚಿಕಲ್ಲಿ ಗೌಣವಾಗುವುದು ಅದು ಆ ಒಂದು ಅಪಾಯ. ಜನರು ರಸಿಕರಾಗದೇ ಇದ್ದರೆ ಲೋಕಧರ್ಮಿ ಅಂದರೆ ಆ ಇದರೊಳಗೆ ಆಹಾರದಲ್ಲಿ ಲೋಕಧರ್ಮಿ ಬೇಕಾಗುತ್ತದೆ. ಏನಂದರೆ ಈಗ ನಾನು ನನ್ನ ಗೆಳೆಯರು ಮಂಟಪ್ರಭಾಕರ್ ಉಪಾಧ್ಯಾಯರಿಗೆ ಹೇಳ್ತಾ ಇದ್ದೆ, ನೀವು ಏಕವ್ಯಕ್ತಿ ಯಕ್ಷಗಾನದಲ್ಲಿ ಯಾವ ಒಂದು ಸಾಮಗ್ರಿಯನ್ನು ರಂಗಸ್ಥಳದ ಮೇಲೆ ಇಟ್ಕೊಳ್ಬಾರ್ದು, ನಿರಾಲಂಬವಾಗಿ ಭಾವದಿಂದಲೇ ಎಲ್ಲವನ್ನೂ ಇಟ್ಕೊಂಡು ಮಾಡಬೇಕು ಅಂತ. ಈಗ ಎಷ್ಟೋ ಬಾರಿ ಯಕ್ಷಗಾನದಲ್ಲಿ ತುಂಬ ಸರಳವಾದ ಒಂದು ನಾಟ್ಯಧರ್ಮಿಯ ರಥ ಅಂತ ಇರೋದನ್ನ ಎಷ್ಟೋ ಆಡಂಬರವಾಗಿ ಒಂದು ದೊಡ್ಡ ಸಿಂಹಾಸನ ಮತ್ತೊಂದು ಎಷ್ಟೆಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ. ಒಂದು ಹಾರವನ್ನು ತೆಗೆಯೋದು ಅಂದ್ರೆ ತಮ್ಮ ಕೊರಳಲ್ಲಿರೋ ಹಾರನೇ ತೆಗೆಯೋ ಕೂತಾರೆ, ಕೇದಿಗೆ ಮುಂದಲೇ ಕೆಟ್ಟೋಗ್ಬಿಡುತ್ತೆ, ಶಿರೋಭೂಷಣ ಬಿಚ್ಚೋಗೋ ಥರದ್ದು ಉಂಟು. ಅಂದರೆ ಜನಕ್ಕೆ ಮುಂದನ್ನು ಮುಟ್ಟಿಸಬೇಕು ಅಂತಂದ್ರೆ ಈ ಥರದ್ದು ಬೇಕಾಗುತ್ತೆ. ಅರಸಿಕರಾಗಿದ್ದಾಗ ಹೆಚ್ಚು ಲೋಕಧರ್ಮಿ ಬೇಕು ಅಂತ. ಲೋಕಧರ್ಮಿಯ ಹೊರತಾಗಿ ನಾಟ್ಯಧರ್ಮಿಯನ್ನೇ ಪರಿಪಕ್ವವಾಗಿ ಪ್ರೇಕ್ಷಕರಿಗೆ ತಲುಪಿಸಲಾಗುವುದಿಲ್ಲವೋ. ಅದೇ ರಸಿಕರಾಗಬೇಕು, ರಸಿಕರಾಗಿದ್ರೆ ರಸಿಕರಾಗಬೇಕು, ವಿದ್ವಾಂಸರು ಆಗಬೇಕು. ರಸಿಕರು ಅಂದ್ರೆ ವಿದ್ವಾಂಸರು ಅಂತಲೇ, ಆದ್ರೆ ವಿದ್ವತ್ತೆಗಿಂತ ಸಹೃದಯತೆ ಮುಖ್ಯವಾಗಿರುತ್ತೆ ಅಂತ. ಆದ್ರೆ ನಮಗೆ ಹಾಗೆ ಅನಿಸೋದು ಕೆಲವೊಮ್ಮೆ ಲೋಕಧರ್ಮಿ ಅತಿಯಾದಾಗ ಅಲ್ಲಿ ಆ ನಾಟ್ಯ ಪ್ರಯೋಗವೇ ಸ್ವಲ್ಪ ಗೌಣವಾಗಿ ಹೋಗುತ್ತದೆ. ಹೌದಲ್ಲೋ, ಲೋಕಧರ್ಮಿ ಹೆಚ್ಚಾದಾಗ ನಾಟ್ಯ ಗೌಣವಾಗುತ್ತೆ, ಅವಾಯ್ಡ್ ಮಾಡಲೇಬೇಕಾಗ್ತದೆ ಮೋಸ್ಟ್ಲಿ. ಅದೇ ನಿಮ್ಮ ಅಭಿಪ್ರಾಯ ಜೊತೆಗೆ ನನ್ನ ಸಹಮತ ಇದೆ. ಇದು ಪ್ರಶ್ನೆ ಅನ್ನೋದಕ್ಕಿಂತ ನಿಮ್ಮ ಅಭಿಪ್ರಾಯ ನನ್ನದು ಅಭಿಪ್ರಾಯ ಅದೇ. ಏನ್ ಮಾಡೋದು ಸರ್, ಧ್ರುವ ಅಂತ ಹೇಳಿದ್ರೆ ಅದನ್ನ ಇಂಗ್ಲಿಷಲ್ಲಿ ಅಲೆಗರಿ ಅಂತ ಹೇಳ್ತೇವೆ. ಇಲ್ಲ ಇಲ್ಲ, ಧ್ರುವ ಗೀತಗಳಲ್ಲಿ ಬರತಕ್ಕಂತ ವಿಷಯ ಅಲಿಗರಿ ಎನ್ನುವಂತೆ ಅಂದ್ರೆ ಯಾವುದು ನಮ್ಮಲ್ಲಿ ಅನ್ಯೋಕ್ತಿ ಅಪ್ರಸ್ತುತ ಪ್ರಶಂಸಾ ಅಂತ ಹೇಳ್ತಾರೆ ಹಾಗಿರುತ್ತದೆ. ಅದು ಸೆಮ್ಯಾಂಟಿಕ್ಸ್ ಅಲ್ಲಿ ನಾವು ಹಾಗೆ ತಗೊಳ್ಬಹುದು ಅದನ್ನು. ಅಂದ್ರೆ ಈಗ ನಾಟ್ಯಶಾಸ್ತ್ರದಲ್ಲಿ ಒಂದು ಧ್ರುವ ಹೇಗೆ ಬರುತ್ತೆ ಅಂದ್ರೆ ಈಗ ನಾಯಕ ನಾಯಕಿ ಇಬ್ಬರು ವಿರಹದಲ್ಲಿದ್ದಾರೆ ಅಂತ ಅಲ್ಲಿಗೆ ಧ್ರುವ ಗೀತೆ ಒಂದು ಚಕ್ರವಾಕ ಪಕ್ಷಿ ತನ್ನ ಸಹಚರನನ್ನು ಕಾಣದೆ ದುಃಖ ಪಡ್ತಾ ಇರೋ ಹಾಡು ಬರುತ್ತೆ, ಅದರಿಂದ ಇದು ಧ್ವನಿತವಾಗುತ್ತದೆ, ಇದು ಅಲಿಗರಿ ಇದು ದಟ್ ಅಂತ ಹಾಗೆ ಮಾಡುತ್ತೆ. ಸಮೀಕರಣ ನಾನು ಹೇಳ್ತು ಇದನ್ನ ಇಂಗ್ಲಿಷ್ಗೆ ಅನುವಾದ ಮಾಡದೆ ಹಾಗೆ ಇಟ್ಕೊಳ್ಳಿ ಹೇಳುವಾಗ ಆ ರೀತಿಯಾಗಿ ಅಂತ ನಾನು ಹೇಳಿದ್ದೀನಿ, ಅದೇ ಹೇಳಿಲ್ಲ, ಸಣ್ಣ ವ್ಯತ್ಯಾಸವಿದೆ. ಧನ್ಯವಾದಗಳು. ನನ್ನ ಮೂರು ಪ್ರಶ್ನೆಗಳಿವೆ, ಎಷ್ಟು ಪ್ರಸ್ತುತವಾಗುತ್ತಿಲ್ಲ. ನಾಯಕಿಗೆ ಸಂಬಂಧಿಸಿದ ಹಾಗೆ ಒಂದು ನಾಯಕನ ಈ ನಾವು ಹೆಚ್ಚಾಗಿ ಪದ ಜಾಬಳಿ ವರ್ಣವನ್ನು ಮಾಡುವಾಗ ಅದರ ಸಾಹಿತ್ಯದ ನಾಯಕಿ ಭಾವವನ್ನು ಗುರುತಿಸಿ ಆಮೇಲೆ ಅದರ ಮೇಲೆ ಅಭಿನಯವನ್ನು ಇದೆ. ಭರತ ಏನು ದಷ್ಟನಾಯಕಿಯ ಭಾವಗಳನ್ನು ಮಾತ್ರ, ಆದರೆ ಆನಂತರ ಬಂದಂಥ ಅನೇಕ ವ್ಯಾಖ್ಯಾನಕಾರರು ಅನೇಕ ರೀತಿಯಲ್ಲಿ ಅದನ್ನು ವಿಭಜಿಸಿ
ರುದ್ರಟನ ಕಾವ್ಯಾಲಂಕಾರದಲ್ಲಿ ಹಾಗೆ ಸ್ವೀಯ ಮತ್ತೆ ಅನ್ಯ ಸಾಮಾನ್ಯ ವರ್ಗೀಯ ಸಾಧಾರಣ ಭರತನೂ ಕೂಡ ಗುರುತಿಸ್ತಾನೆ. ಭರತನೂ ಗುರುತಿಸ್ತಾನೆ, ಭರತನೂ ಗುರುತಿಸ್ತಾನೆ. ಯಾಕೆಂದ್ರೆ ನಾಟಕದಲ್ಲೆಲ್ಲ ಇರ್ತಕ್ಕಂಥ ನಾಯಕಿಯನ್ನ ನೋಡಿದಾಗ ಈಗ ಪ್ರಕರಣದಲ್ಲಿರ್ತಕ್ಕಂಥವಳು ಸಾಧಾರಣ ನಾಯಕ, ಮತ್ತೆ ರೂಪಕದಲ್ಲಿರ್ತಕ್ಕಂಥವಳು ದಶರೂಪದಲ್ಲಿ ನಾಟಕದಲ್ಲಿರ್ತಕ್ಕಂಥವಳು ಸ್ವೀಯ, ಹೀಗೆ ಗೊತ್ತಾಗೋದ್ರಿಂದ ಕಾಣಿಸುತ್ತದೆ ಈ ಸ್ವೀಯ ಪರಕೀಯ ಸಾಧಾರಣ ನಾಯಕಿಯನ್ನ ಸೋಷಿಯಲ್ ಸ್ಟೇಟಸ್ ಪ್ರಕಾರ ವಿಭಾಗ ಮಾಡಿದ್ದು, ಅವರ ಮೆಂಟಲ್ ಸ್ಟೇಟಸ್ ಪ್ರಕಾರ ಚಿತ್ತವೃತ್ತಿಗಳ ಪ್ರಕಾರ ಮಾಡಿದ್ದು ಅಷ್ಟ ನಾಯಕಿಯರು. ಹೀಗಾಗಿ ಒಂದಕ್ಕೊಂದು ವಿರುದ್ಧವಲ್ಲ, ಸ್ವೀಯದಲ್ಲಿ ಅಷ್ಟ ನಾಯಕಿಯರು ಬರ್ಬೋದು, ಪರಕೀಯದಲ್ಲೂ ಅಷ್ಟ ನಾಯಕಿಯರು ಬರ್ಬೋದು, ಮತ್ತೆ ಸಾಧಾರಣದಲ್ಲೂ ಬರಬಹುದು. ಸರ್, ಈ ಪ್ರಕಾರವಾಗಿ ನಾವು ಗುರುತಿಸಿದ ಅಭಿನಯವನ್ನು ಹೇಳಿದಾಗ ಕೂತ್ಕೊಳ್ಳಿ ಪರವಾಗಿಲ್ಲ, ಕೆಲವು ಸಲ ಹೇಗಿರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಸಾಹಿತ್ಯದಲ್ಲಿ ನಾಯಕನ ಗುಣಗಾನ ಮಾತ್ರ ಇರ್ತದೆ, ನಿಖರವಾಗಿ ಈ ಅಷ್ಟ ನಾಯಕಿಯ ಚಿತ್ರಗಳು ಕಾಣುವುದಿಲ್ಲ. ಆವಾಗ ನಾವು ಇನ್ನೇನೊಂದು ಉತ್ತರ ಕೊಡಬೇಕು? ಇದು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಬರುವ ಪ್ರಶ್ನೆ, ಆದ್ದರಿಂದ ನಿಮ್ಮಿಂದ ಉತ್ತರ ಸಿಗ್ಬೋದು ಅಂತ. ಅದು ಕವಿಯ ಕೊರತೆ ಅಂತ ಅನ್ಬೇಕು, ಒಂದು ಸ್ವಲ್ಪವಾದರೂ ಚಿತ್ತವೃತ್ತಿ ಬೇಕು. ಸಾಮಾನ್ಯ ನೃತ್ಯದಲ್ಲಿ ವಿರಹೋತ್ಕಂಠಿತ ನಾಯಕಿಯಿಂದ ಹೆಚ್ಚಾಗಿರುತ್ತದೆ, ಯಾಕೆಂದರೆ ಶೃಂಗಾರವೇ ಮಧುರವಾದ ರಸ, ಅದರೊಳಗೆ ವಿರಹ ಮತ್ತೂ ಮಧುರ ಅಂತ ಹೇಳೋದ್ರಿಂದ ಹಾಗಿರುತ್ತದೆ. ಅವನು ಗುಣಗಾನ ಮಾಡ್ತಾ ಇದ್ದಾಳೆ ಅಂದರೆ ಸಾಮಾನ್ಯ ವಿರಹದಿಂದ ಸಂಕಟ ಪಡ್ತಾ ಮಾಡ್ತಿದ್ದಾಳೆ ಅಂತ ತಗೋಬೋದು. ಅಂದರೆ ಸ್ಪೆಸಿಫಿಕ್ ಸಾಹಿತ್ಯ ಇದ್ದರೆ ನೋಡಿ ಹೇಳ್ಬೋದು. ಏನಾಗಿದೆ, ನಮ್ಮ ನೃತ್ಯ ಸಾಹಿತ್ಯ ಬರೆದ ಎಷ್ಟೋ ಜನ ಕವಿಗಳಲ್ಲ, ನೃತ್ಯಕ್ಕೆ ಬೇಕಾಗುವಷ್ಟು ಸಂಗೀತ ಅವ್ರಿಗೆ ಗೊತ್ತಿತ್ತು, ಹಾಗೆ ಬರೆದಿರೋದ್ರಿಂದ ಈ ಸಮಸ್ಯೆ ಆಗಿದೆ ಅಷ್ಟೇ, ಇನ್ನೇನಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ತಾವು ನಾಯಕನ ಚಿತ್ತವೃತ್ತಿಯನ್ನು ಕೂಡ ಅನುಸರಿಸಿ ಕೆಲವು ವಿಷಯಗಳು, ಅದಕ್ಕೆ ಸಂಬಂಧಿಸಿದ ಹಾಗೆ ಏನಾದರೂ ಪುಸ್ತಕ ಇದೆ? ಆಕ್ಚುಲಿ ತುಂಬಾ ಸಂತೋಷ ಆಯ್ತು, ನಾನು ಬಹಳ ಹಿಂದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಯಾರಾದ್ರೂ ಬರೆದಿದ್ದಾರೋ ಏನು ಅಂತ. ನೀವು ಆ ಬಗ್ಗೆ ಬರ್ತೀವಿ, ಯಾಕಂದ್ರೆ ಒಂದು ಟಾಕ್ ಶೋ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಹೀಗೆ ಶಿಬಿರದಲ್ಲಿ ಏನಾಯ್ತು ಹೇಳಿದ್ರೆ, ಯಾಕೆ ಗಂಡಸರಿಗೂ ಆ ಫೀಲಿಂಗ್ಸ್ ಇರ್ತದಲ್ವ, ಯಾಕೆ ಬರ್ದಿಲ್ಲ ಅಂತ ಅನ್ಸುತ್ತೆ. ಇನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಒಂದು 200-300 ಪದಗಳನ್ನ ಕನ್ನಡ ಮುಖ್ಯವಾಗಿ ಸ್ವಲ್ಪ ಸಂಸ್ಕೃತದಲ್ಲಿದೆ, ಆ ತರ ನಾಯಕ ನಾಯಿಕೆ ಎಲ್ಲರದನ್ನು ಇಟ್ಟುಕೊಂಡು ಮಾಡಿದ್ದೀನಿ, ಅದ್ರೊಳಗೆ ಒಂದಷ್ಟು ಸಿಗುತ್ತೆ. ಅಭಿನಂದನೆಗಳು, ಸ್ವಲ್ಪ ಸಂತೋಷ ಆಯ್ತು. ಇನ್ನೊಂದು ಪೂರ್ವರಂಗದ ಬಗ್ಗೆ ಕೇಳಬೇಕಿತ್ತು. ಆ ಪೂರ್ವರಂಗ ವಿಧಾನ ಸೂಕ್ಷ್ಮವಾಗಿ ಸಣ್ಣ ಶಾರ್ಟ್ ಆಗಿ ನನಗೆ ಅದು ಹೇಗೆ ಪ್ರಯೋಗಿಸುವುದು ತಿಳಿಸಿಕೊಟ್ಟು. ಪೂರ್ವರಂಗ ನಾಟ್ಯ ಶಾಸ್ತ್ರದಲ್ಲಿ ಬಳಕೆಗೆ ಬರೋದು ಏನಂದ್ರೆ, ವೀಕ್ಷಕರಿಗೆ ಒಂದು ಬಗೆಯ ಮನಸ್ಸಿದ್ಧತೆ ಕೊಡೋದಕ್ಕೆ ಅಂತ. ಮತ್ತೆ ಅದು ತುಂಬಾ ರಸಿಕರಾಗಿದ್ದರೆ ವೀಕ್ಷಕರು ಪೂರ್ವರಂಗ ವಿಸ್ತಾರ ಬೇಡ ಅಂತ ಕೂಡ ಭರತ ಹೇಳ್ತಾರೆ. ಒಟ್ಟಿನಲ್ಲಿ ಅದೊಂದು ರೀತಿ ಟ್ಯೂನಿಂಗ್ ಅಂತೀವಲ್ಲ, ಅಲ್ಲಿ ನೋಡಿ ಕೆಲವೊಂದು ವ್ಯಾವಹಾರಿಕವಾದ ವಿಷಯಗಳು ಕಾಣಿಸುತ್ತೆ. ರಂಗಾವತರಣ ಅಂತ ಎಲ್ಲರೂ ಬಂದು ಕೂತ್ಕೋತಾರೆ, ಆಮೇಲಿಂದ ಈ ಹೊತ್ತು ಸಂಗೀತದಲ್ಲಿ ಮೇಲಾಪಕ ಅಂತ ಹೇಳ್ತಾರೆ, ಆ ಥರ ಎಲ್ಲರನ್ನು ಆಶ್ರಾವಣ ಅಂತ, ಈ ಯಕ್ಷಗಾನದಲ್ಲಿ ಅಬ್ಬರ ಕೇಳಿ ಅಂತ ಹೇಳ್ತಾರಲ್ಲ ಆ ತರಹ, ಆಮೇಲೆ ಆಸ್ಫೋಟನ ಸಂಸ್ಫೋಟನ ಸಂಘೋಟನ ಅಂತೆಲ್ಲ ಒಟ್ಟಿಗೆ ವಾದ್ಯಗಳನ್ನು ನುಡಿಸ್ಕೊಂಡು ಶ್ರುತಿ ಮಾಡಿಕೊಂಡು ತಯಾರಾಗ್ತಕ್ಕಂಥದ್ದು. ಹಾಂ, ಅದು ವಿಸ್ತಾರವಾಗಿ ಮಾಡ್ತಾರೆ ಸಮಯ ನೋಡಿಕೊಂಡು, ಜನ ಬರಲಿ ಬಂದು ಕೂತ್ಕೊಳ್ಳಿ ಅಂತೆಲ್ಲ. ಈಗಿಲ್ಲ ಇದ್ದಷ್ಟು ಸಮಯಾಭಾವ ಆಗಿರಲಿಲ್ಲ, ಮತ್ತೆ ಜನನು ಮನಸ್ಸೋ ಇಚ್ಛೆ ಬರೋರು, ಹಾಗಾಗಿ ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಅಂತ ವಿಸ್ತರಿಸ್ತಾ ಇದ್ರು. ರಸಿಕರಾಗಿ ಎಲ್ಲರೂ ಒಂದು ಸಮಯ ಕೂತ್ಕೊಂಡ್ರೆ ಸಂಕ್ಷೇಪದಲ್ಲಿ ಮುಗಿಸ್ತಾ ಇದ್ರು. ಮತ್ತೆ ಎಷ್ಟೋ ಬಾರಿ ಅಲ್ಲಿ ಇನ್ನೊಂದು ಏನಂದ್ರೆ, ಪೂರ್ವರಂಗ ಒಂದು ಆರಾಧನೆಯ ಅಂಗವೂ ಆಗಿದೆ, ಇದು ನಾಟ್ಯ ಒಂದು ಪೂಜೆ, ಆ ಪೂಜೆಗಾಗಿ ನಾವು ಸನ್ನದ್ಧರಾಗ್ತಾ ಇದ್ದೀವಿ ಅನ್ನೋ ಆರಾಧನೆ ಭಾವ. ಮತ್ತೆ ಅಲ್ಲೆಲ್ಲ ಶ್ರುತಿ ಮಾಡ್ಕೊಳ್ಳೋದು, ತಯಾರಿ ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದಂತ ವ್ಯಾವಹಾರಿಕವಾದ ಭಾಗ. ಮತ್ತೆ ಕೆಲವೊಮ್ಮೆ ಕಲಾವಿದರಿಗೆ ಅಲ್ಲಿ ಭಾಗವಹಿಸಿ ತರಬೇತಿನೂ ಆಗ್ತಿತ್ತು. ನಮ್ಮ ಯಕ್ಷಗಾನದಲ್ಲಿ ಈಗಲೂ ಕಾಣಿಸುತ್ತೆ, ಬಾಲಗೋಪಾಲ ವೇಷ, ಪೀಠಿಕಾಸ್ತ್ರಿ ವೇಷ, ಹೀಗೆ ಮಾಡಿ ತಯಾರಾಗಬೇಕು ಮೇಲ್ಮೇಲಿಕ್ಕೆ ಯಕ್ಷಗಾನ ಕಲಾವಿದರು. ಏನಂದ್ರೆ ಭರತನಾಟ್ಯದಲ್ಲಿ ಪೂರ್ವರಂಗ ಇಷ್ಟು ವಿಸ್ತಾರವಾಗಿದ್ದೇ ಇದ್ರೂ ಕೂಡ ದಿಕ್ಪಾಲಕ ವಂದನೆ, ನವಸಂಧಿ ಇತ್ಯಾದಿ ದೇವಾಲಯಗಳಲ್ಲಿ ಮಾಡ್ತಿದ್ರಲ್ಲ, ಆ ರೀತಿ ಪೂರ್ವರಂಗವೇ ಆಗಿದೆ, ಹಾಗೆ ಮಾಡ್ತಾ ಇದ್ರು. ಈ ತರ ಆಗಿದ್ದರಿಂದ ಪೂರ್ವರಂಗವನ್ನ ಪ್ರಬುದ್ಧ ಕಲಾವಿದರು ಅದನ್ನೇ ಒಂದು ಪ್ರದರ್ಶನವಾಗಿ ಕೊಡಬಹುದು. ಆದರೂ ನನಗನ್ಸೋದಿಷ್ಟೇ, ಒಳ್ಳೆ ವಸ್ತುವನ್ನು ಇಟ್ಟುಕೊಂಡು ಮಾಡಿದಾಗ ಕೊಡುವ ರಂಜನೆ ಪೂರ್ವರಂಗವೇ ಒಂದಾಗಿ ಕೊಡೋಲ್ಲ.
ನಾವು ಅದನ್ನು ಕಾಪಾಡಬೇಕು ಆ ವ್ಯವಸ್ಥೆನ ಅಂತ ಉಜ್ಜೀವನ ಮಾಡೋ ಪ್ರಯತ್ನ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಅದೇ ವಿಸ್ತಾರ ಆದರೆ ಮನೆಗಿಂತ ಮೆಟ್ಲು ದೊಡ್ಡದು ಅಂತ ಆಗುತ್ತೆ. ಸರಿಯಾಗುತ್ತೆ. ಸಮಯ ಕೊನೆ ಪ್ರಶ್ನೆ. ನಾಟ್ಯಶಾಸ್ತ್ರದಲ್ಲಿ ಅಷ್ಟರಸ ಮಾತ್ರ ಹೌದು ಹೇಳಿದ್ದಾನೆ ಭರತ. ಸೊ ಶಾಂತರಸ ಭರತ ಯಾಕೆ ಬಿಟ್ಟ ಅನ್ನೋದು ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ನನಗೆ ಪಿಂಡಿ ಕಂಠ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಬೇಕಾಗ್ತದೆ. ಭರತ ಮುನಿ ಅಷ್ಟೌ ರಸಾಹ ಅಂತಲೇ ಹೇಳಿದ್ದಾನೆ. ಕೆಲವೊಂದು ಪಾಠಗಳಲ್ಲಿ ನವನಾಟ್ಯ ಸ್ಮೃತಾಹ ರಸಾಹ ಅಂತ ಒಂಬತ್ತು ರಸಗಳು ಅಂತಲೂ ಇದೆ. ಅಭಿನವಗುಪ್ತ ಅಭಿನವ ಭಾರತಿಯನ್ನ ಈ ನವರಸದ ಪಾಠಕ್ರಮಕ್ಕೇನೆ ಬರೆದಿರೋದು. ಅಭಿನವ ಭಾರತಿ ಇರೋದು ಒಂಬತ್ತು ರಸ ಅಂತ ಹೇಳೋದಕ್ಕೇನೆ. ಆದರೆ ತುಂಬ ಪ್ರಾಚೀನ ಪಾಠ ಅಂತ ಕಾಳಿದಾಸಾದಿಗಳಿಗೂ ಸಮ್ಮತ ಆಗಿರೋದು ಅಷ್ಟೌ ರಸಾಹ ಎಂಟು ಅಂತ. ಹಾಗಿದ್ರೆ ಶಾಂತ ಯಾಕೆ ಬಂತು ಅಂದರೆ ಶಾಂತ ಒಂದು ಪ್ರತ್ಯೇಕ ರಸವಲ್ಲ ಅಂತಲೇ ಅಭಿಪ್ರಾಯ. ಶಾಂತ ಸಕಲ ರಸಗಳ ಪರಿಪಾಕ. ಯಾವುದೇ ಒಂದು ಭಾವಕ್ಕೆ ರಸತ್ವ ಬರುವುದೇ ಅದರ ಶಾಂತತ್ವದಿಂದ. ಇದನ್ನ ದೊಡ್ಡ ಕವಿ ಕುವೆಂಪು ಅವರು ಬಹಳ ಚೆನ್ನಾಗಿ ಗ್ರಹಿಸ್ತಾರೆ. ಶಮದ ಸ್ಪರ್ಶಮಣಿ ಅನ್ನುವ ಶಮ ಅನ್ನುವ ಸ್ಪರ್ಶಮಣಿ ಮುಟ್ಟದೆ ಯಾವ ಭಾವಕ್ಕೂ ರಸತ್ವ ಬರೋಲ್ಲ ಅಂತ. ಕಟ್ಟ ಕಡೆಗೆ ರಸ ಆಗೋದು ಭಾವ ಯಾವಾಗ ಅಂದರೆ ವ್ಯಕ್ತಿತ್ವ ಅಂದರೆ ಪರ್ಸನಾಲಿಟಿ ಇದ್ವಲ್ಲ ಸ್ವಾರ್ಥದ ವೈಯಕ್ತಿಕತೆಯ ಸ್ಪರ್ಶ ಕಳ್ಕೊಳ್ಬೇಕು. ಇಟ್ ಶುಡ್ ಬಿಕಮ್ ಇಂಪರ್ಸನಲ್. ಪರ್ಸನಲ್ ಆಗಿರೋದು ಯೂನಿವರ್ಸಲ್ ಆಗಬೇಕು. ಅದಾಗೋದು ಆ ಶಮಸ್ಥಿತಿಯಲ್ಲೇನೆ. ಹೀಗಾಗಿ ರಸತ್ವ ಬಂದರೆ ಶಾಂತತ್ವ ಬಂತು ಅಂತಲೇ ಅರ್ಥ. ಪದ್ಮಸುಬ್ರಹ್ಮಣ್ಯಂ ಅವರ ಬ್ರೋಷರ್ ನಾನು ನೋಡಿದ್ದೀನಿ. ಅಲ್ಲಿ ಹಿಂದೆ ಅವರು ಎಂಟು ರಸಗಳಲ್ಲಿ ಅವರು ವೇಷ ಆಹಾರ್ಯ ಚೆನ್ನಾಗಿ ಮಾಡಿಕೊಂಡಿರೋ ಫೋಟೋ ಇದೆ. ಮಧ್ಯದಲ್ಲಿ ಅವರು ಸಾಮಾನ್ಯ ವೇಷದಲ್ಲಿ ನಿತ್ಯದ ವೇಷದಲ್ಲಿರುವಂತೆ ಒಂದು ಫೋಟೋ ಇದೆ. ಇದು ಪ್ರಕೃತಿ, ಮಿಕ್ಕದ್ದೆಲ್ಲ ವಿಕೃತಿ ಅಂತ. ಶಾಂತಸ್ತು ಪ್ರಕೃತಿಯ ಮತ ಅಂತಲೇ ಒಂದು ಮಾತು ಕೂಡ ಉಂಟು ಪಾಠದಲ್ಲಿ, ಅಭಿನವ ಉತ್ತರ ಪಾಠದಲ್ಲಿ. ಅಂದರೆ ಪ್ರಕೃತಿ ಆದದ್ದರಿಂದ ನಮ್ಮ ನೇಚರ್ ಮೂಲತಃ ಚಿತ್ತ ವಿಶ್ರಾಂತಿ. ತ್ರೈಲೋಕ್ಯಸ್ಯ ವಿಶ್ರಾಂತಿ ಜನನ ನಾಟ್ಯಮೇಕತ್ ಭವಿಷ್ಯತಿ ಅಂತ ನಾಟ್ಯಶಾಸ್ತ್ರ ಹೇಳಿದೆ ಆ ಕಾರಣ. ಮತ್ತೆ ಇನ್ನು ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಲ್ಲ ಗೊತ್ತಲ್ಲ. ಆದರೆ ಅಭಿನವಗುಪ್ತ ನಾಟ್ಯಶಾಸ್ತ್ರಕ್ಕೆ ವ್ಯಾಖ್ಯಾನ ಬರೀತಾರಲ್ಲ ಆರನೇ ಅಧ್ಯಾಯದಲ್ಲಿ ಅವರು ಕೊಡುವ ಪಾಠ ಟೆಕ್ಸ್ಟ್ ಮೂಲ ಅದರೊಳಗೆ ಶಾಂತ ಇದೆ ಅಂತ ಹೇಳಿ. ಆಮೇಲೆ ನೀವು ಮತ್ತೊಂದು ವಿಷಯ ಇಲ್ಲ, ಅಭಿನವಗುಪ್ತ ಒಂದು ಪಾಠವನ್ನು ಅನುಸರಿಸಿದ್ದಾನೆ. ನಾಟ್ಯಶಾಸ್ತ್ರಕ್ಕೆ ಹಲವು ಪಾಠಗಳಿವೆ. ಇವತ್ತು ಅರ್ಜುನಲ್ಲಿ ಸಿಗೋ ಥರ ನೋಡಿದ್ರೆ ಮುಂಬೈ ಪಾಠ, ಬರೋಡ ಪಾಠ, ಕಾಶಿ ಪಾಠ ಅಂತ ಮೂರು ಪಾಠಗಳಿವೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿವೆ. ಮೂರು ಪಾಠಗಳು ಬೇರೆ ಬೇರೆ ಇವೆ. ಅಂದರೆ ಸ್ವಲ್ಪ ಸ್ವಲ್ಪ ಈಚೆಗೆ ಅಷ್ಟೇ ಮೇವಾರಿ ಪಾಠ ಅಂತ ಒಂದು ಐ ಜಿ ಎನ್ ಸಿ ಎ ಕುಂತು ದೊಡ್ಡ ನಾಟ್ಯಶಾಸ್ತ್ರ ವಿದ್ವಾಂಸರಾದ ಕಮಲೇಶ್ ದತ್ತ ತ್ರಿಪಾಠಿ ಅವರ ಸಂಪಾದಕತ್ವದಲ್ಲಿ ಅದರ ಬಿಡುಗಡೆಗೆ ನಾನೇ ಹೋಗಿದ್ದೆ. ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಅಲ್ಲಿ ಇದು ಪ್ರಮುಖವಾದದ್ದು ಶಾಂತರಸಕ್ಕೆ ಸಂಬಂಧಪಟ್ಟಿತ್ತು. ಮತ್ತೆ ನಿಮ್ಮ ಇನ್ನೊಂದು ಪಾಠ ಪ್ರಶ್ನೆ ಪಿಂಡಿ ಬಂದದ್ದು. ಪಿಂಡಿ ಬಂದ ನಾಟ್ಯಶಾಸ್ತ್ರದಲ್ಲಿ ಆ ಆಂಗಿಕವನ್ನು ವರ್ಣಿಸುವಾಗಲೇ ಬರುತ್ತದೆ. ಅದು ಕರ್ಣಾಧ್ಯಾಯದಲ್ಲೇ ಬರುತ್ತದೆ. ಈ ಹೊತ್ತಿನ ಗ್ರೂಪ್ ಕೊರಿಯೋಗ್ರಫಿ ಅಂತೀವಲ್ಲ ಅದಕ್ಕೆ ತುಂಬ ಹತ್ತಿರವಾಗಿ ಬರುತ್ತದೆ. ಭರತ ಕಮಲ ಪಿಂಡಿ ಮತ್ತೆ ಈ ಥರದ್ದೆಲ್ಲ ಹೇಳ್ತಾನೆ. ಮಯೂರ ಪಿಂಡಿ ಈ ಥರದ್ದು ಹೇಳ್ತಾನೆ. ಅಂದರೆ ವ್ಯಕ್ತಿಗಳು ನರ್ತಕರು ಆ ರೀತಿ ಆಯೋಜನೆಗೊಂಡು ಮಾಡ್ತಕ್ಕಂಥದ್ದು ಅಂತ ಗ್ರೂಪ್ ಕೊರಿಯೋಗ್ರಫಿ ಅಂತಲೇ ತಗೋಬೇಕು. ಅಲ್ಲಿ ಎರಡು ಮೂರು ತರಹ ವಿಭಾಗಗಳನ್ನು ಕೂಡ ಹೇಳ್ತಾನೆ. ಅದು ಸಮವಾದದ್ದು, ವಿಷಮವಾದದ್ದು, ಸಂಕೀರ್ಣವಾದದ್ದು ಎಲ್ಲ ಮುಂದೆ ಬೆಳೆದು ಬಂದಿದೆ. ಅಂದರೆ ಎಲ್ಲರೂ ಒಂದು ವಿಶಿಷ್ಟವಾದ ಆಕಾರಕ್ಕೆ ಬರತಕ್ಕಂಥದ್ದು ಒಂದು ಪಿಂಡಿ ಆದರೆ ಬೇರೆ ಬೇರೆ ಗುಂಪು ಗುಂಪಾಗಿ ರಾಸ ಹಳ್ಳಿ ಸಕ ಈ ಥರ ಮಂಡಲಾತ್ಮಕವಾಗಿ ಮಾಡೋದು ಅದು ಒಂದು ರೀತಿಯಾದ ಪಿಂಡಿ ಅಂತ. ಪಿಂಡಿ ಪಿಂಡ ಸೇರಿಸ್ಕೊಳ್ಳೋದು ಕ್ಲಸ್ಟರಿಂಗ್ ಅನ್ನು ಭಾರತದಲ್ಲಿ. ತುಂಬ ವಿವರಣೆ ಕೊಟ್ಟಿಲ್ಲ. ಹೆಸರುಗಳನ್ನು ಹೇಳಿ ಅವುಗಳ ಲಕ್ಷಣ ಹೇಳಿದ್ದಾರೆ ಆಗ ಹೇಳ್ತಾನೆ. ಆದರೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳೋದು ತ್ರಿಶೂಲ ಸಿಂಹ ಇದ್ದರೆ ಹೇಳ್ತಾನೆ. ರಸ ಅನ್ನೋದು ಯಾವ ಉತ್ಪತ್ತಿ ಆಗಬೇಕು? ಈಗ ನೃತ್ಯ ಮಾಡುವಲ್ಲಿ ನರ್ತಕಿಯಲ್ಲೂ ಅಥವಾ ನಟನಲ್ಲಿ ಉತ್ಪತ್ತಿ ಆದರೆ ಸಾಕು, ಅಥವಾ ಅದನ್ನು ರಸಿಕರಿಗೆ ಅಥವಾ ನೋಡುವವರಿಗೆ ತಾಕಿಸಬೇಕು ಹೇಗೆ ಅನ್ಕೋ? ರಸಿಕರಿಗೆ
ಅದಾಗಬೇಕಾದದ್ದು ಅಲ್ಲ. ಅದನ್ನು ದಾಟಿಸೋದು ಹೇಗೆ? ಒಂದು ಶೋಕ ಇದ್ರೆ ನಾನು ಮಾಡಿದ್ರೆ ಸಾಕಾಗ್ತದೆ, ಅದನ್ನು ಅದನ್ನು ದಾಟಿಸುತ್ತೇನೆ. ರಸವನ್ನು ದಾಟಿಸೋಕ್ಕಾಗಲ್ಲ ನೀವು, ನೀವು ಅವನೊಳಗಿರುವ ರಸವನ್ನು ಜಾಗರಣ ಮಾಡಬೇಕಾಗ್ತದೆ ಅಷ್ಟೇ. ಹೀಗಾಗಿ ಕಲಾವಿದರಿಗೆ ಸಂತೋಷ ಇರುತ್ತದೆ, ಆದರೆ ಆ ಸಂತೋಷ ರಸಿಕರ ಸಂತೋಷಕ್ಕಿಂತ ಭಿನ್ನವೂ ಆಗಿರಬಹುದು, ಅಭಿನ್ನವೂ ಆಗಿರಬಹುದು. ಅಭಿಪ್ರಾಯ ಎರಡು ತರಬಹುದು. ನಾಯಕಸ್ಯ ಕವೇಶ್ವತು ಸಮಾನಾನುಭವ ಸಮಾನೋನುಭವ ಸ್ಮಿತ ಅಂತ ಭಟ್ಟ ತೋತ ಹೇಳ್ತಾನೆ. ಆ ಕ್ಯಾರೆಕ್ಟರ್ಗೆ ಆರ್ಟಿಸ್ಟ್ಗೆ ರಸಿಕರಿಗೆ ಒಂದೇ ಥರದ ಅನುಭವ ಅಂತ ಹಾಗಲ್ಲ ಅಂತಲೂ ಹೇಳ್ತಾರೆ. ಕಲಾವಿದನಿಗೆ ಆಯ್ತೋ ಬಿಡುತ್ತೋ ರಸಿಕನಿಗಾಗಿರಬೇಕು ಅಂತ ರಸ ಸಿದ್ಧಾಂತ ರಸಿಕನ ದೃಷ್ಟಿಯಿಂದ ಹೆಚ್ಚಾಗಿ ಗಮನಕ್ಕೆ ಬಂದಿರತಕ್ಕಂಥದ್ದು. ಆದರೆ ಕಲಾವಿದನಿಗೆ ಮಾಡುವಾಗ ಒಂದು ಸಂತೋಷ ಇರುತ್ತೆ, ಆದರೆ ಆ ಸಂತೋಷವನ್ನು ನಾವು ಈ ರಸ ಅಂತ ಹೇಳಲ್ಲ. ಸಂತೋಷದ ಹಲವು ಥರ ಇದೆ. ರಸಾನಂದ ಆಗಬೇಕು ಅಂತಂದರೆ ಅವನು ತನ್ನ ಚಿತ್ರವೃತ್ತಿಗಳನ್ನು ತಾನೇ ಆಸ್ವಾದಿಸುವ ಸ್ಥಿತಿಗೆ ಬರಬೇಕು. ಕಲಾವಿದನಿಗೆ ಆನಂದ ಇರುತ್ತೆ, ಕಲಾ ಪ್ರಧಾನ ಕಾಲದ ಆನಂದ ಅಂತಂದ್ಬೋದು. ರಸಾನಂದ ಅಂತ ಹೇಳೋದು ಸ್ವಲ್ಪ ಕಷ್ಟ. ಹಾಗೆ ತುಂಬ ಹೊತ್ತು ನಿಮ್ಮನ್ನು ಕೂಡಿಸಿಕೊಂಡು ಬಿಟ್ಟೆ, ದಯಮಾಡಿ ಬನ್ನಿ ಸರ್. ಸಹೋದರರೇ, ಮುಂದೆ ಇನ್ನೊಂದು ದಿನ ಇಡೀ ದಿವಸದ ಕಾರ್ಯಕ್ರಮವನ್ನು ಶತಧಾರಿ ಗಣೇಶ್ ಅವರ ಬಿರುವನ್ನು ನೋಡಿಕೊಂಡು ಕಾರ್ಯಕ್ರಮವನ್ನು ನಾವು ಮಾಡುವರಿದ್ದೇವೆ. ಆಗ ನೀವೆಲ್ಲ ಮತ್ತೊಮ್ಮೆ ಬಂದು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಅಭಿನಂದನೆಯ ಮಾತುಗಳನ್ನು ಆಡುವುದರ ಮುಖೇನ ಪಾದಕಲ್ಲು ವಿಷ್ಣು ಭಟ್ ಅವರು ಶತಧಾರಿ ಗಣೇಶರನ್ನು ಅಭಿನಂದಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಇಲ್ಲಿ ಸೇರಿದಂತಹ ಎಲ್ಲ ಕಲಾಸಕ್ತ ಬಂಧುಗಳೇ ಮಹನೀಯರು, ನಿನ್ನೆಯ ದಿವಸ ಡಾಕ್ಟರ್ ಆರ್ ಗಣೇಶರು ಒಂದು ಅಷ್ಟಾವಧಾನವನ್ನು ನಡೆಸಿಕೊಟ್ಟಿದ್ರು, ಅದು ಮಂಗಳೂರಿನಲ್ಲಿ. ಅಷ್ಟಾವಧಾನ ಅಂದರೆ ನಿಮಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಅಲ್ಲಿ ಎಲ್ಲ ವಿಷಯಗಳು ಬರ್ತವೆ. ಸಾಮಾನ್ಯ ನಾಟ್ಯಧರ್ಮಿ ಲೋಕಧರ್ಮಿ ಎಲ್ಲದೂ ಇರುತ್ತದೆ ಅಲ್ಲಿ. ಸಾಮಾನ್ಯ ವಿಷಯದಿಂದ ಸಣ್ಣ ವಿಷಯದಿಂದ ತೊಡಗಿ ಗಂಭೀರವಾದಂತಹ ಬ್ರಹ್ಮವಸ್ತುವಿನವರೆಗಿನ ವಿಷಯವೂ ಅಲ್ಲಿ ಬರ್ತದೆ, ಸಹಜವಾಗಿ ಬರ್ತವೆ. ಬಾರದಿದ್ದರೆ ಬರುವ ದಾರಿಗಳು ಇವೆ. ಇವತ್ತು ಬೆಳಗ್ಗೆ ಇನ್ನೊಂದು ಉಪನ್ಯಾಸವನ್ನು ನೀಡಿದರು, ಅದು ಅಥರ್ವವೇದದ ಸೂಕ್ತಗಳ ಬಗೆಗೆ. ಅದು ಉಡುಪಿಯ ರಾಜಾಂಗಣದಲ್ಲಿ ನಡೆದಂತಹ. ಇವತ್ತು ಮಧ್ಯಾಹ್ನ ನಂತರ ಇಲ್ಲಿ ನಾಟ್ಯಶಾಸ್ತ್ರದ ಬಗೆಗೆ ಗಂಭೀರವಾದಂತಹ ಒಂದು ವಿಶ್ಲೇಷಣೆ ನಡೆದಿದೆ. ಇದು ನಾಟ್ಯಶಾಸ್ತ್ರ ಗ್ರಂಥ, ಒಂದು ವೇಳೆ ಅವರು ಈಗಾಗಲೇ ಆದ್ಯರಂಗಾಚಾರ್ಯರ ಅನುವಾದ ಹೊಂದಿದೆ, ಕೆಲವೇ ಅಧ್ಯಾಯಗಳ ಅನುವಾದ ಬೇರೆ ಇನ್ನೊಂದಿದೆ. ಮೂಲ ಮತ್ತು ಅನುವಾದ ಸಹಿತವಾಗಿ ಈ ಗ್ರಂಥ ಇನ್ನೂ ಬಂದಿಲ್ಲ, ಯಾವ ಪಾಠದ್ದು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಒಂದು ವೇಳೆ ಅದನ್ನು ಟಿಪ್ಪಣಿ ವ್ಯಾಖ್ಯಾನ ಸಹಿತವಾಗಿ ಮಾಡುವುದಾದರೆ ಕರ್ನಾಟಕದಲ್ಲಿ ಗಣೇಶರು ಮಾತ್ರ ಮಾಡಬಹುದಷ್ಟು ಹೊರತು ಬೇರೆ ಜನರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಟ್ಯಶಾಸ್ತ್ರದ ಅಧ್ಯಯನ ಎಂಬಂತಹದ್ದು ಪರಂಪರಾಗತವಾಗಿ ಬಂದಿಲ್ಲ. ನೃತ್ಯಾಭ್ಯಾಸಗಳು ಬಂದಿವೆ, ನಾಟ್ಯಾಭ್ಯಾಸಗಳು ಬಂದಿವೆ, ಇದೆಲ್ಲವೂ ರಂಗದ ಮೇಲೆ ನಿರೂಪಣೆ ಮಾಡಲಿಕ್ಕೆ ಬೇಕಾದಂತಹ ವಿಷಯಗಳು ಮಾತ್ರ ಅಷ್ಟೇ ಹೊರತು ಅದರ ಶಾಸ್ತ್ರೀಯ ಭಾಗ ಅಧ್ಯಯನ ಪರಂಪರೆಯ ರೂಪದಲ್ಲಿ ಬಂದಿಲ್ಲ. ಅದನ್ನು ಅಷ್ಟೋ ಎಷ್ಟೋ ಸಂಗ್ರಹ ಮಾಡಿ ಒಂದಿಷ್ಟು ಸ್ವಾಧ್ಯಾಯ ಪ್ರಯತ್ನದಲ್ಲಿ ಆ ಮಾದರಿಯಲ್ಲಿ ರೂಢಿಸಿಕೊಂಡು ಅದನ್ನು ಅನುಸಂಧಾನ ಮಾಡಿದಂಥವರು ಡಾಕ್ಟರ್ ಗಣೇಶ್ ಅವರು ಮಾತ್ರ ಅಲ್ಲ, ಇನ್ನೆಷ್ಟೋ ಜನಕ್ಕೆ, ಒಳ್ಳೆಯ ನರ್ತಕರಿಗೆ, ನಾಟ್ಯವನ್ನು ಬಲ್ಲಂಥವರಿಗೆ ಕೂಡ ಅದನ್ನು ಪಾಠ ಮಾಡಿ ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸಿಕೊಂಡಂಥವರು ಡಾಕ್ಟರ್ ಗಣೇಶ್ ಅವರು. ಕರ್ನಾಟಕದಲ್ಲಿ ಪ್ರಾಯಶಃ ಬೇರೆಲ್ಲೂ ಇಷ್ಟು ಗಂಭೀರವಾಗಿ ಅಧ್ಯಯನ ಅವರ ಪರಿಸರದ ಹೊರತು ಬೇರೆ ನಡೆದಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಅವರದೇ ಪ್ರೇರಣೆಯೂ ಇರಬಹುದು. ಇಲ್ಲಿ ಈಗ ಕೆಲವು ಸಮಯದಿಂದ ಈ ನಾಟ್ಯಶಾಸ್ತ್ರದ ಅನುಸಂಧಾನದ ಒಂದು ಪ್ರಯತ್ನ ನಡೆಯುತ್ತಾ ಉಂಟು. ಅದರಲ್ಲಿ ಸ್ಥಳೀಯ ವಿದ್ವಾಂಸರು, ಸ್ಥಳೀಯ ಸಂಸ್ಕೃತ ವಿದ್ವಾಂಸರು
ಅದಕ್ಕೆ ಮನಸ್ಸು ಮಾಡಿದ್ದಾರೆ ಎಂಬಂತಹದ್ದು ಬಹಳ ಬಹಳ ಸಂತೋಷಕರವಾದಂತಹ ಒಂದು ವಿಷಯ ಅಂತ ಅಂದುಕೊಂಡಿದ್ದೇನೆ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ನಮ್ಮಲ್ಲಿ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿದಂಥ ವ್ಯಕ್ತಿಗಳು ಬಹಳಷ್ಟಿದ್ದಾರೆ, ಅಲಂಕಾರ ಶಾಸ್ತ್ರ ಅಧ್ಯಯನ ಮಾಡಿದಂಥವರಿದ್ದಾರೆ, ಆದರೆ ನಾಟ್ಯಶಾಸ್ತ್ರದ ಅಧ್ಯಯನ ಒಂದು ರೀತಿಯಲ್ಲಿ ಲುಪ್ತವಾಗಿದೆ. ಈ ಅಲಂಕಾರ ಶಾಸ್ತ್ರದ ಅಧ್ಯಯನಕ್ಕೂ ನಾಟ್ಯಶಾಸ್ತ್ರ ಮೂಲ, ಸಂಗೀತ ಶಾಸ್ತ್ರ ಗ್ರಂಥಗಳು ಬೇಕಾದಷ್ಟು ಅಲಂಕಾರ ಶಾಸ್ತ್ರ ಗ್ರಂಥಗಳು ಬೇಕಾದಷ್ಟು ಬೆಳೆದ ಹಾಗೆ ಅದಕ್ಕೂ ಸಂಗೀತ ಶಾಸ್ತ್ರ ಗ್ರಂಥಗಳಿಗೂ ಇಲ್ಲಿಯೇ ಮೂಲ. ಇನ್ನು ಚಿತ್ರಕಲೆ ಮೊದಲಾದಂಥ ಆಹಾರ್ಯದ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅದನ್ನು ನೋಡಿದರೂ ಅದಕ್ಕೆ ನಾಟ್ಯಶಾಸ್ತ್ರವೇ ಮೂಲ. ಆದ್ದರಿಂದ ಭಾರತೀಯ ಕಲಾ ಪರಂಪರೆಗೆ ಒಂದು ಮೂಲಭೂತವಾದಂತಹ ಗ್ರಂಥ ಅದು ನಾಟ್ಯಶಾಸ್ತ್ರ. ನಮಗೆ ಎಷ್ಟೋ ಮಂದಿಗೆ ನಾಟ್ಯಶಾಸ್ತ್ರ ಅಂತ ಹೇಳಿದ ಕೂಡಲೇ ಅದು ಡ್ಯಾನ್ಸಿಗೆ ಸಂಬಂಧಪಟ್ಟಂತಹ ಒಂದು ಗ್ರಂಥ ಎಂಬಂತಹ ಒಂದು ಕಲ್ಪನೆ ಬರ್ತದೆ. ಇದು ಶುದ್ಧ ತಪ್ಪಾದಂತಹ ಕಲ್ಪನೆ. ಭಾರತದ ಎಲ್ಲ ಕಲೆಗಳ ಬಗೆಗೆ ತಾತ್ವಿಕವಾದಂತಹ ಹಿನ್ನೆಲೆಯನ್ನು ಕೊಟ್ಟು ಅದರ ಪ್ರಾಯೋಗಿಕವಾದಂತಹ ಎಲ್ಲ ವಿವರಗಳನ್ನು ಕೊಡುವಂತಹ ಒಂದು ಗ್ರಂಥ ನಾಟ್ಯಶಾಸ್ತ್ರ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅದಲ್ಲದೆ ನಮ್ಮ ಎಲ್ಲ ಶಾಸ್ತ್ರಗಳು ಇನ್ನು ಮುಂದೆ ಅದನ್ನು ಬೆಳೆಸಿಕೊಂಡು ಹೋಗುವವರಿಗೆ ಬೇಕಾದಂತಹ ದಾರಿಯನ್ನು ತೋರಿಸಿಬಿಟ್ಟಿವೆ, ಅದನ್ನು ಗಣೇಶರು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಯಾವ ನಮ್ಮ ಶಾಸ್ತ್ರ ಗ್ರಂಥಗಳು ಅದಕ್ಕೆ ಅನುಗುಣವಾದಂತಹ ಹೊಸ ಪ್ರಯೋಗಗಳನ್ನು ನಿಷೇಧಿಸುವುದಿಲ್ಲ ಎಂಬಂತಹದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಆದ್ದರಿಂದ ಕವಿಗಳಿಗೆ ಕಲಾವಿದರಿಗೆ ಬೇಕಾದಂತಹ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಮಾರ್ಗವನ್ನು ನಿರ್ದೇಶನ ಮಾಡುವಂತಹ ಕೆಲಸವನ್ನು ನಮ್ಮ ಶಾಸ್ತ್ರಗಳು ಮಾಡಿವೆ. ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಗಣೇಶರು ಈ ದಿನ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಶ್ರೋತೃವರ್ಗ ಇದೆ. ಸಾಮಾನ್ಯವಾಗಿ ನೃತ್ಯಾಭ್ಯಾಸ ನಾಟ್ಯಾಭ್ಯಾಸ ಇತ್ಯಾದಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥವರಿಂದ ತೊಡಗಿ ಈ ಶಾಸ್ತ್ರದಲ್ಲಿ ಪ್ರವೇಶ ಇಲ್ಲದವರು, ಅನ್ಯ ಶಾಸ್ತ್ರದಲ್ಲಿ ಪ್ರವೇಶ ಇರುವಂಥವರು, ಅನ್ಯ ಭಾಷಾ ವಿಷಯಗಳಲ್ಲಿ ತಜ್ಞರಾದಂಥವರು, ಕಲಾವಿದರಾದಂಥವರು, ಕಲಾವಿದರಾಗ ಬಯಸಿದಂಥವರು ಎಲ್ಲರೂ ಇದ್ದಾರೆ. ಈ ನಾಟ್ಯಶಾಸ್ತ್ರ ಎಂಬಂಥದ್ದು ಎಲ್ಲರಿಗೂ ಬೇಕಾದಂಥ, ನಾವು ಒಂದು ಗಮನಿಸಬೇಕಾದಂತಹ ವಿಷಯ ಅಂದರೆ, ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಲಿ, ಭಾಷೆಯನ್ನು ಅಧ್ಯಯನ ಮಾಡಲಿ, ಅಥವಾ ಕಲೆಯನ್ನು ಅಧ್ಯಯನ ಮಾಡಲಿ, ನಾವು ಒಂದು ಶಾಸ್ತ್ರೀಯವಾದಂತಹ ಹಿನ್ನೆಲೆಯಿಂದ ಹೊರಡಲೇಬೇಕು. ಆ ಶಾಸ್ತ್ರದ ಒಂದು ಗಟ್ಟಿತನ ಅದು ಇಲ್ಲದೇ ಇದ್ದರೆ ಆ ಕಲೆ ಆಗಲಿ ಸಾಹಿತ್ಯ ಆಗಲಿ ಅಥವಾ ಯಾವುದೇ ಇನ್ನೊಂದು ಆಗಲಿ ಅದು ಹೆಚ್ಚು ಸುಷ್ಠುವಾಗಿ ನಿಲ್ಲಲಾರದು ಅಂತ ಅನ್ನಿಸ್ತದೆ. ಅಥವಾ ಯಾವುದು ಚೆನ್ನಾಗಿ ಬಂದಿದೆಯೋ ಅದರ ಹಿನ್ನೆಲೆಯಲ್ಲಿ ಶಾಸ್ತ್ರ ಇದ್ದೇ ಇದೆ, ಅದನ್ನು ಸ್ಪಷ್ಟಪಡಿಸಿದರು. ಯಾವುದು ಒಳ್ಳೆಯದಾಗಿದೆ ಅದು ಅಲಂಕಾರ ಇದೆ, ಅಲ್ಲಿ ಎಲ್ಲಿ ಸೌಂದರ್ಯ ಇದೆ ಅಲ್ಲಿ ಅದು ಶಾಸ್ತ್ರ ಗುರುತಿಸ್ತದೆ ಅದನ್ನು. ಈ ವಿಷಯವನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ನಾಟ್ಯಶಾಸ್ತ್ರ ಅಂತ ಹೇಳಿದರೆ ಕೇವಲ 36 ಅಧ್ಯಾಯಗಳ ಒಂದು ಪುಸ್ತಕ ಮಾತ್ರ ಅಲ್ಲ, ಅದು ಅಖಿಲ ಭಾರತೀಯ ವ್ಯಾಪ್ತಿಯ ಕಲಾ ವಿಷಯವನ್ನು ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಒಂದು ರೀತಿಯಲ್ಲಿ ಸ್ವಲ್ಪ ಪೌರಾಣಿಕ ಸ್ವರೂಪವನ್ನು ಕೂಡ ಆ ವಿಷಯವನ್ನು ಅವರು ಹೆಚ್ಚು ಸ್ಪಷ್ಟಪಡಿಸಲಿಲ್ಲ. ಅದು ಇರುವಂತಹದ್ದೇ. ನಮ್ಮ ಎಷ್ಟೋ ಗ್ರಂಥಗಳು ಶಾಸ್ತ್ರೀಯ ಗ್ರಂಥಗಳು ಕೂಡ ಪೌರಾಣಿಕವಾದಂತಹ ಒಂದು ಸ್ವರೂಪವನ್ನು ಹೊಂದಿಕೊಂಡಿರುವಂತಹದ್ದುಂಟು. ಪುರಾಣಗಳಲ್ಲಿಯೂ ಶಾಸ್ತ್ರ ವಿಷಯಗಳು ಬಂದಿರುವಂತಹದ್ದುಂಟು. ಅದೇನೇ ಇರಲಿ, ಈ ಗ್ರಂಥದ ಬಗೆಗೆ ನಮ್ಮ ಪ್ರದೇಶದಲ್ಲಿ ಒಂದು ಆಸಕ್ತಿ ಮೂಡಿದಂತಹದ್ದು ಬಹಳ ವಿಶೇಷವಾದಂತಹದ್ದು. ಅದನ್ನು ಬಡವೂರಿನ ನೃತ್ಯ ನಿಕೇತನ ಸಂಸ್ಥೆಯವರು ಒಂದು ಹೊಸ ಉಪಕ್ರಮವಾಗಿ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲ ಉಪನ್ಯಾಸಗಳಿಗೆ ನನ್ನ ಬರಲಿಕ್ಕೆ ಆಗಲಿಲ್ಲ, ಹಿಂದೆ ಒಂದು ಉಪನ್ಯಾಸಕ್ಕೆ ನಾನು ಕೂಡ ಬಂದಿದ್ದೇನೆ. ಈ ಕಾರ್ಯಕ್ರಮವನ್ನು ಮಾನ್ಯ ಡಾಕ್ಟರ್ ಶತಾವಧಾನಿ ಗಣೇಶ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರು ನಾನಾ ಶಾಸ್ತ್ರ ಪ್ರವೀಣರು, ಅನೇಕ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿದಂಥವರು. ಅವರನ್ನು ಅವರ ಇದರಲ್ಲಿ ಅವರನ್ನು ಹೊಗಳಿದರೆ ಅಥವಾ ಅವರಿಗೆ ವಿಶೇಷವಾದಂಥದ್ದನ್ನೇನಾದರೂ ಹೇಳಿದರೆ ಅವರು ತುಂಬ ಬೇಸರ ಪಟ್ಟುಕೊಳ್ತಾರೆ. ಆದ್ದರಿಂದ ನಾನು ಆ ರೀತಿಯಲ್ಲಿ ಪ್ರಶಂಸೆ ಮಾಡುವುದಕ್ಕೆ ನಾನು ಹೊರಡುವುದೇ ಇಲ್ಲ. ಆದರೆ ನಮ್ಮ ಕಾಲದಲ್ಲಿ ಸ್ವಾಧ್ಯಾಯದಿಂದ ಏನೆಲ್ಲ ಸಾಧಿಸಬಹುದು ಎಂಬಂತಹದ್ದನ್ನು ತೋರಿಸಿಕೊಟ್ಟಂತಹ ಒಬ್ಬರು ಹಿರಿಯರು ಮಹಿಳೆಯರು ಅಂತ ನಾವು ಖಂಡಿತವಾಗಿ ಹೇಳಬಹುದು. ಒಬ್ಬರು ಮನುಷ್ಯ ಸಾಧಿಸಿದರೆ ಹೇಗೆಲ್ಲ ಮಾಡಬಹುದು, ಆಸಕ್ತಿಯನ್ನು ಹೇಗೆಲ್ಲ ಬೆಳೆಸಿಕೊಂಡು ಹೋಗಬಹುದು, ಇಲ್ಲಿ ಪ್ರಶ್ನೆಯನ್ನು ಕೇಳಿದರು.
ನೀವು ಇಂಜಿನಿಯರ್ ಆಗಿದ್ದು ಇದು ಆ ದಾರಿಯಲ್ಲಿ ಹೋಗಿದೆ, ಇದು ಯಾವ ದಾರಿ, ದಾರಿ ಬದಲು ಹೋಯ್ತಲ್ಲ ಅಂತ ಹೇಳುವಂತಹ ಮಾನವನಿಗೆ ನಾನಾ ದಾರಿಗಳು, ಬೇರೆ ಬೇರೆ ದಾರಿಗಳು, ಅದು ಆಸಕ್ತಿಯ ದಾರಿಗಳು ಬೇರೆ ಇರ್ತವೆ, ಕಲಿತ ಹಿನ್ನೆಲೆಯಿಂದ ಅನುಸರಿಸಬೇಕಾದಂತಹ ದಾರಿಗಳು ಬೇರೆ ಬೇರೆ ಇರ್ತವೆ, ಅಥವಾ ಕಾಲಾಂತರದಲ್ಲಿ ದಾರಿಗಳು ಬದಲಾಗಿ ಹೋಗಬಹುದು. ದಾರಿಗಳು ಯಾವುದೇ ಇರಲಿ, ಗುರಿ ಮಾತ್ರ ಒಂದೇ ಇರಲಿ ಎಂಬಂಥದ್ದು ಮಾತ್ರ ಬಹಳ ಮುಖ್ಯವಾದಂಥದ್ದು. ಹಾಗೆ ಇಲ್ಲಿ ರಸ ಎಂಬಂತಹ ಒಂದು ವಿಷಯವನ್ನು ಹೇಳಿದ್ದಾರೆ. ಇದೆಲ್ಲ ನಾಟ್ಯ ಇರಲಿ, ಯಾವುದೇ ಚಿತ್ರಕಲೆ ಇರಲಿ, ಯಾವುದೇ ಕಲೆ ಇರಲಿ, ಸಾಹಿತ್ಯ ಎಂಬಂತಹ ಕಲೆ ಇರಲಿ, ರಸ ಎಂಬಂತಹದ್ದು ಕೇಂದ್ರ. ಆ ರಸ ಎಂಬಂತಹದ್ದು ಈ ಕಲೆಗೆ ಮಾತ್ರ ಸಂಬಂಧಿಸಿದಂತಹದ್ದಲ್ಲ, ವೇದಾಂತಾದಿ ಶಾಸ್ತ್ರಗಳಲ್ಲಿ ನೋಡಿದರೂ ಕೂಡ ಇದುವೇ, ಇನ್ನೊಂದು ರೂಪದಲ್ಲಿ ಇನ್ನೊಂದು ಹೆಸರಿನಲ್ಲಿ ಅದು ಕಾಣ್ತದೆ ಅಷ್ಟೆ. ಆನಂದ ಅಂತ ಹೇಳುವಂಥದ್ದನ್ನು ಅವರು ಆ ಮಧ್ಯದಲ್ಲಿ ಹೇಳಿದರು. ಆ ಪಂಚಕೋಶಗಳಲ್ಲಿ ಆನಂದದಿಂದ ಕೆಳಗೆ ವಿಜ್ಞಾನಮಯ ಕೋಶ ಇರ್ತದೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಹೇಳಿದರು. ಇದೆಲ್ಲ ನಮ್ಮ ಭಾರತೀಯ ಚಿಂತನೆ ಅನೇಕ ಶಾಸ್ತ್ರಗಳೆಂಬಂಥ ಕಾಲುವೆಗಳಲ್ಲಿ ಹರಿದಿದೆ, ಆದರೆ ಅದರ ಗಂತವ್ಯ ಒಂದೇ ಆಗಿದೆ. ಅದು ಆ ಪರಮ ಆನಂದದ ಅನುಭೂತಿಯನ್ನು ಹೇಳ್ತದೆ. ಆದರೆ ಎಲ್ಲಿ ಒಂದೊಂದರದು ಒಂದೊಂದು ದಾರಿ, ಆ ದಾರಿಯಲ್ಲಿ ಏನು ವೈಶಿಷ್ಟ್ಯ, ಏನು ಸಾಧನೆ ಮಾಡಬಹುದು ಅಂತ ಹೇಳುವಂಥದ್ದನ್ನು ಮಾತ್ರ ಬೇರೆ ಬೇರೆ ಶಾಸ್ತ್ರಗಳು ವಿಭಿನ್ನವಾದಂತಹ ರೀತಿಯಲ್ಲಿ ಹೇಳ್ತವೆ. ವ್ಯಾಕರಣ ಶಾಸ್ತ್ರವನ್ನು ಓದಿದರೂ ಕೂಡ ಅಲ್ಲಿ ಪರಂ ಶ್ರೇಯ ಕೊನೆಗೆ ಬರುವಂತಹದ್ದು ಅಂತ ಹೇಳುವಂಥದ್ದು ನಮ್ಮ ಶಾಸ್ತ್ರಗಳು ಹೇಳ್ತವೆ. ಇದನ್ನು ಗಣೇಶರು ಸ್ಪಷ್ಟಪಡಿಸಿದ್ದಾರೆ. ಅವರ ಪ್ರೇರಣೆ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಉಂಟಾಗಲಿ, ಸಾಧನೆ ಮಾಡುವಂಥ ಅಧ್ಯಯನ ಮಾಡುವಂಥ ಒಂದು ಮನಸ್ಸು ಎಲ್ಲರಿಗೂ ಬರಲಿ. ಇವತ್ತು ನಮಗೆ ಅಧ್ಯಯನದ ಕಡೆಯಿಂದ ನಮ್ಮನ್ನು ಬೇರೆ ಕಡೆಗೆ ಸೆಳೆಯುವಂಥ ವಿಷಯಗಳು ಬೇಕಾಗ್ತಿವೆ, ಅವು ಹೆಚ್ಚಾಗಿವೆ, ಅದನ್ನು ನಮಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿಯ ಒಂದು ವಾತಾವರಣ ಉಂಟಾಗಿದೆ. ಈ ವಾತಾವರಣದಲ್ಲಿ ಅಧ್ಯಯನದ ಕಡೆಗೆ ಒಂದು ವಿಶೇಷವಾದಂತಹ ಒಲವು, ಒಂದು ಗಮನ, ಒಂದು ಏಕಾಗ್ರತೆ ಇತ್ಯಾದಿಗಳು ಉಂಟಾಗಲಿ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಇದು ನಾವು ಗಣೇಶರಿಂದ ಕಲಿಯಬೇಕಾದಂತಹ ಒಂದು ಮುಖ್ಯವಾದಂತಹ ವಿಷಯ. ಇದಕ್ಕಿಂತ ಹೆಚ್ಚಿನ ಅಭಿನಂದನೆಯ ಮಾತನ್ನು ನಾನೇನನ್ನೂ ಹೇಳುವುದಿಲ್ಲ. ಈ ಮಾತನ್ನು ಗಣೇಶರು ನಮಗೆ ಮಾದರಿಯಾಗಬಹುದು ಅಂತ ಹೇಳುವಂಥದ್ದನ್ನು ಅವರು ಹೇಳುವುದಿಲ್ಲ, ನಾವು ಅದನ್ನು ಬಹಳ ಸಂತೋಷದಿಂದ ಹೇಳ್ತೇವೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಯನ್ನು ಸಮರ್ಪಿಸ್ತೇನೆ. ಅವರ ಒಪ್ಪಿಗೆ ಇಲ್ಲದೆ ಸುಧೀರ್ ಅವರು ನಾವು ಒಂದು ದಿನ ಇಡೀ ಅವರನ್ನು ಭರಿಸುವಂತಹ ಯೋಜನೆಯಲ್ಲಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳಿದರು. ದಯಮಾಡಿ ಗಣೇಶರದನ್ನು ಒಪ್ಪಿಕೊಳ್ಳಬೇಕು ಅಂತ ನಾನು ಅವರ ಪರವಾಗಿ ಮತ್ತು ಇಲ್ಲಿ ಇರುವಂತಹ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ಅದು ಸಾಮಾನ್ಯ ಒಂದು ವರ್ಷ ಕಳೆಯಬಹುದು, ಯಾಕೆಂದರೆ ಒಂದು ವರ್ಷ ನಿಮಗೆ ಸಮಯ ಸಿಕ್ಕಲಿಕ್ಕಿಲ್ಲ. ಯಾಕೆಂದರೆ ನಿನ್ನೆ ಒಬ್ಬರು ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದು ಕೊಡಬೇಕು ಎಂಬಂತಹ ಒಂದು ವಿನಂತಿಯನ್ನು ಮಾಡಿದ್ದೆ. ನಾನು ಇನ್ನು 4 ತಿಂಗಳಿಗೆ ದಯವಿಟ್ಟು ನೀವು ಅದನ್ನು ಹೇಳಬೇಡಿ, ನನ್ನಲ್ಲಿ ಓದಲಿಕ್ಕೆ ಸಮಯ ಆಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಆದ್ದರಿಂದ ಈ ಇಡೀ ದಿನದ ಕಾರ್ಯಕ್ರಮಕ್ಕೆ ನಾನು ಒಂದು ವರ್ಷದ ವಿಷಯವನ್ನು ಹೇಳಿದಂಥ ಇರಲಿ. ಒಂದು ವರ್ಷದಲ್ಲಿ ವಿಷಯ ಅಳತಾಗಿ ಹೋಗುವುದಿಲ್ಲ. 3000 ವರ್ಷದ ಹಿಂದಿನ ಒಂದು ಶಾಸ್ತ್ರ ಗ್ರಂಥದ ವಿಷಯವನ್ನು ನಾವು ಹೇಳ್ತಾ ಇದ್ದೀವಿ. ಆ ಒಂದು ವರ್ಷದಲ್ಲಿ ನಾವು ಕೂಡ ಅವರ ಮಾತನ್ನು ಕೇಳುವ ಅರ್ಹತೆಯನ್ನು ಗಳಿಸಬಹುದು ಅಧ್ಯಯನದ ಮೂಲಕ. ಆ ಅವಕಾಶ ನಮಗಿದೆ. ಆದ್ದರಿಂದ ಬರುವ ವರ್ಷ ದಯವಿಟ್ಟು ಅವರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಾವು ಅವರ ಗ್ರಂಥಗಳ ಅವರ ಉಪನ್ಯಾಸಕ್ಕೆ ಮೂಲವಾದಂತಹ ಗ್ರಂಥಗಳನ್ನು ಅಷ್ಟೋ ಇಷ್ಟೋ ನೋಡಿ ಪರಿಚಯ ಮಾಡಿಕೊಂಡು ಇಲ್ಲಿ ಇವತ್ತು ಎಷ್ಟೋ ಜನ ಕೇಳಿದಂತಹ ಪ್ರಶ್ನೆಗಳು ಎಲ್ರಿಗೂ ಅರ್ಥ ಆಗಲಿಲ್ಲ. ಪ್ರಶ್ನೆಗಳು ಅರ್ಥ ಆಗದೇ ಇರುವಾಗ ಉತ್ತರಗಳು ಅರ್ಥ ಆಗುವುದಿಲ್ಲ. ಆದ್ದರಿಂದ ಆ ಪ್ರಶ್ನೆಗಳನ್ನು ಉತ್ತರಗಳನ್ನು ಅರ್ಥ ಮಾಡಿಕೊಳ್ಳುವ ಅರ್ಹತೆಯನ್ನು ಪಡೆಯೋಣ ಆ ಒಂದು ವರ್ಷದ ಅವಧಿಯಲ್ಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಿ ನೃತ್ಯ ನಿಕೇತನದವರು ಮಾನ್ಯ ಗಣೇಶರಿಗೆ ಸ್ಮರಣಿಕೆಯನ್ನು ನೀಡಬೇಕು ಎಂಬುದಾಗಿ ಅಪೇಕ್ಷೆ ಮಾಡಿದ್ದಾರೆ. ನಮ್ಮ ಹಿರಿಯರಾದಂತಹ ಡಾಕ್ಟರ್ ಯು ಪಿ ಉಪಾಧ್ಯಾಯ ಅವರು ಎದುರು ಬಂದು ಗಣೇಶರಿಗೆ ಈ ಸ್ಮರಣಿಕೆಯನ್ನು ಕೊಡಬೇಕು ಎಂಬುದಾಗಿ ಹೇಳಿಕೊಳ್ತೇನೆ. ಡಾಕ್ಟರ್ ಯು ಪಿ ಉಪಾಧ್ಯಾಯರು ನಿಮ್ಮಲ್ಲಿ ಹಿರಿಯರಿಗೆ ಗೊತ್ತಿರಲಿಕ್ಕಿಲ್ಲ, ಅವರು ಬಹುಭಾಷಾ ವಿದ್ವಾಂಸರು, ಭಾರತದ ಬೆರಳೆಣಿಕೆಯ ಭಾಷಾ ವಿಜ್ಞಾನಿಗಳಲ್ಲಿ ಒಬ್ಬರು, ತುಳು ನಿಘಂಟು ಯೋಜನೆಯ ಸಂಪಾದಕರಾಗಿದ್ದಂಥವರು, ಸ್ವತಃ ವೇದವನ್ನು ಸಂಗೀತವನ್ನು ಬಲ್ಲಂಥವರು, ಆಫ್ರಿಕಾದಲ್ಲಿ ಬಹಳ ವರ್ಷಗಳ ಕಾಲ ಇದ್ದು ಕೆಲಸ ಮಾಡಿದಂಥವರು. ಅವರು ಈ ಸಂದರ್ಭದಲ್ಲಿ ಹಾಜರಿರುವಂಥದ್ದು ನಮಗೂ ತುಂಬ ಸಂತೋಷದ ವಿಷಯ.
ಗಣೇಶರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಹೋದರರೇ, ನಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಣ್ಣ ಇಣುಕು ನೋಟವನ್ನು ತಮಗೆ ನೀಡ್ತಾ ಇದ್ದೇನೆ.